हाय फ्रेंड्स, नानु रवि सी नायकर. सो निन्ने नडेद क्लासिक दल्ली PSI मादरी प्रश्ने पत्रिके विश्लेषण रूप ना तगोबर्ता इदी. सो इदे मादरी प्रश्ने नोडिकोळ्ळि. कलबुर्गी, बेंगळूरु मत्तु धारवाडदल्ली प्रति संडे बेरे बेरे एग्जाम गे बेरे बेरे तर टेस्ट कंडक्ट माड्ता ओके. सो ना तगोंडिदे अंत अंद्रे निन्ने नडेद PSI मादरी प्रश्ने पत्रिके विश्लेषण तगोंडिदीनि ओके. सो नाव फस्ट क्वेश्चन नोडलि. फस्ट क्वेश्चन ऐनैत्रि, ಸೋ ಕೆಲವೊಂದಿಷ್ಟು ಏನಂತಾರೆ ಬರೀ ಆನ್ಸರ್ ಕೀ ಬೇಕಂತ ಹೇಳ್ತಾರೆ, ಕೆಲವೊಂದಿಷ್ಟು ಎಕ್ಸ್ಪ್ಲನೇಷನ್ ಬೇಕನ್ನತ್ತಾರೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು, ಯಾಕಂದ್ರೆ ಸರ್ಟನ್ ಟೈಮಲ್ಲಿ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ. ಮೊದಲ ಪ್ರಶ್ನೆ ಅಂತೀರಿ, ಮೊದಲ ಪ್ರಶ್ನೆ ನೋಡ್ಕೊಡ್ರಿ. ಇತ್ತೀಚೆಗೆ ನೀವು ಅಬ್ಸರ್ವ್ ಮಾಡ್ಕೊಡ್ರಿ, SDA ಎಕ್ಸಾಮ್, PC ಎಕ್ಸಾಮ್ ಈ ಥರ ಎಕ್ಸಾಮ್ಸಲ್ಲಿ ಏನು ಮಾಡಿದ್ರೆ ಟ್ವಿಸ್ಟ್ ಮಾಡತ್ತನ್ರಿ. ಯಾಕಂದ್ರೆ ಫಸ್ಟ್ ಎಕ್ಸಾಮ್ SDA ಎಕ್ಸಾಮಲ್ಲಿ ಏನೈತ್ರಿ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳಲ್ರಿ. ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಕೇಳಿ ಫಸ್ಟ್ ಆಪ್ಷನ್ ಏನಿಟ್ಟನ್ರಿ, MS ಸ್ವಾಮಿನಾಥನ್ ಅಂತ ಹೇಳಿದ್ರೆ ಅಲ್ಲಿ ಏನೈತ್ರಿ, ಬರೀ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕೇಳತ್ತಾನ್ರಿ. ಭಾರತ ಅಂತ ಮೆನ್ಷನ್ ಮಾಡಿದ್ರಷ್ಟೇ MS ಸ್ವಾಮಿನಾಥನ್ ಆಗ್ತಾನ್ರಿ. ಅದೇ ಟೈಪ್ ಏನು ಕೇಳತ್ತಾನೆ ಗೊತ್ತ್ರಿ, ಇಲ್ಲಿ ಟ್ವಿಸ್ಟ್ ಮಾಡತ್ತಾರೆ. ಯಾಕಂದ್ರೆ ಎಲ್ಲರೂ ನಾವು ಬಾಹ್ಯಟ್ ಹೊಡಿಬೇಕಾದ್ರೆ ಭಾರತದ ಭಾರತದ ಬಾಹ್ಯಟ್ ಹೊಡೆದಿರ್ತೀವಿ, ಅವಾಗ ಇಂಡೈರೆಕ್ಟ್ಲಿ ಕ್ವಶನ್ ಕೇಳತ್ತಾನ. ಅದೇ ಥರ ಪ್ರಶ್ನೆ ಏನೈತ್ರಿ, ಫಾದರ್ ಆಫ್ ರೈಲ್ವೇಸ್ ಅಂತ ಕೇಳತ್ತಾನ್ರಿ. ಫಾದರ್ ಆಫ್ ರೈಲ್ವೇಸ್ ಅನ್ನತ್ತ ನಾವು ಓದಿ ಏನು ಗೊತ್ತ್ರಿ, ಭಾರತದ ರೈಲು ಪಿತಾಮಹ. ನಾವು ಯೂಶ್ವಲಿ ಓದ್ಬೇಕಾದ್ರೆ ಏನು ಮಾಡ್ತೀರಿ, ಭಾರತದ ರೈಲು ಪಿತಾಮಹ ಓದಿರ್ತೀರಿ. ಆದ್ರೆ ಪ್ರಶ್ನೆ ಏನೈತಿ ಗೊತ್ತ್ರಿ, ದ ರೈಲಿನ ಪಿತಾಮಹ ಮೀನ್ಸ್ ಫಾದರ್ ಆಫ್ ರೈಲ್ವೇಸ್ ಅಷ್ಟೇ ಕೇಳ್ದಾನ್ರಿ. ಇಲ್ಲಿ ಭಾರತ ಅಂತ ಹಾಕಿಲ್ಲ, ಭಾರತ ಅಂತ ಹಾಕಿಲ್ಲ. ಹೀಗಾಗಿ ಎಕ್ಸಾಮಲ್ಲಿ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡತ್ತಾನೆ. ನಿಮ್ಮ ಪ್ರಶ್ನೆ ಓದಬೇಕಾದ್ರೆ ಬರೀ ಫಾದರ್ ಆಫ್ ರೈಲ್ವೇಸ್ ಅಂತ ಬಂದಾಗ ಜಾರ್ಜ್ ಸ್ಟೆಫನ್ಸನ್ ಅಂತವ್ರಿ, ಅದೇ ಟೈಪ್ ಭಾರತದ ಅಂತ ಪರ್ಟಿಕ್ಯುಲರ್ಲಿ ಮೆನ್ಷನ್ ಮಾಡಿದ್ರು. ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದಾಗ ಲಾರ್ಡ್ ಡಾಲ್ಹೌಸಿ ಅಂತವ್ರಿ, ಓಕೆ, ಲಾರ್ಡ್ ದಾಲ್ಹೌಸಿ ಅವ್ರು ನೋಡ್ಕೊಡ್ರಿ. ಸೊ ಈ ಥರ ಪ್ರಶ್ನೆ ಓದಬೇಕಾದ್ರೆ ಸರಿಯಾಗೋದ್ರಿ, ಭಾರತ ಅಂತ ಕೇಳಿದನು ಅಥವಾ ಸಿಂಪ್ಲಿ ಜನರಲ್ ಆಗಿ ಕೇಳಿದಾನ್ರಿ. ಸಿ ಭಾರತದ ರೈಲಿನ ಪಿತಾಮಹ ಲಾರ್ಡ್ ದಾಲ್ಹೌಸಿ ಆಗ್ತಾರೆ. ಅದೇ ಭಾರಿ ಫಾದರ್ ಆಫ್ ರೈಲ್ವೇಸ್ ಅಂತ ಬಂದಾಗ ಜಾರ್ಜ್ ಸ್ಟೀಫನ್ಸನ್ ಆಗ್ತಾನೆ, ಜಾರ್ಜ್ ಸ್ಟೀಫನ್ಸನ್, ಓಕೆ. ಸೊ ಹೀಗಾಗಿ ಸ್ವಲ್ಪ ಎಕ್ಸಾಮಲ್ಲಿ ಯಾವಾಗಲೂ ನೋಡ್ಕೊಡ್ರಿ, ರೈಲ್ವೆ ಮೇಲೆ ಕ್ವಶನ್ಸ್ ಇರ್ತವ್ರಿ. ರೈಲ್ವೆ ಮೇಲೆ ಒನ್ ಕ್ವಶನ್ ಮಿನಿಮಮ್ ಮಾದರಿ ಇರ್ತವ್ರಿ. ಅದು ರೈಲು ವಲಯಗಳಾಗಿರಲಿ ಅಥವಾ ಭಾರತದ ಮೊದಲ ಪ್ರಯಾಣಿಕ ರೈಲಾಗಿರಲಿ, ಇತ್ತೀಚೆಗೆ ಭಾರತದ ಅತಿ ವೇಗವಾಗಿ ಓಡುವ ರೈಲು, ಈ ಥರ ರೈಲಿನ ಮೇಲೆ ಕ್ವಶನ್ ಇದ್ದೇ ಇರ್ತೀರಿ. ಸೊ ಪ್ಲೀಸ್ ರಿಮೆಂಬರ್, ಇಲ್ಲಿ ಪ್ರಶ್ನೆ ಕೇಳಿದ್ದು ಬರೀ ರೈಲಿನ ಪಿತಾಮಹ ಭಾರತದಲ್ಲರಿ, ಅದೇ ಭಾರತದ ಅಂತ ಬಂದಾಗ ಮಾತ್ರ ಲಾರ್ಡ್ ದಾಲ್ಹೌಸಿ. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್ ನೋಡ್ಕೊಡ್ರಿ, ಸ್ವಲ್ಪ ನೋಡ್ಕೊಡ್ರಿ. ಯಾವಾಗಲೂ ಧಾರ್ಮಿಕ ಮೀನ್ಸ್ ಸೋಷಿಯಲ್ ರಿಫಾರ್ಮ್ಸ್ ಮೇಲೆ ಕ್ವಶನ್ ಕೇಳ್ತಾರ್ತಾನ್ರಿ. ಅದರಲ್ಲಿ ನೋಡ್ಕೊಡ್ರಿ, ಸಿಖ್ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇಲ್ಲೇನು ಕ್ವಶನ್ ಆಯ್ತುಕೊತ್ರಿ, ಯಾವ ಹೇಳಿಕೆಗಳು ಸರಿಯಾಗಿ ಅಂತ ಕೇಳ್ತಾನೆ. ಸೊ ಸಿಖ್ ಗುರುಗಳು ನೋಡ್ಕೊಡ್ರಿ, ಸಿಖ್ ಧರ್ಮದಲ್ಲಿ ಒಟ್ಟು 10 ಗುರುಗಳಿದ್ದಾರೆ. 10 ಗುರುಗಳು ಇವತ್ತು ನೋಡ್ಕೊಡ್ರಿ, ಶಿಕ್ಷಕರ ದಿನಾಚರಣೆ ಇದೆ. ಇಲ್ಲಿ ನೋಡ್ರಿ, 10 ಗುರುಗಳಿದ್ದಾರೆ ರೀ, ಟೋಟಲಿ ಸಿಖ್ ಧರ್ಮದಲ್ಲಿ 10 ಗುರುಗಳಿದ್ದಾರೆ. ಆ 10 ಗುರುಗಳ ಬಗ್ಗೆ ಸ್ವಲ್ಪ ಚೆನ್ನಾಗಿ ಅಧ್ಯಯನ ಮಾಡಿಕೊಡಿ, ಮೀನ್ಸ್ ಸ್ವಲ್ಪ ಬೇಸಿಕ್ಸ್ ಅದರ ತಿಳ್ಕೊಡ್ರಿ. ಮೊದಲಿಗೆ ಯಾರು, ಐದನೇ ಯಾರು, ಕೊನೆಯದವರು, ಯಾವ ಸಿಖ್ ಗುರು, ಎಷ್ಟನೇ ಸಿಖ್ ಗುರುವನ್ನು ಔರಂಗಜೇಬ ಕೊಂದು ಹಾಕಿದ್ರು, ಎಷ್ಟೋ ಪರೀಕ್ಷೆಯಲ್ಲಿ ಕೇಳಿದ್ರು. ಇಲ್ಲಿ ನೋಡ್ಕೊ, ಕೆಳಗಿನ ಹೇಳಿಕೊಂಡು ಪರಿಶೀಲಿಸಿ. ಅರ್ಜುನ ದೇವ ಸಿಖ್ ಧರ್ಮ ಗುರುಗಳಲ್ಲಿ ಎರಡನೇ ಅಂತ ಕೇಳ್ತಾನೆ. ಇದು ಎರಡನೇ ಅಲ್ಲ ರೀ, ಇದು 5th ಗುರು ಇರ್ತಾರೆ ಇವರು. ಐದನೇ ಗುರು ರೀ, ಅರ್ಜುನ ದೇವರು ಸಿಖ್ ಧರ್ಮದ ಐದನೇ ಗುರು ಇರ್ತಾರೆ. ಎರಡನೇದಲ್ಲ ರೀ, ಎರಡನೇದಲ್ಲ. ಹಾಗಾದ್ರೆ ಎರಡನೇದು ಯಾರಿದ್ದಾರೆ? ಅಂಗದ್ ದೇವ್ಜಿ. ಮೊದಲಿಗೆ ನೋಡ್ಕೊಡ್ರಿ, ಮೊದಲನೇ ನೋಡ್ಕೊಡಿ, ಗುರುನಾನಕ್ ದೇವ್ಜಿ ಅಂತಿದ್ದಾರೆ. ಎರಡನೇ ಅಂಗದ್ ದೇವ್ಜಿ ಇದ್ದಾರೆ. ಆದರೆ ಪ್ರಶ್ನೆಯಲ್ಲಿ ನೋಡ್ಕೊಡಿ, ಅರ್ಜುನ ದೇವರನ್ನು ಎರಡನೇ ಅಂತ ಕೊಟ್ಟರೆ ಈ ಹೇಳಿಕೆ ತಪ್ಪಾಗಿದೆ, ಈ ಹೇಳಿಕೆ ತಪ್ಪಾಗಿದೆ. ಸೊ ಹೀಗಾಗಿ ಒನ್ ಎ ಎಲ್ಲಿರ್ತೈತಿ ಅದನ್ನೆಲ್ಲ ಕಾಟೋಗದೆ ಬಿಡೋಕ್ರಿ. ಇದು ತಪ್ಪೈತ್ರಿ, ಇದು ತಪ್ಪೈತಿ. ಸೊ ನನಗೆ ಬಿ ಆಪ್ಷನ್ ನೋಡಿ ಹೋಗ್ಬೇಕಲ್ರಿ. ನೆಕ್ಸ್ಟ್ ಏನಂತಾರೆ, ಸಿಖ್ ಧರ್ಮ ಗ್ರಂಥದ ಮೊದಲ ಆವೃತ್ತಿಯ ಆದಿ ಗ್ರಂಥವನ್ನು ಸಂಕಲ್ದೆ ಅರ್ಜುನ, ಇದು ಸರಿಯಾಗಿದೆ ರೀ. ಸೊ ಆ್ಯಸ್ ಪರ್ ದ ಕ್ವಶನ್, ಬಿ ಈಸ್ ದ ರೈಟ್ ಆನ್ಸರ್, ಬಿ ಈಸ್ ದ ರೈಟ್ ಆನ್ಸರ್. ಸ್ವಲ್ಪ ಸಿಖ್ ಧರ್ಮದ ಬಗ್ಗೆ ಚೆನ್ನಾಗಿ ಓದ್ಕೊಳ್ರಿ. ನೆಕ್ಸ್ಟ್ ಒನ್, ನೆಕ್ಸ್ಟ್ ಒನ್, ಓಕೆ. ಇಲ್ಲಿ ನೋಡ್ಕೊಡ್ರಿ, ಇಲ್ಲೇನು ಕೇಳ್ತಾನೆ, ಲಾಸ್ಟಿಗೆ ಕೊನೆ ಅಂತ ಬಂದಾಗ ಯಾವಾಗಲೂ ಈ ಥರ ಸಾಲ್ವ್ ಮಾಡಬೇಕಾದ್ರೆ ಯೂನಿಟ್ ಡಿಜಿಟ್ ಹಿಡ್ಕೊಂಡವ್ರಿ, ಯೂನಿಟ್ ಡಿಜಿಟ್ನ ಹಿಡ್ಕೊಂಡವ್ರಿ, ಯೂನಿಟ್ ಡಿಜಿಟ್ ಮಾಡ್ಕೊಳ್ರಿ. ಬೆಸ್ಟ್ ಎಕ್ಸಾಂಪಲ್, ಇವಾಗ ಪಾಯಿಂಟ್ ಆದಮೇಲೆ ಎಷ್ಟು ಜಾಸ್ತಿ ಸಂಖ್ಯೆ ಇರೋದಾದ್ರಿ, ಯಾವಾಗಲೂ ದೊಡ್ಡ ಸಂಖ್ಯೆ ಯಾವ್ದು ಜಾಸ್ತಿ ಡಿಜಿಟ್ ಐತೆ ಅಂದಾಗ 4.604 ಅಂದಾಗ ಇದು ಮೂರು ಸಂಖ್ಯೆ ಐತ್ರಿ. ನೆಕ್ಸ್ಟ್ ಎರಡು ಡಿಜಿಟ್ ಇದೊಂದು ಐತ್ರಿ, ನೆಕ್ಸ್ಟ್ ಇದೊಂದು ಐತಿ, ನಮ್ಗೆ 4.44 ಐತ್ರಿ, 0.86 ಐತಿ, ನೆಕ್ಸ್ಟು 44.44 ಐತಿ, ನೆಕ್ಸ್ಟ್ ಇರೋದೇನು ರೀ 43 ಇದೆ.
ನನಗೆ ಯಾವಾಗಲೂ ದೊಡ್ಡ ಡಿಜಿಟ್ ಅಂದಾಗ ಆಬ್ವಿಯಸ್ಲಿ ಇದನ್ನು ಪ್ಲಸ್ ಮಾಡಿದಾಗ ಇದ್ರ ಕೆಳಗೆ ಯಾವುದಿಲ್ಲ ಅಲ್ರಿ, ಯಾವುದಿಲ್ಲ ಯಾವುದಿಲ್ಲ ಅಂದಾಗ ಇಲ್ಲಿ ಯಾವುದಿಲ್ಲ ಯಾವುದಿಲ್ಲ ಅಂದಾಗ ಕೊನೆದಾಗ ಏನು ಬರ್ತೈತೆ ನನಗೆ ನಾಲ್ಕು ಇದ್ದೇ ಇರ್ತೈತೆ ಅಂದಾಗ ನಮ್ಮ ಆಪ್ಷನ್ಸಲ್ಲಿ ನಾಲ್ಕು ಇರೋ ಇನ್ನು ಡಿಜಿಟ್ ನಾಲ್ಕು ಆಪ್ಷನ್ಸಲ್ಲಿ ನಾಲ್ಕು ಇದೆ ಅಂದಾಗ ನೆಕ್ಸ್ಟ್ ಏನ್ಬೇಕು, ನೆಕ್ಸ್ಟ್ ಸಂಖ್ಯೆನ ಹುಡುಕ್ಬೇಕಲ್ರಿ, ನೆಕ್ಸ್ಟ್ ಸಂಖ್ಯೆ ಹುಡುಕ್ಬೇಕಂದ ನೆಕ್ಸ್ಟ್ ಡಿಜಿಟ್ ಏನಿದೆ ನೋಡಿರಿ, ಜೀರೋ ಇದೆ ಇಲ್ಲಿ, ಜೀರೋ ಇದೆ, ನಾಲ್ಕಿದೆ, ಆರಿದೆ ಅಂತ, ನಾಲ್ಕು ಮತ್ತು ಆರಿದೆ ಅಂದಾಗ ಸ್ವಲ್ಪ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋದಾಗ ನೋಡ್ಕೊಡಿ. ಇಲ್ಲಿ ಬೇಕಾದ್ರೆ ನೀವು ಈ ಥರ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿಗ್ತೈತೆ ರೀ, ಪಾಯಿಂಟ್ 8.83 ಇದೆ. ನೆಕ್ಸ್ಟ್ ಎರಡನೇ ಸಂಖ್ಯೆ 0, 4, 3 ಮತ್ತು ಇಲ್ಲಿ ಬ್ಲ್ಯಾಂಕ್ ಇದೆ ಅಂದಾಗ 4 ಮತ್ತು 3 ಸೇರಿದಾಗ ಏನಾಗತ್ತೆ ರೀ, 7 ಆಗತ್ತೆ ರೀ. ಅಂದಾಗ ಈ ಕಡೆಯಿಂದ ನೋಡ್ತಾ ಇರ್ಬೇಕಂದ್ರೆ ನನಗೆ ಎರಡನೇ ಡಿಜಿಟ್ ಏನಾಗಬೇಕು, 7 ಇರಬೇಕಂದಾಗ ಈ ಆಪ್ಷನಲ್ಲಿ 9 ಐತ್ರಿ, ಇದು ಅಲ್ಲ, ಇಲ್ಲಿ 6 ಐತಿ, ಇದು ಅಲ್ಲ, ಇಲ್ಲಿ 9 ಐತಿ, ಇದು ಅಲ್ಲ. ನಾವು ಉಳಿದಿದ್ದು ಒಂದೊಂದು ಆಪ್ಷನ್ ಆದರೆ ನಮಗೆ ಸಿ ಇಸ್ ದ ರೈಟ್ ಆನ್ಸರ್. ಈ ಥರ ಎಷ್ಟಾಗುತ್ತೆ ಶಾರ್ಟ್ಕಟ್ ಹುಡುಕ್ರಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಸಿ. ನೀವು ಇಷ್ಟು ಕೂಡಿಸ್ಕೊಂಡು ಕುಂದ್ರ ಬರ್ರಿ, 2-3 ಡಿಜಿಟ್ ನೋಡಿದ್ರು ಫೈನಲ್ ಆನ್ಸರ್ ಬರುತ್ತೆ. ಓಕೆ ಓಕೆ, ನೆಕ್ಸ್ಟ್ ಒನ್. ಓಕೆ ಅಗೇನ್ ರೀ, ಅಗೇನ್ ಸ್ವಲ್ಪ ಹಿಸ್ಟ್ರಿ ನೋಡಿರಿ. ಕೇತ್ರಿ ರಾಜದ ಮಹಾರಾಜ ಅಜಿತ್ ಸಿಂಗ್ ರೀ, ಅಜಿತ್ ಸಿಂಗ್. ಓಕೆ, ಇವರು ನೋಡ್ಕೊಡಿ, ಶಿಕಾವತ್ ಅನ್ನುವ ಶಿಕಾವತ್ ಅನ್ನೋದ ಒಂದು ಫ್ಯಾಮಿಲಿ ಬಿಲಾಂಗ್ಸ್ ಟು ರೀ, ಇವರು ಶಿಕಾವತ್ ಫ್ಯಾಮಿಲಿ ರೀ. ಇವರು ನೋಡ್ಕೊಡ್ರಿ, ಇವರು ಸ್ವಾಮಿ ವಿವೇಕಾನಂದ ಅವರ ಒಳ್ಳೆಯ ಮಿತ್ರನು ಅಂತ ಹೇಳ್ತಾರೆ. ಯೂಶಲ್ ನಮ್ಮ ಇತಿಹಾಸ ಬುಕ್ ಓದ್ಬೇಕಾದ್ರೆ ಅಜಿತ್ ಸಿಂಗ್ ಅವ್ರನ್ನ ಸ್ವಾಮಿ ವಿವೇಕಾನಂದರ ಒಳ್ಳೆಯ ಸ್ನೇಹಿತ ಅಂತ ಹೇಳ್ತಾರೆ. ಇವರೇ ಸ್ವಾಮಿ ವಿವೇಕಾನಂದನ ಚಿಕಾಗೋದಲ್ಲಿ ಸ್ಪೀಚ್ ಕೊಡೋಕೆ ಕಳಿಸ್ತಾರೆ. ಸೊ ಹೀಗಾಗಿ ಏನು ಹೇಳಿದಾನೆ, ಸರಿಯಾದದನ್ನು ಹುಡುಕ್ಬೇಕಾದ್ರೆ ಕೇತ್ರಿ ರಾಜದ ಮಹಾರಾಜ ಅಜಿತ್ ಸಿಂಗ್ ಅವರು ಕೋರಿಕೆಯ ಮೇರೆಗೆ ನರೇಂದ್ರ ದತ್ ಅವರು ಸ್ವಾಮಿ ವಿವೇಕಾನಂದ ಎಂಬ ಹೆಸರನ್ನು ಸ್ವೀಕರಿಸಿ. ಹೌದ್ರಿ, ಒಂದೇ ಹೇಳಿಕೆ ಸರಿಯಾಗಿದೆ, ಸರಿಯಾಗಿದೆ. ನೆಕ್ಸ್ಟ್ ಹೇಳ್ತೀನಿ, ಮಹಾತ್ಮ ಗಾಂಧೀಜಿ ವಿವೇಕಾನಂದರವನು ಆಧುನಿಕ ಭಾರತದ ನಿರ್ಮಾಪಕ ಎಂದು ಕರೆದಿದ್ದಾರೆ ಅಂದಾಗ ಇದು ತಪ್ಪಾಗಿದೆ. ಯಾಕಂದರೆ ಸ್ವಾಮಿ ವಿವೇಕಾನಂದರವರಲ್ರಿ, ಇವ್ರಿಗೆ ಹೇಳಿದ್ಯಾರ್ರಿ, ರಾಜ ರಾಮ್ ಮೋಹನ್ ರಾಯ್ ಆಧುನಿಕ. ಬಿಕಾಸ್ ಸತಿ ಪದ್ಧತಿನ ಇದು ಮಾಡ್ತಾರೆ, ಸತಿ ಪದ್ಧತಿನ ತಿರಸ್ಕರಿಸ್ತಾರೆ. ಓಕೆ, ಸತಿ ಪದ್ಧತಿ. ನೆಕ್ಸ್ಟ್ ನೋಡ್ಕೊಡ್ರಿ, ಬ್ರಹ್ಮೋ ಸಮಾಜದ ನಿರ್ಮಾಪಕ ಯಾರ್ರಿ, ರಾಜಾರಾಮ್ ಮೋಹನ್ ರಾಯ್. ಇಲ್ಲಿ ನೋಡ್ಕೊಡ್ರಿ, ಇವರ ಒರಿಜಿನಲ್ ಹೆಸರು ಬರೀ ಏನೈತೆ ಗೊತ್ತ್ರಿ, ರಾಮ್ ಮೋಹನ್ ರಾಯ್ ಅಂತೇಳಿ. ಈ ರಾಜ ಅನ್ನೋ ಬಿರುದು ಕೊಟ್ಟಿದ್ದು ಯಾರಂತನ ಕೇದಾನ್ರಿ, ಸಿ ಮೊಘಲ್ ಸಾಮ್ರಾಜ್ಯದ ಅಕ್ಬರ್ ಸೆಕೆಂಡ್ ಅನ್ನೋ ಒಬ್ಬ ಮೊಘಲ್ ಸಾಮ್ರಾಜ್ಯದ ದೊರೆ ಏನು ಮಾಡ್ತಾರೆ, ರಾಜ ಏನು ಮಾಡ್ತಾನೆ ರೀ, ರಾಮ್ ಮೋಹನ್ ರಾಯ್ ಅವರಿಗೆ ರಾಜ ಅನ್ನೋ ಬಿರುದು ಕೊಡ್ತಾನೆ. ಯಾಕಂದ್ರೆ ಅವರ ಸಾಮಾಜಿಕ ಕೆಲಸಗಳನ್ನು ಮೆಚ್ಚಿ ಅಕ್ಬರ್ ಸೆಕೆಂಡ್ ಇವರಿಗೆ ರಾಜ ಅಂದ ಒಂದು ಬಿರುದು ಕೊಡ್ತಾರೆ. ಅದಕ್ಕೆ ಅವಾಗಿಂದ ನಾವೇನು ಮಾಡ್ತೀರಿ, ರಾಜ ರಾಮ್ ಮೋಹನ್ ರಾಯ್ ಅಂತ ನಾವು ಓದ್ತೀವ್ರಿ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ ರೀ. ಯಾಕಂದರೆ ಮಹಾತ್ಮ ಗಾಂಧೀಜಿಯವರು ಇವ್ರಿಗೆ ಕರೆದಿದ್ದಾರೆ, ಆದರೆ ವಿವೇಕಾನಂದ ಅವರಿಗೆ ಅಲ್ಲ ರೀ. ಓಕೆ, ನೆಕ್ಸ್ಟ್ ಒನ್, 5ನೇ ಪ್ರಶ್ನೆ. ಓಕೆ, ಸರಕು ಮತ್ತು ಸೇವಾ ತೆರಿಗೆಯನ್ನು ಜಾರಿಗೆ ತಂದ ವಿಶ್ವದ ಮೊದಲ ದೇಶ ಎಂಬ ಹೆಗ್ಗಳಿಕೆಯಿಂದ, ಪ್ಲೀಸ್ ರಿಮೆಂಬರ್, ಜಿ ಎಸ್ ಟಿ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರ್ತೈತ್ರಿ, ಜಿ ಎಸ್ ಟಿ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರ್ತೈತ್ರಿ. ಸೊ ಇಲ್ಲಿ ನೋಡ್ಕೊಡ್ರಿ, ಮಸೂದೆ ಅಂದರೇನು ಅಂತ ನೆನ್ಪಿಟ್ಕೊಳ್ರಿ. ಮಸೂದೆ ಸದನದಲ್ಲಿ ಯಾವುದೇ ಒಂದು ಪ್ರಸ್ತಾವನೆಗೆ ಒಂದು ಪೀಸ್ ಆಫ್ ಪೇಪರ್ ಬಿಟ್ಟಿರ್ತಾನ್ರಿ, ಅದು ಮಸೂದೆ ಅಂತೇಳಿ. ಈ ಮಸೂದೆ ಕಾಯ್ದೆ ಆಗಿ ಹೊರಗೆ ಬಂದರೆ ಮಾತ್ರ ಚಾಲ್ತಿಲ್ಲ ಅಂದಾಗ, ಇದು ಕಾಯ್ದೆ ಆಗಿ ಹೊರಬರಬೇಕಾದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇವರು ಒಪ್ಪಿಗೆ ಪಡೆದುಕೊಂಡ ಮೇಲೆ ಅದು ಕಾಯ್ದೆ ಆಗುತ್ತೆ ರೀ. ಇತ್ತೀಚಿನ ಪೇಪರ್ಗಳಲ್ಲಿ ಏನು ಕೇಳ್ತಾನೆ ರೀ, ಆ ಮಸೂದೆ ಸಂಖ್ಯೆ ಕೇಳ್ತಾ ಇದ್ದಾನೆ ರೀ, ಕಾಯ್ದೆ ಸಂಖ್ಯೆ ಕೇಳ್ತಾ ಇಲ್ಲ. ಇಲ್ಲಿ ನೋಡ್ಕೊಡ್ರಿ, ಜಿ ಎಸ್ ಟಿ ರೀ, 122ನೇ ಮಸೂದೆ ರೀ, ಆದರೆ ಕಾಯ್ದೆ ಆಗಿ ಹೊರಗೆ ಬಂದಿದ್ದು 101ನೇದ್ ರೀ. ಅಂದರೆ ಇಲ್ಲಿವರೆಗೆ ಈ ವರ್ಷದ ಆ ಟೈಮಲ್ಲಿ ನೋಡಿ 122 ಬಾರಿ ಲೋಕಸಭೆ ಅಥವಾ ರಾಜ್ಯಸಭೆಯಲ್ಲಿ ಪ್ರಸ್ತಾವನೆ ಇಟ್ಟರೆ ಅದರಲ್ಲಿ 101 ಹೊರಗೆ ಬಂದಿದೆ ರೀ. ಇವಾಗ ಇದೇ ಥರ ನಾವು ಪ್ರಸ್ತುತವಾಗಿ ಎಷ್ಟಿದ್ದೇವೆ ನಮ್ಮಲ್ಲಿ, ಒಟ್ಟು 105 ಇದೆ ಪ್ರಸ್ತುತವಾಗಿ. 105 ಇದಾವೆ ರೀ, 105, 123, 102ನೇ ತಿದ್ದುಪಡಿ ರೀ, 102ನೇ ತಿದ್ದುಪಡಿ. ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅನ್ನ ಓ ಬಿ ಸಿದಿಗೆ ಒಂದು ಸಂವಿಧಾನಿಕ ದರ್ಜೆ ಕೊಟ್ಟರು. 124, ಇದು ಆಲ್ರೆಡಿ ಕೇಳಿದಾನ್ರಿ, 103ನೇ ತಿದ್ದುಪಡಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳ್ತಾರೆ, ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಒಂದು ಕೊಟ್ಟಿದ್ದಾರೆ. ಅದೇ ಥರ ನೋಡ್ಕೊಡಿ, 125ನೇದು ಇನ್ನೂ ಚರ್ಚೆಲ್ಲ ಅಲ್ಲೇ ಉಳಿದಿದೆ. ಅದಕ್ಕೆ 126ನೇದ್ದು 104ನೇ ತಿದ್ದುಪಡಿ. ಎಸ್ ಸಿ ಎಸ್ ಟಿ ಓ ಬಿ ಸಿದವರಿಗೆ 10 ವರ್ಷಗಳ ಕಾಲ ರಿಸರ್ವೇಷನ್ ಮುಂದುವರಿಸಿ. ಇದರಲ್ಲಿ ಆಂಗ್ಲೋ ಇಂಡಿಯನ್ಸ್,
ಆಂಗ್ಲೋ ಇಂಡಿಯನ್ಸ್ಗೆ 545ರಲ್ಲಿ 545 ಸೀಟಲ್ಲಿ 2 ಸೀಟ್ ಅವ್ರಿಗೆ ರಿಸರ್ವ್ ಇರ್ತಿದ್ರು ಆಂಗ್ಲೋ ಇಂಡಿಯನ್ಸ್ಗೆ, ಅದನ್ನು ತೆಗೆದು ಹಾಕಿದ್ದಾರೆ. ಈಗ ಒಟ್ಟು ಚುನಾವಣೆಯಾಗೂ 543 ಸೀಟುಗಳಿಗೆ ಮಾತ್ರ, ಯಾಕಂದರೆ ಆಂಗ್ಲೋ ಇಂಡಿಯನ್ಸ್ ತೆಗೆದಿದ್ದಾರೆ 10 ವರ್ಷ ಎಸ್ ಎಸ್ ಟಿ ಹೋದ್ರೆ. ಅದೇ ಥರ 105ನೇದ್ರಿ 127ನೆಯ ಮಸೂದೆ 105ನೆಯ ಕಾಯ್ದೆಯಾಗಿ ಹೊರಗೆ ಬಂದಿದೆ. ಸ್ವಲ್ಪ ಈ ಥರ ಓದ್ತಾ ಇರಿ, ಎಕ್ಸಾಮ್ಸಲ್ಲಿ ಇವನ್ನೇ ಭಾಳ ರಿಪೀಟ್ ಮಾಡ್ತಾನೆ. ಸಮ್ ಮೀನ್ಸ್ ಸಂವಿಧಾನ ತಿದ್ದುಪಡಿ ಸಂಖ್ಯೆ ಕೇಳೋ ಬದಲಿ ಮಸೂದೆಯ ಸಂಖ್ಯೆ ಕೇಳ್ತಾಯಿದ್ರೆ, ನಾವು GST ಸೇವಾ ತೆರಿಗೆ ಅಂತ ಸರಕು ಮತ್ತು ಸೇವಾ ತೆರಿಗೆಲಿ ಏನು ಕೇಳ್ತಾನೆ, ಮೊದಲ ದೇಶ ಎಂಬ ಹೆಗ್ಗಳಿಕೆಗೆ ಫ್ರಾನ್ಸ್ ರೀ. ಓಕೆ, ಫ್ರಾನ್ಸ್ಗೆ ಮೊದಲ ದೇಶ ಅಂದಾಗ ಅದೇ ಥರ ನಾವು ಭಾರತಕ್ಕೆ ಯಾವ ದೇಶದ ಮಾದರಿ ತಂದೇವು, ನಾವು ಕೆನಡಾ ರೀ. ನಮ್ಮ ದೇಶದ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೆ ಆದರೆ ಕೆನಡಾ ದೇಶದ ಮಾದರಿಯ GST ನಾವು ಅಳವಡಿಕೊಂಡಿದ್ವಿ. GST ದಿನ ಯಾವಾಗ ಮಾಡ್ತೀವಿ, 1st July, ಪ್ರತಿ ವರ್ಷ July 1ಕ್ಕೆ 2017ರಿಂದ July 1ಕ್ಕೆ ಏನು ಮಾಡ್ತೀವಿ, GST ದಿನ ಅಂತ ಮಾಡ್ತೀವಿ ರೀ. ಅದೇ ಥರ GST ಪಿತಾಮಹ ಅಂತಲೂ ಕೇಳ್ತಾನೆ ರೀ. ಹಾಗಾದ್ರೆ ಕಮೆಂಟ್ ಬಾಕ್ಸಲ್ಲಿ ಮಾಡಿರಿ, ಭಾರತದ GST ಯ ಪಿತಾಮಹ. ಸಿ ಮೊದಲಿಗೆ ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದು ಫ್ರಾನ್ಸಿ, ಆದರೆ ನಾವು ಪ್ರಸ್ತುತವಾಗಿ ತೊಗೊಂಡಿದ್ದು ಕೆನಡಾ ಮಾದರಿ ರೀ. ಸ್ವಲ್ಪ ಇವ್ರ ಥರ ಲಿಂಕ್ ಮಾಡ್ಕೊತೀರಿ. ಓಕೆ, ಯಾರು ಕಮೆಂಟ್ ಮಾಡಿರಿ, GST ಪಿತಾಮಹ ಯಾರು ನನಗೆ ಅಂತಾರೆ ಭಾರತದಲ್ಲಿ. ಓಕೆ, ನೆಕ್ಸ್ಟ್ ಒನ್. ಓಕೆ, ಭೂಮಿಯ ಮೇಲಿನ ಅತಿ ದೊಡ್ಡ ಪರಿಸರ ವ್ಯವಸ್ಥೆ ಅಂತ ಹೇಳ್ತಾರೆ, ಮೀನ್ಸ್ ಬಯೋಡೈವರ್ಸಿಟಿ ಅಥವಾ ಜೀವ ಪರಿಸರ ವ್ಯವಸ್ಥೆ ಅಂತ. ಇಲ್ಲಿ ನೋಡ್ಕೊಡ್ರಿ, ಯಾವಾಗಲೂ ಸ್ವಲ್ಪ ಪರಿಸರದಲ್ಲಿ ಈ ಟರ್ಮ್ಸ್ ಮೇಲೆ ಕ್ವಶನ್ಸ್ ಬರ್ತವೆ. ಟರ್ಮ್ಸ್ ಅಂದಾಗ ನೋಡ್ಕೊಡ್ರಿ, ಜನಸಂಖ್ಯೆ ಅಂದರೇನು, ಸಮುದಾಯ ಅಂದರೇನು, ಜೀವ ಪರಿಸರ ವ್ಯವಸ್ಥೆ ಅಂದರೇನು, ಪರಿಸರ ವ್ಯವಸ್ಥೆ ಅಂದರೇನು, ನೆಕ್ಸ್ಟು ಜೀವಗೋಳಕ್ಕೆ ಇನ್ನೊಂದು ಹೆಸರು ಏನಂತಾರೆ, ಜೈವಿಕ ತಾಣ ಅಂತ ಹೇಳ್ತಾರೆ, ಜೈವಿಕ ತಾಣ. ಸೊ ಅವಾಗವಾಗಿ ಬೇಸಿಕ್ ಟರ್ಮ್ ಮೇಲೆ ಕ್ವಶನ್ಸ್ ಇರ್ತಾವೆ ರೀ. ಇಲ್ಲಿ ಏನಕ್ಕೆ ಭೂಮಿ ಮೇಲೆ ಅತಿ ದೊಡ್ಡ ಜೀವ ಪರಿಸರ ವ್ಯವಸ್ಥೆ ಅಂದಾಗ ಮೋಸ್ಟ್ ಆಫ್ ದ ಟೈಮ್ ಏನು ಮಾಡ್ತೀವಿ ನಾವು, ಜೀವ ಮೀನ್ಸ್ ಜಲಗಳ ಹೈಡ್ರೋಸ್ಪಿಯರ್ ಹಾಕಿ ಬಂದಿರ್ತಾರೆ. ಇಲ್ಲಿ ನೋಡ್ಕೊಡ್ರಿ, ಒಂದು ಡೆಫಿನೇಷನ್ ನನಗೆ ಬಯೋಸ್ಪಿಯರ್ ಅಂತ ಗೊತ್ತಿದ್ದರೆ ಮಾತ್ರ ಅರ್ಥ ಆಗುತ್ತೆ. ಬಯೋಸ್ಪಿಯರ್ ಅಂದರೆ ಏನು ಗೊತ್ತ್ರಿ, ಐ ಥಿಂಕ್ NCERT ಬುಕ್ದಲ್ಲಿ ಅಥವಾ ಸ್ಕೂಲ್ ಬುಕ್ಸಲ್ಲಿ ಓದಿರ್ತೀವಿ ರೀ. ಸಿ ನಮ್ಮ ಭೂಮಿ ಮೇಲೆ ನೋಡ್ಕೊ, ನಮ್ಮ ಭೂಮಿ ಮೇಲೆ ಏನಪ್ಪ ಅಂದ್ರೆ ಭಾ ಭೂಮಿಯ 78% ಏನೈತ್ರಿ, ನೀರೈತ್ರಿ, ನೀರೈತಿ, 78% ನೀರೈತೆ ಅಂದಾಗ ಅದರಲ್ಲಿ ನೋಡ್ಕೊಳ್ರಿ, ಜೀವಗೋಳ ಅನ್ನುವ ಡೆಫಿನೇಷನ್ ಭಾಳ ಇಂಪಾರ್ಟೆಂಟ್ ರೀ, ಭಾಳ ಇಂಪಾರ್ಟೆಂಟ್. ಬೆಸ್ಟ್ ಎಕ್ಸಾಂಪಲ್ ಭೂಮಿ ಮೇಲೆ ನೋಡ್ಕೊಳ್ರಿ, ಭೂಮಿ ಮೇಲೆ ಏನೈತ್ರಿ, ಈ ಥರ ಲ್ಯಾಂಡ್ ಐತ್ರಿ, ಇಲ್ಲಿ ನದಿ ಹರಿತಾ ಇದೆ, ಇಲ್ಲಿ ಮನೆಗಳಿದವು, ಇಲ್ಲಿ ಗಿಡ ಮರಗಳಿದವು, ಇಲ್ಲಿದೆ, ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯ ಇದ್ದಾನ, ಪಕ್ಷಿಗಳಿದು ಅಂದಾಗ. ಸೊ ನೀರಿನ ಭಾಗ, ಭೂಭಾಗ ಮತ್ತು ಬೇರೆ ಬೇರೆ ಜೀವ ಪರಿಸರ ವ್ಯವಸ್ಥೆಯನ್ನು ಒಳಗೊಂಡ ಒಂದು ಭೂಮಿಗವಾಗಿ ಏನಂತಾರೆ, ಬಯೋಸ್ಪಿಯರ್ ಅಂತ. ಬೆಸ್ಟ್ ಎಕ್ಸಾಂಪಲ್ ಇದಕ್ಕೇನಂತಾರೆ, ವಾಯುಮಂಡಲ ಇದು ಭೂಮಂಡಲ ಇದು ಏನಪ್ಪ ಜಲಮಂಡಲ ಅಂತ ಹೇಳ್ತಾರೆ, ಜಲಮಂಡಲ. ಈ ಮೂರನ್ನು ಒಳಗೊಂಡ ಭೂಮಿಯ ಭಾಗಕ್ಕೇನಂತಾರೆ, ಬಯೋಸ್ಪಿಯರ್ ಅಥವಾ ಜೀವಗಳು ಅಂತಾರೆ. ಸೊ ಹೀಗಾಗಿ, ಸೊ ಪ್ಲೀಸ್ ಜಲಗಳು ಹಾಕಿ ಬರಕ್ಕೆ ಹೋಗ್ಬೇಡ್ರಿ, ಬಯೋಸ್ಪಿಯರ್ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡ್ಕೊಡಿ, ಯೂಟ್ರಿಫಿಕೇಶನ್ ಅಂದ್ರೆ ಏನು ಗೊತ್ತ್ರಿ, ಈಗ ನೀರಿನ ಮೇಲೆ ಏನಾಗುತ್ತೆ, ನೀರಿನ ಮೇಲೆ ಈ ಥರ ಪಾಚಿಗಳು ಬೆಳಿತೀವ್ರಿ, ನೀರಿನ ಮೇಲೆ ಪಾಚಿಗಳು ಬೆಳೆದಂಗೆ ಏನಾಗುತ್ತೆ ಗೊತ್ತ್ರಿ, ಸೂರ್ಯನ ಬೆಳಕು ಭೂಮಿಯ ನಿಲ್ಲೋಣ. ಸಿ ಭೂಮಿಯ ಮೇಲೆ ನೋಡ್ಕೊಡಿ, 40% ಜೀವಿಗಳು ನೀರಿನ ಆಳದಲ್ಲಿದ್ದಾವೆ ಅಂತ ಹೇಳ್ತಾರೆ, ನೀರಿನ ಆಳದಲ್ಲಿ. ಇಲ್ಲಿ ನೋಡ್ಕೊಡಿ, ಇಲ್ಲಿನೂ ಗಿಡಗಳಿರ್ತಾವೆ. ಸೂರ್ಯನ ಬೆಳಕು ಬಿದ್ದಾಗ ಮಾತ್ರ ಇವು ನಮಗೆ ಆಕ್ಸಿಜನ್ ಬಿಡುಗಡೆ ಮಾಡ್ತಾವೆ. ಆದರೆ ಇಲ್ಲೇನಾಗತ್ತೆ ಗೊತ್ತ್ರಿ, ನೀರಿನ ಮೇಲ್ಭಾಗದಲ್ಲಿ ಏನತ್ರಿ, ಪಾಚಿಗಳು ಬೆಳೀತಾ ಆಗುತ್ತೋ. ಪಾಚಿಗಳು ಎದಕ್ಕೆ ಬೆಳೀತಾ ಇದ್ರು, ಮೇ ಬಿ ನಾವು ತ್ಯಾಜ್ಯ ವಸ್ತುಗಳನ್ನ ಇಲ್ಲಿ ಹಾಕ್ತಾ ಇರೋದ್ರಿಂದ ಏನಾಗುತ್ತೆ ರೀ, ಅಲ್ಲಿ ಅತಿ ಹೆಚ್ಚು ನ್ಯೂಟ್ರಿಷನ್ ಬರಾಗ್ತೈತೆ ನೀರಿನ ಮೇಲೆ. ಹೀಗಾಗಿ ಇಲ್ಲಿ ಏನಂತ ರೀ, ಪಾಚಿಗಳು ಬೆಳೆದ್ಬಿಡ್ತೀವಿ. ಈ ಪಾಚಿಗಳು ಏನು ಮಾಡ್ತಾವೆ ರೀ, ಸೂರ್ಯನ ಬೆಳಕನ್ನು ಇಲ್ಲೇ ಟ್ರ್ಯಾಪ್ ಮಾಡ್ತಾವೆ. ಹಾಗಾಗಿ ಈ ಸೂರ್ಯನ ಬೆಳಕು ನೀರಲ್ಲಿ ಬೀಳಲಿಲ್ಲದಾಗ ಏನಾಗುತ್ತೆ ರೀ, ಇಲ್ಲಿ ಐ ಥಿಂಕ್ ಓದಿರ್ತೀರಿ, BOD CO2 ಅಂತ ಓದಿರ್ತೀವಿ ರೀ, ಬಯಾಲಾಜಿಕಲ್ ಆಕ್ಸಿಜನ್ ಡಿಮಾಂಡ್, ಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ಸೊ ಹೀಗಾಗಿ ನೀರಿನ ಒಳಗಡೆ ಸೂರ್ಯನ ಬೆಳಕು ಬೀಳಿಲ್ಲ ಅಂದಾಗ ಫೋಟೋಸಿಂಥಸ್ ಆಗಲ್ಲ ಅಂದ್ರೆ ಆಕ್ಸಿಜನ್ ಬರೋಂಗಿಲ್ಲ ರೀ. ಇದರಿಂದ ಜೀವಿಗಳು, ನೀರಿನಲ್ಲಿರುವ ಜೀವಿಗಳಿಗೆ ತೊಂದರೆ ಆಗುತ್ತೆ ರೀ.
ಅದಕ್ಕೆ ಇದಕ್ಕೇನಂತಾರೆ ಗೊತ್ತಿಲ್ಲ, ಈ ಥರ ಒಂದು ಆಲ್ಗೆ ಬ್ಲೂಮ್ ಪಾಚಿಗಳು ನೀರಿನ ಮೇಲೆ ಭಾಳ ಬೆಳೆದಕ್ಕೇನಂತಾರೆ ಯೂಟ್ರಿಫಿಕೇಷನ್ ಅಂತಾರೆ. ಇದಕ್ಕೆ ಮೇಲೆ ಕಾರಣ ಏನು ಗೊತ್ತಿರಿ, ನೈಟ್ರೋಜನ್ ಮತ್ತು ಫಾಸ್ಫೇಟ್ ರೀ, ನೈಟ್ರೋಜನ್ ಮತ್ತು ಫಾಸ್ಫೇಟ್. ಹಾಗಾದ್ರೆ ಸರ್ ನೈಟ್ರೋಜನ್ ಫಾಸ್ಫೇಟ್ ಯಾಕಂದ್ರೆ ಗೊತ್ತಿರಿ, ಸಿ ಮನುಷ್ಯನ ದೇಹಕ್ಕೆ ಮತ್ತು ಪ್ರತಿಯೊಂದು ಜೀವಿಗೆ ನೈಟ್ರೋಜನ್ ಫಾಸ್ಫೇಟ್ ಬೇಕು. ಯಾಕಂದರೆ ನಮ್ಮ ದೇಹದಲ್ಲಿ, ನನ್ನ ದೇಹ ಆಗಿರೋದೇನು ರೀ, ಡಿ ಎನ್ ಇಂದ ರೀ, ಡಿ ಎನ್ ಎಲ್ಲಿ ಓಕೆ, ಡಿ ಎನ್ ಎಲ್ಲಿ, ಡಿ ಎನ್ ಎಲ್ಲಿ ಏನದವ ರೀ, ನೈಟ್ರೋಜನ ಅಣುಗಳಿದವ ರೀ, ಅಡಿನೈನ್ ಥೈಮಿನ್ ಸೈಟೇಷನ್ ಗ್ಯೂನ್ ಇವೇನದವ ರೀ, ಎ ಟಿ ಸಿ ಜಿ, ಎ ಟಿ ಸಿ ಜಿ ಅಂತೇಳಿ, ಇವು ಎದರಿಂದ ಮಾಡಿದ್ದು, ಇವು ನೈಟ್ರೋಜನ ಅಣುಗಳು ಅಂತ ಹೇಳ್ತಾರೆ. ಈ ನೈಟ್ರೋಜನ್ ಅಣುಗಳು ಯಾವ ಭಾಗಕ್ಕೆ ಅಟ್ಯಾಚ್ ಆಗಿದೆ, ಅಟ್ಯಾಚ್ ಆಗ್ಯಾವಲ್ಲ ರೀ, ಇದು ಎದರಿಂದ ಮಾಡಿರ್ತಾರೆ, ಫಾಸ್ಫೇಟ್, ಇದು ಎದರಿಂದ ಮಾಡಿರ್ತೈತ್ರಿ, ಫಾಸ್ಫೇಟ್. ಹೀಗಾಗಿ ನಮ್ಮ ದೇಹಕ್ಕೆ ನೈಟ್ರೋಜನ್ ಮತ್ತು ಫಾಸ್ಫೇಟ್ನ ಅವಶ್ಯಕತೆ ಇದೆ ರೀ. ಅದಕ್ಕೆ ನಾವು ಏನು ಮಾಡ್ತೀವಿ, ಯೂರಿಯಾ ರಸಗೊಬ್ಬರ ಅಂತ ಹೇಳ್ತೀರಿ. ಯಾಕಂದ್ರೆ ನನ್ನ ದೇಹಕ್ಕೆ ನೈಟ್ರೋಜನ್, ನೈಟ್ರೋಜನಲ್ಲಿ ವಾತಾವರಣದಲ್ಲಿ ಆ ನೈಟ್ರೋಜನ್ ನನ್ನ ದೇಹಕ್ಕೆ ಬರಬೇಕಾದ್ರೆ ನಾನು ಮಾಡ್ತೀನಿ, ಆಹಾರದ ಮುಖಾಂತರ ಇವುಗಳನ್ನು ನಾನು ತಿಂತೀನಿ ರೀ. ಯಾಕಂದ್ರೆ ನನ್ನ ದೇಹ ಆಗಿರೋದೇ ಡಿ ಎನ್ ಎ, ಮೀನ್ಸ್ ಡಿ ಎನ್ ಎ ಮಾಹಿತಿ ಇಂದ ರೀ. ಆ ಡಿ ಎನ್ ಎ ಮಾಹಿತಿ ಇದರಿಂದ ಬರಾದ್ರಿ, ಅಣುವಂಶಿಕ ಧಾತುಗಳಾದ ಅಡಿನೈನ್ ಸೈಟೋಸಿನ್ ಗ್ವಿನೈನ್ ಥೈಮಿನ್ ಅಂತೀವಿ. ಸೊ ಹೀಗಾಗಿ ಇವು ಎರಡೂರಿಂದ ಯೂಟ್ರಿಫಿಕೇಶನ್ ಭಾಳ ಆಗುತ್ತೆ, ಮೀನ್ಸ್ ಎಕ್ಸ್ಟ್ರಾ ನ್ಯೂಟ್ರಿಯನ್ ಬಂದ್ಬಿಡಲಿ, ಇಲ್ಲಿ ಪಾಚಿಗಳು ಬೆಳೆದ್ಬಿಡ್ತು. ಹೀಗಾಗಿ ಇದರಿಂದ ಯೂಟ್ರಿಫಿಕೇಶನ್ ಅಂತಾರೆ. ಇದಕ್ಕೆ ಸರಿಯಾದ ಉತ್ತರ, ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಮಾತ್ರ ರೀ. ಸಲ್ಫರ್ ಡೈಆಕ್ಸೈಡಲ್ಲಿ, ಸಲ್ಫರ್ ಡೈಆಕ್ಸೈಡ್ ಏನು ರೀ, ಆಮ್ಲ ಮಳೆಗೆ ಕಾರಣ ಆಗುತ್ತೆ. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್, ಆ್ಯಸ್ ಪರ್ ದ ಕ್ವಶನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಓಕೆ, ಅಲೋಹಗಳು ಓಕೆ. ನಾನ್ ಮೆಟಾಲಿಕ್ ಅಂತ ಬಂದಾಗ ಅಬ್ರಕ್ ಅಂದ್ರೆ ಏನು ಗೊತ್ತಿರಿ, ಮೈಕಾರಿ ಆ್ಯಂಡ್ ಡೊಲೊಮೈಟ್. ಡೊಲೊಮೈಟ್ ನೇರವಾದ ಪ್ರಶ್ನೆ ರೀ, ನೇರವಾದ ಪ್ರಶ್ನೆ. ಸೊ ಬಾಕ್ಸೈಟ್ ಇಲ್ಲರಿ, ಯಾಕಂದರೆ ಅಲ್ಯೂಮಿನಿಯಂ ಓಕೆ ಓಕೆ, ಅಲ್ಯೂಮಿನಿಯಮು, ಐರನ್, ಇದೆಲ್ಲ ಏನು ಗೊತ್ತಿರಿ, ಬಾಕ್ಸೈಟು ಮೆಟಲ್ ಬರ್ತೈತಿ ರೀ, ನಾನ್ ಮೆಟಲ್ ಬರಲ್ಲ. ಇದಕ್ಕೆ ಸರಿಯಾದ ಉತ್ತರ, ಸರಿಯಾದ ಉತ್ತರ ಬಿ ಮತ್ತು ಸಿ ಮಾತ್ರ ರೀ, ಬಿ ಮತ್ತು ಸಿ ಮಾತ್ರ. ಯಾಕಂದರೆ ಬಾಕ್ಸೈಟು ಮೆಟಲ್ ಒಳಗೆ ಬರ್ತದೆ ರೀ, ನಾನ್ ಮೆಟಲಿಕ್ ಬರಲ್ಲ ಓಕೆ. ಆ್ಯಸ್ ಪರ್ ದ ಕ್ವಶನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒನ್ ಓಕೆ, ರಾಷ್ಟ್ರೀಯ ಮಹಿಳಾ ಆಯೋಗನ ಸ್ಥಾಪನಾ ವರ್ಷ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್ ಅನ್ನ ಹಾಕ್ತಾರೆ, ವೆರಿ ವೆರಿ ಇಂಪಾರ್ಟೆಂಟ್. ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ಸ್, ಇದರ ಪ್ರಸ್ತುತವಾಗಿ ಅಧ್ಯಕ್ಷರು, ಅವಾಗವಾಗ ಅಧ್ಯಕ್ಷರು ಕೇಳ್ತಾರೆ, ಪ್ರಸ್ತುತವಾಗಿ ನೋಡ್ಕೊಡ್ರಿ ರೇಖಾ ಶರ್ಮಾ ಅವರಿದ್ದಾರೆ, ಪ್ರಸ್ತುತವಾದ ಅಧ್ಯಕ್ಷರು ನೋಡ್ಕೊಡ್ರಿ ರೇಖಾ ಶರ್ಮ ಅವರಿದ್ದಾರೆ, ರೇಖಾ ಶರ್ಮ ಅವರ, ರೇಖಾ ಶರ್ಮ ಇದನ್ನು ಸ್ಥಾಪನೆ ಮಾಡಿದ್ದು ನೋಡ್ಕೊಡಿ, 1992 ಜನವರಿ 31 ರೀ, 1992 ಜನವರಿ 31ಕ್ಕೆ ಇದರ ಸ್ಥಾಪನೆ ಆಗಿದೆ. ಸ್ವಲ್ಪ 1992 ಒಂದು ಲಾಜಿಕ್ ತಿಳ್ಕೊಳ್ರಿ, ಯಾವುದೇ ಪ್ರಶ್ನೆ ಎರಡರಿಂದ ಮೂರು ಪ್ರಶ್ನೆಗಳು ಯಾವಾಗಲೂ 1990 ಮತ್ತು 2000 ಈ ದಶಕದಲ್ಲಿ, ಈ ದಶಕ ಓಕೆ, ದಶಕದಿಂದ ಭಾಳ ಕ್ವಶನ್ ಬಂದ ರೀ. ಯಾಕಂದ್ರೆ ನಮ್ಮಲ್ಲಿ ದೇಶ ಅಭಿವೃದ್ಧಿ ಆಗಿದ್ದು ಈ ಟೈಮಲ್ಲಿ ಅಂದಾಗ 1990 2000 ಈ ದಶಕದಲ್ಲಿ ಎಷ್ಟು ನಿಮಗೆ ಸ್ಥಾಪನೆ ಆಗಿವೆ, ಎಷ್ಟು ಪಾಲಿಸಿಗಳು ಬಂದವಲ್ಲ ಅಂತ ಚೆನ್ನಾಗಿ ನೋಡ್ಕೊಡ್ರಿ. ಯಾಕಂದ್ರೆ ಇದ್ರ ಮೇಲೆ ಎರಡರಿಂದ ಮೂರು ಕ್ವಶನ್ ಯಾವಾಗಲೂ ಇರ್ತಾವೆ ರೀ. ಆ್ಯಸ್ ಪರ್ ದ ಕ್ವಶನ್ ಈಸ್ ದ ರೈಟ್ ಆನ್ಸರ್ ಓಕೆ. ಲಿಗ್ನೈಟ್ ದರ್ಜೆ ಕಲ್ಲಿದ್ದು ಉತ್ಪಾದನೆ ಈ ಕೆಳಗಿನ, ಸಿ ಲಿಗ್ನೈಟ್ ಅನ್ನು ನೋಡ್ಕೊಡಿ, ಲಾಸ್ಟ್ ಟೈಮ್ ಹೇಳಿದೆನ್ನ ಕಲ್ಲಿದ್ದಲು. ಸೊ ಕರೆಂಟ್ ಅಫೇರ್ಸ್ಲೇ ಮಾಡ್ತೀವಿ, ಇತ್ತೀಚೆಗೆ ಭಾರತ ಸರ್ಕಾರ ಅತಿ ಹೆಚ್ಚು ಕಲ್ಲಿದ್ದಲು ನಾವು ರಷ್ಯಾದಿಂದ ತುಂಬರಾಗ್ತೀವಿ. ಸೊ ಹೀಗಾಗಿ ಕಲ್ಲಿದ್ದಲ ಮೇಲೆ ಯಾವಾಗಲೂ ಒಂದು ಕ್ವಶನ್ ಇರ್ತದೆ ರೀ. ಸಿ ಕಲ್ಲಿದ್ದಲು ಏನು ಮಾಡ್ತೀವಿ ಗೊತ್ತಿ, ನಾವು ಕಾರ್ಬನ್ ಕಂಟೆಂಟ್ ಮೇಲೆ ಏನು ಮಾಡ್ತೀವಿ, ಕಾರ್ಬನ್ ಎಷ್ಟು ಜಾಸ್ತಿ ಇರ್ತದೆ ಕಲ್ಲಿದ್ದಲ್ಲಿ ಅಷ್ಟು ಜಾಸ್ತಿ ಶಾಖ ಕೊಡ್ತದೆ. ಆ ಕಾರ್ಬನ್ ಕಂಟೆಂಟ್ ಆಧಾರದ ಮೇಲೆ ಕಲ್ಲಿದ್ದಲನ್ನು ನಾಲ್ಕು ವಿಧಗಳು ಮಾಡ್ತೇವೆ ರೀ, ನಾಲ್ಕು ವಿಧಗಳು ಮಾಡ್ತೇವೆ ರೀ. ಆ್ಯಂಥ್ರಾಸೈಟ್ ಬಿಟುಮಿನಸ್ ಲಿಗ್ನೈಟ್ ಆ್ಯಂಡ್ ಫೀಟ್ ಅನ್ನ ಹಾಕ್ತಾರೆ, ಫೀಟ್. ಸೊ ಕಾರ್ಬನ್ನ ಆಧಾರದ ಮೇಲೆ ಕಲ್ಲಿದ್ದಲು ನಾಲ್ಕು ವಿಧಗಳು ರೀ, ಆ್ಯಂಥ್ರಾಸೈಟ್ ಬಿಟುಮಿನಸ್ ಲಿಗ್ನೈಟ್ ಆ್ಯಂಡ್ ಫೀಟ್. ಅದನ್ನ ನೋಡ್ಕೊಳ್ರಿ, ಪ್ಯೂರೆಸ್ಟ್ ಫಾರ್ಮ್ ಆಫ್ ಕೋಲ್ ಅನ್ನ ಹಾಕ್ತಾರೆ, ಶುದ್ಧ ಕಲ್ಲಿದ್ದಲು ಯಾವುದಕ್ಕಂತಾರೆ ಆ್ಯಂಥ್ರಾಸೈಟ್, ಬಿಕಾಸ್ ಇದರಲ್ಲಿ ಅತಿ ಹೆಚ್ಚು ಶಾಖವನ್ನು ಉತ್ಪಾದನೆ ಮಾಡ್ಬೋದು ರೀ. ಲಿಗ್ನೈಟ್ಗೆ ಇನ್ನೊಂದು ಹೆಸರು ಏನಂತಾರೆ ಗೊತ್ತಿರಿ, ಇದಕ್ಕೆ ಬ್ರೌನ್ ಕೋಲ್ ಅಂತ ಹೇಳ್ತಾರೆ. ಬ್ರೌನ್ ಕೋಲ್ ಮೀನ್ಸ್ ಕಂದು ಕಲ್ಲಿದ್ದಲು ಅಂತ ಹೇಳ್ತಾರೆ. ಅದೇ ಟೈಪು ಫೀಟ್ ಏನು ಅಂತಾರೆ, ಇದಕ್ಕೆ ಯೂಸ್ ಮಾಡ್ತಾರೆ, ಇದಕ್ಕೆ ವೇಸ್ಟ್ ಕೋಲ್ ಅಂತ ಹೇಳ್ತಾರೆ. ಉಪಯೋಗ ಇಲ್ಲಾರ್ದ ಕಲ್ಲಿದ್ದಲು, ಯಾಕಂದ್ರೆ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತೇವಲ್ರಿ, ಒಂದು ಗುಂಡಿ ನೀರು ಕಾಸಬೇಕಂದ್ರೂ ಎಷ್ಟು ಕಟ್ಟಿಗೆಗಳಂತ ಅಷ್ಟು ಶಾಖ ಕೊಡಲ್ಲ ಅಂತ ಹೇಳ್ತಾರೆ, ಅಷ್ಟು ಶಾಖ ಅಂತ ಹೇಳ್ತಾರೆ. ಲಿಗ್ನೈಟ್ ಓಕೆ, ಈ ಬ್ರೌನ್ ಕೋಲನ್ನು ಎದಕ್ಕೆ ಯೂಸ್ ಮಾಡ್ತಾರೆ ಗೊತ್ತಿ, ರಸಗೊಬ್ಬರ
ರಸಗೊಬ್ಬರಕ್ಕೆ ಏನು ಮಾಡ್ತಾರೆ ಈ ಲಿಗ್ನೆಟ್ ಯೂಸ್ ಮಾಡ್ತಾರೆ. ಅದಕ್ಕೆ ನೋಡ್ಕೊಡ್ರಿ ಭಾರತ ಇದನ್ನು ಜಾಸ್ತಿ ಬೇರೆ ದೇಶಗಳಿಗೆ ಕಳ್ಸಕ್ಕೆ ನಮ್ಮಲ್ಲಿ ತಂತ್ರಜ್ಞಾನ ಕಡಿಮೆ ಇದೆ ರೀ. ಅದಕ್ಕೆ ನಾವು ಏನು ಮಾಡ್ತೀರಿ ಭಾರತ ಇಲ್ಲಿಂದ ಏನು ಮಾಡ್ತೀವಿ ನಾವು ಬೇರೆ ದೇಶಕ್ಕೆ ಕಳಿಸ್ಕೊಂಡು ಲಿಗ್ನೆಟು ಅವರಿಂದ ವಾಪಸ್ ನಾವೇನು ಮಾಡ್ತೀವಿ ರಸಗೊಬ್ಬರವನ್ನು ತರಿಸ್ತೀವಿ. ಆ ರಸಗೊಬ್ಬರನ ಜಾಸ್ತಿ ಎಲ್ಲಿ ಮಾಡ್ತೀವಿ ನಾವು ಚೆನ್ನೈ ಬಂದರದಲ್ಲಿ ಮಾಡ್ತೀವಿ. ಅದಕ್ಕೆ ಬೇಕಾದ್ರೆ ನೀವು ನೋಡಿರಿ ರಸಗೊಬ್ಬರಗಳು ತೊಗೊಂಬರೋ ಲಾರಿ ಯಾವಾಗಲೂ ನಂಬರ್ ಪ್ಲೇಟಲ್ಲಿ ತಮಿಳ್ನಾಡೇ ಇರ್ತದೆ. ಯಾಕಂದ್ರೆ ಅತಿ ಹೆಚ್ಚು ನಾವೇನು ಮಾಡ್ತೀವಿ ಚೆನ್ನೈ ಬಂದರ ಮುಖಾಂತರ ರಸಗೊಬ್ಬರಗಳನ್ನ ಆಮದು ಮಾಡ್ಕೊತೀವಿ. ಸೊ ಲಿಗ್ನೈಟ್ನ ರಸಗೊಬ್ಬರ ಯೂಸ್ ಮಾಡ್ತಾರೆ. ಇದಕ್ಕೆ ಕ್ವಶನ್ ಸರಿಯಾದ ಉತ್ತರ ತಮಿಳ್ನಾಡು ರೀ, ತಮಿಳ್ನಾಡಲ್ಲಿ ಐತಾರೆ. ಪ್ಲೀಸ್ ರಿಮೆಂಬರ್ ದಿಸ್ ಒನ್. ಅದೇ ನೀವು ಆಂಥ್ರಾಸೈಟ್ ಬಿಟಮಿನಸ್ ಜಾಸ್ತಿ ಸಿಗೋದು ಎಲ್ಲಿ ಬರ್ತೈತಿ ರೀ, ಛೋಟಾ ನಾಗ್ಪುರ್ ಪ್ಲೇಟ್ ರೀ, ಛೋಟಾ ನಾಗ್ಪುರ್ ಪ್ಲೇಟಲ್ಲಿ ಜಾಸ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಪ್ಲೀಸ್ ರಿಮೆಂಬರ್, ಯಾಕಂದ್ರೆ ಥರ್ಮಲ್ ಪವರ್ ಪ್ಲಾಂಟ್ಗೆ ಕಲ್ಲಿದ್ದಲೇ ಯೂಸ್ ಮಾಡ್ತಾರೆ, ಶಾಖವನ್ನು ಉತ್ಪಾದನೆ ಮಾಡಿ ಅದರಿಂದ ನೀರನ್ನು ಕುದಿಸಿ ನೀರಿನ ಆವಿಯಿಂದ ಟರ್ಬೈನ್ ರೊಟೇಟ್ ಮಾಡಿಕೊಂಡು ವಿದ್ಯುತ್ತನ್ನು ತಯಾರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ಸೊ ಇತ್ತೀಚೆಗೆ ನೋಡ್ಕೊಡ್ರಿ, ಜಸ್ಟ್ ಒನ್ ವೀಕ್ ಆದರೆ ಈ ಸಮಾಧ, ಈ ಸಮಾಧಾನ ಅನ್ನೋದು ನೋಡ್ಕೊಡಿ, ಏನೇ ನಮ್ಮ ಕ್ವಾರಿಸ್ ಏನೇ ಸಮಸ್ಯೆಗಳು ಏನೇ ಕುಂದು ಕೊರತೆ ಇದ್ದರೂ ಕನೆಕ್ಟ್ ಮಾಡೋಕ್ಕೇನಪ್ಪ ಈ ಸಮಾಧಾನ ಅನ್ನೋದು ಒಂದು ಪೋರ್ಟಲ್ ತೆಗೆದಾರೆ. ಸೊ ಇದನ್ನು ತೆಗೆದವ್ರು ಯಾರು, ಯು ಜಿ ಸಿ, ಓಕೆ, ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಅನ್ನೋದು ಈ ಸಮಾಧಾನ ಅನ್ನೋದು ಒಂದು ಪೋರ್ಟಲ್ನ ತಯಾರು ಮಾಡಿದ್ರಿ. ನೆಕ್ಸ್ಟ್ ಏನಂದ್ರೆ ವಿಶ್ವವಿದ್ಯಾಲಯ ಧನಸಹಾಯ ಆಗಿ ಮೀನ್ಸ್ ಯು ಜಿ ಸಿ ಸ್ಥಾಪನೆ ಇದೆ 1996, ಇದು ಸರಿಯಾಗಿದೆ. ಸೊ ಆ್ಯಸ್ ಪರ್ ದ ಕ್ವಶನ್ ಎ ಮತ್ತು ಬಿ ಎರಡೂ ಸರಿಯಾಗಿದೆ. ಸ್ವಲ್ಪ ಯು ಜಿ ಸಿ ಬಗ್ಗೆ ನೋಡ್ಕೊಡ್ರಿ. ಈ ಸಮಾಧಾನ ನಿಮಗೆ ಎಕ್ಸಾಮಲ್ಲಿ ಇದೇ ಕ್ವಶನ್ ಟ್ವಿಸ್ಟ್ ಮಾಡ್ಬೋದ್ರಿ. ಇತ್ತೀಚೆಗೆ ಕೆಳಗಿನ ಯಾವ ಸಂಸ್ಥೆ ಈ ಸಮಾಧಾನ ಪೋರ್ಟಲನ್ನು ಜಾರಿಗೊಳಿಸಿದೆ ಅಂತ ಕೇಳ್ಬೋದ್ರಿ. ಸೊ ಆ್ಯಸ್ ಪರ್ ದ ಕ್ವಶನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟ್ ನೋಡ್ಕೊಡ್ರಿ. ಜವಾಹರ್ಲಾಲ್ ನೆಹರು ನಂತರ ಪ್ರಧಾನಮಂತ್ರಿ. ಪ್ಲೀಸ್ ರಿಮೆಂಬರ್, ನಮ್ಮ ಸಂವಿಧಾನದ 74ರಲ್ಲಿ ಏನಾಗ್ತದೆ, ದೇಶಕ್ಕೆ ಒಬ್ಬ ಪ್ರಧಾನಮಂತ್ರಿ ಇರಬೇಕು, ಆ ಪ್ರಧಾನಮಂತ್ರಿಗೆ ಸಲಹೆಗೆ ಮಂತ್ರಿಮಂಡಲ ಇರಬೇಕಂತ ಹೇಳ್ತಾರೆ. ನಾವು ಜವಾಹರ್ಲಾಲ್ ನೆಹರು ಅವರ ನಂತರ ಪ್ರಧಾನಮಂತ್ರಿ ಆದ ಯೂಶ್ವಲಿ ನಾವೇನು ಮಾಡ್ತೀರಿ, ಯೂಶ್ವಲಿ ನಾವೇನು ಮಾಡಿರ್ತೀವಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಬಾಯಿಟ್ ಹೊಡೆದು. ಬಟ್ ಇದಕ್ಕೆ ಸರಿಯಾದ ಉತ್ತರ ಸಿ, ಗುಜಾರಿಲಾಲ್ ನಂದಾರ್ ಇವ್ರು ಏನು ಮಾಡ್ತಾರೆ. ಸೊ ಇವರು ಮೇ 1964ದಲ್ಲಿ ಅಪಾಯಿಂಟ್ ಆಗಿರ್ತಾರೆ. ಇಮಿಡಿಯೇಟ್ಲಿ ಜೂನ್ 1964 ಏನ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ನೇಮಕ ಆಗಿರ್ತದೆ. ಬಟ್ ಆ್ಯಸ್ ಪರ್ ದ ಕ್ವಶನ್ ಗುಜರಾಲಾಲ್ ನಂದನ್ ಅವರು ಭಾರತದ ಎರಡನೇ ಪ್ರಧಾನಮಂತ್ರಿ. ಇಲ್ಲಿವರೆಗೆ ಒಟ್ಟು ಭಾರತಕ್ಕೆ 15 ಪ್ರಧಾನಮಂತ್ರಿಗಳಾಗಿದೆ. ಮೀನ್ಸ್ ನರೇಂದ್ರ ಮೋದಿ ಅವರು ಹಿಡ್ಕೊಂಡೇನಪ್ಪ, ಒಟ್ಟು 15 ಜನ ಇದ್ದಾರೆ. ಆ್ಯಸ್ ಪರ್ ದ ಕ್ವಶನ್ ಗುಜರಾಲಾಲ್ ನಂದಾರಿ. ನೆಕ್ಸ್ಟ್, ಓಕೆ, ಓಕೆ, ಹಳೆಯ ನೋಡ್ಕೊಡ್ರಿ. ಹಳೆಯ ತೈಲ ಸಂಸ್ಥೆ ಮೀನ್ಸ್ ಆಯಿಲ್ ರಿಫೈನರಿ ಅಂತೇಳಿ, ಆಯಿಲ್ ರಿಫೈನರ್ ನೋಡ್ಕೊಡಿ. ದಿಗ್ಬೋಯ ಇದು ಅಸ್ಸಾಂ ರೀ, ದಿಗ್ಬೋಯ ನೋಡ್ಕೊಡಿ ಅಸ್ಸಾಂದು. ಏಷ್ಯಾದಂಥ ಹಳೆಯ ತೈಲ ಸಂಸ್ಕರಣೆ ಎಂಬ ಹೆಗ್ಗಳಿಕೆ ದಿಗ್ಬೋಯ ಇದು ಅಸ್ಸಾಂದಲ್ಲಿದೆ. ಒಂದೇ ಹೇಳಿಕೆ ನೋಡ್ಕೊಡ್ರಿ, ಸರಿಯಾಗಿದೆ. ನೆಕ್ಸ್ಟ್ ಏನೋ ಆತನ ಗೊತ್ತೀರಿ, ಹಾಲ್ದಿಯ ತೈಲ ಸಂರಕ್ಷಣೆ ಭಾರತದ ಹೈಡ್ರೋಕಾರ್ಬನ್ ವಲಯದ ಗಂಗೋತ್ರಿ ಅಂತ ಕೇಳ್ತಾನಲ್ಲಿ. ಪ್ಲೀಸ್ ರಿಮೆಂಬರ್, ಹಾಲ್ದಿಯ ರೀ ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್ದಲ್ಲಿ ಬರ್ತೈತ್ರಿ. ಹಾಲ್ದಿಯ ಬಂದರು ಅಂತ ಇವನಾಗ್ತಾರೆ. ಭಾರತೀಯ ಹೈಡ್ರೋಕಾರ್ಬನ್ ವಲಯದ ಗಂಗೋತ್ರಿ ಎಂದು ಕರೀತಾರೆ. ಅಂದರೆ ಇದು ಹಾಲ್ದಿಯಲ್ರಿ, ಈ ದಿಗ್ಬೋಯಿಗೆ ಕರೀತಾರೆ, ದಿಗ್ಬೋಯಿಗೆ ಏನಂತಾರೆ, ಇದು ಭಾರತದ ಹೈಡ್ರೋಕಾರ್ಬನ್ ವಲಯದ ಗಂಗೋತ್ರಿ ಅಂತ ಹೇಳ್ತಾರೆ, ಗಂಗೋತ್ರಿ. ಸೊ ಪ್ಲೀಸ್ ರಿಮೆಂಬರ್, ಬಿ ಆಪ್ಷನ್ ಸರಿತಿ, ಹಾಲ್ದಿಯಲ್ರಿ ದಿಗ್ಬೋಯಿಗೆ ಅಂತಾರೆ, ದಿಗ್ಬೋಯ್ ಅಂತಾರೆ. ಸೊ ನಮ್ಗೆ ಹುಡುಕ್ಬೇಕಾಗಿದ್ದು ಸರಿಯಾಗಿದಂದಾಗ ಆ್ಯಸ್ ಪರ್ ದ ಕ್ವಶನ್ ಎ ಮಾತ್ರ ರೀ, ಎ ಮಾತ್ರ ಸರಿಯಾಗಿದೆ. ನೆಕ್ಸ್ಟ್ ಕ್ವಶನ್, ಓಕೆ, ಇಲ್ಲಿ ನೋಡ್ಕೊಡ್ರಿ. ಸಮಯ ಮತ್ತು ಕೆಲಸ, ಯಾವಾಗಲೂ ಒಂದು ಪ್ರಶ್ನೆ ಇರ್ತದೆ, ಸಮಯ ಮತ್ತು ಕೆಲಸದ ಮೇಲೆ ಒಂದು ಕ್ವಶನ್ ಇರ್ತೀರಿ. ಬ್ಲಡ್ ರಿಲೇಷನ್ ಮೇಲೆ ಮೀನ್ಸ್ ಡೈರೆಕ್ಷನ್ ಮೇಲೆ ಇವು ಕುಂತಿರೋದು ಕೊಡ್ತಾ ಅಂದ್ರೆ, ಇಲ್ಲಿ ನೋಡ್ಕೊ, ರವಿ ಒಂದು ಕೆಲಸವನ್ನು 6 ದಿನಗಳಲ್ಲಿ ಮುಗಿಸಬಹುದು ಮತ್ತು ಮೋಹನ್ ಅದೇ ಕೆಲಸವನ್ನು 9 ದಿನಗಳಲ್ಲಿ ಪೂರ್ಣಗೊಳಿಸಿ ಇಬ್ಬರು ಅಂತ ಹೇಳ್ತಾರೆ. ಐ ಥಿಂಕ್ ನೀವು ಫಾರ್ಮುಲಾ ಬ್ಯಾಟ್ ಹೊಡೆದ್ರಿ. ಯಾವಾಗ ಇಬ್ಬರು ಸೇರಿ ಕೆಲಸ ಮಾಡ್ತಾರಂತ ಕೇಳಿದಾಗ ಈ ಫಾರ್ಮುಲಾ ಯಾವಾಗಲೂ ವರ್ಕ್ ಆಗುತ್ತೆ, ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂತ ಹೇಳ್ತಾರೆ. ಎ ಇಂಟು ಬಿ ಎ ಪ್ಲಸ್ ಅಂದ ಎ ಅಂದ್ರೆ ನೋಡ್ಕೊ, ರವಿ 6 ದಿನ ಮಾಡ್ತಾನೆ ರೀ, ಬಿ ಎ ಮೀನ್ಸ್ ಮೋಹನ್ ಎಷ್ಟು ಮಾಡ್ತಾನೆ ರೀ, 9 ದಿನ ರೀ. ಇವರಿಬ್ಬರು ಸೇರ್ಕೊ ನೋಡಿ, 6 + 9 ಅನ್ನತ್ತೀರಿ, 6 × 9 ಎಷ್ಟು ರೀ, 52 ಡಿವೈಡೆಡ್ ಬೈ 15 ಅನ್ನತ್ತಾರೆ. ಇದನ್ನು ಸಾಲ್ವ್ ಮಾಡ್ದೆ ನೋಡ್ಕೊಡ್ರಿ, ಓಕೆ, 3 ಐಲೆ ರೀ. ನೆಕ್ಸ್ಟ್ ಏನು ಬರ್ತೈತಿ, ಸೊ 12 ಸಾರಿ 22 ಉಳ್ತು, 3 7 21 ಅಂತೀವಿ, ಸರಿ
ಏನಾಯ್ತಾರೆ ಓಕೆ ಭಿನ್ನ ರಾಶಿಗಳಿಗೆ ಕೊಟ್ಟಂದಾಗ ಸಿ ಮೂರಲ್ಲೇ 15 ರೀ ಮೂರಲ್ಲೇ 15 ನೆಕ್ಸ್ಟ್ ಏನಂತೀರಿ ಎರಡು ಉಳಿತ್ರಿ ನಮ್ಗೆ 22/3 ಅಂದ್ರೆ ಏನಂತೀರಿ 3/7 21 ಮೀನ್ಸ್ ನಥಿಂಗ್ ಬಟ್ ಫ್ರಾಕ್ಷನಲ್ ಕೇಳಿದ್ರಂದಾಗ ನಿಮಗೆ ಸರಿಯಾದ ಉತ್ತರ ಲಾಸ್ಟಿಗೆ ಬರೋದು ಏನು ಗೊತ್ತ್ರಿ ಈ ಆಪ್ಷನ್ 14ಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್ ಬರ್ತೈತ್ರಿ ಈ ಆಪ್ಷನ್ ಓಕೆ ಸ್ವಲ್ಪ ಆಪ್ಷನ್ ನೋಡ್ಬೇಕು ಯಾಕಂದ್ರೆ ನಾನು ಮುಂದೆ ಸಾಲ್ವ್ ಮಾಡಬೇಕಾದ್ರೆ ನಾವು ಏನು ಮಾಡ್ತೀರಿ ದಶ ಮೀನ್ಸ್ ದ ಡೆಸಿಮಲ್ ತೊಗೊಂಡ್ರೆ ಬಟ್ ಅದಕ್ಕೆ ಆಪ್ಷನ್ ಏನು ಕೊಟ್ಟನ್ರಿ ಭಿನ್ನ ರಾಶಿ ಒಳಗೆ ಕೊಟ್ಟರೆ ಇದನ್ನು ಸಾಲ್ವ್ ಮಾಡಿದಾಗ ರೀ ಈ ಆಪ್ಷನ್ ಬರ್ತೈತ್ರಿ ನೆಕ್ಸ್ಟ್ ಒನ್ ಓಕೆ ರಾಜ್ಯ ಪುನರಾಸ ಓಕೆ ಫಜಲ್ ಅಲಿ ಕಮಿಷನ್ ರೀ ಸ್ಟೇಟ್ ರೀಆರ್ಗನೈಸೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ರೀ ಫಜಲ್ ಅಲಿ ಕಮಿಷನ್ನು ಸಿ ಇಲ್ಲಿವರೆಗೆ ನೋಡ್ಕೊಡ್ರಿ ಸ್ಟೇಟ್ ರೀಆರ್ಗನೈಸೇಷನ್ ಒಟ್ಟು ಮೂರು ಆಯೋಗಗಳಿದಾವೆ ರೀ ಮೂರು ಆಯೋಗಗಳು ಪ್ಲೀಸ್ ಇದನ್ನು ಮೂರು ಆಯೋಗ ವರದಿಯನ್ನು ಸ್ವಲ್ಪ ಓದ್ಕೊಂಡು ರೀ ಎಕ್ಸಾಮ್ ಒಳಗೆ ಸೊ ಮೂರು ಆಯೋಗಗಳನ್ನ ನೋಡ್ಕೊಡ್ರಿ ಎಸ್ ಕೆ ದಾರ್ಖಂ ಸಮಿತಿ ಅಂತ ಬರ್ತೈತಿ ನೆಕ್ಸ್ಟ್ ನೋಡ್ಕೊಡ್ರಿ ಜೆ ವಿ ಪಿ ಸಮಿತಿ ಅಂತಾರೆ ಲಾಸ್ಟಿಗೆ ಬರೋದೇನ್ರಿ ಫಜಲ್ ಅಲಿ ಕಮಿಷನ್ ಫಜಲ್ ಅಲಿ ಕಮಿಷನ್ ಅನ್ನತ್ತಾರೆ ಮೀನ್ಸ್ ಭಾರತ ಸ್ವತಂತ್ರಗೊಂಡಾಗ ನಮ್ಮಲ್ಲಿ ಏನಿದೆ ಗೊತ್ತ್ರಿ ಬೇರೆ ಬೇರೆ ಪ್ರಾಂತ್ಯಗಳಾಗಿ ಉಳಿದಿದ್ದೀವಿ ನೀವು ಅವನ್ನೆಲ್ಲ ಒಂದುಗೂಡಿಸಿ ದೇಶ ಮಾಡಬೇಕಾದ್ರೆ ಮೂರು ಕಮಿಟಿ ಯಾಕಂದ್ರೆ ಒಬ್ಬೊಬ್ಬರು ಏನು ಹೇಳ್ತಾರೆ ಸಣ್ಣ ಸಣ್ಣ ಪ್ರಾಂತ್ಯಗಳ ಭಾಷೆಗಳ ಮೇಲೆ ಆಧಾರದ ಮೇಲೆ ನಮಗೆ ರಾಜ್ಯ ಕೊಡ್ರಿ ಅನ್ನತ್ತಾರೆ ಸೊ ಇವನ್ನೆಲ್ಲ ಅಧ್ಯಯನ ಮಾಡೋಕ್ಕೆ ಒಟ್ಟು ಮೂರು ಅದಾವ್ರಿ ಒಂದು ವಿಶೇಷತೆ ಅನ್ಕೊಳ್ರಿ ಮೂರು ಸಮಿತಿಗಳು ಭಾಷಾ ಆಧಾರಿತ ರಾಜ್ಯಗಳು ಬೇಡ ಅಂತಲೇ ಹೇಳಿದವ್ರಿ ಬೇಡ ಅಂತಲೇ ಹೇಳಿದವು ಓಕೆ ಇಲ್ಲಿ ನಮ್ಮ ಕ್ವಶನ್ ಏನಂದರೆ ಬರೀ ಫಜಲ್ ಅಲಿ ಕಮಿಷನ್ ಬಗ್ಗೆ ಅಷ್ಟೇ ಕೇಳತ್ತಾರೆ ಫಜಲ್ ಅಲಿ ಆಯೋಗ ಏನ್ರಿ ಸೊ ಸರಿಯಾದನ್ನು ಹೊಡ್ಕೊರಿ ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯಗಳನ್ನು ರಚಿಸಬೇಕನ್ನತ್ತಾರೆ ಓಕೆ ಆಬ್ವಿಯಸ್ ನೋಡ್ಕೊಂಡು ಫಜಲ್ ಅಲಿ ಕಮಿಷನ್ ಇದನ್ನು ಹೇಳ್ತೀರಿ ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯವನ್ನು ಅಂತ ರೀ ಒಂದು ಭಾಷೆ ಮಾತಾಡದೇ ಒಂದು ರಾಜ್ಯ ಮಾಡಿ ಅಂತ ಹೇಳಿ ಸೊ ಪೀಪಲ್ ಇದ್ರ ಮಾಡ್ಕೊಂಡು ಮಾಡಿರಿ ಅಂತ ಹೇಳತ್ತಾರೆ ಸೊ ನಾವು ನನಗೆ ಎ ಇರಲೇಬೇಕಂದದ ಆಪ್ಷನ್ ಯಾವುದ್ರಿ ಓಕೆ ಸಿ ಎಲ್ಲ ಹೇಳಿಕೆಗಳಲ್ಲಿ ಎ ಸರಿನೋ ಎ ಸರಿ ಎ ಮತ್ತು ಬಿ ಸರಿ ಎ ಮತ್ತು ಸಿ ಸರಿ ಮತ್ತು ಮೇಲ್ನಲ್ಲಿಂದ ಎ ಅಂದಾಗ ನಾವು ಸ್ಟೇಟ್ಮೆಂಟ್ ಓದಲಿಲ್ಲ ಅಂದರೂ ಕೂಡ ನನಗೇನ್ರಿ ಎ ಸರಿಯಾಗಿದೆ ಯಾಕಂದರೆ ಎಲ್ಲ ಹೇಳಿಕೆಗಳಲ್ಲಿ ಎ ಇದೆ ಅಂದಾಗ ಎ ಕರೆಕ್ಟ್ ಇರಲೇಬೇಕಂತ ಹೇಳ್ತಾನೆ ಎ ಕರೆಕ್ಟ್ ಇರಲೇಬೇಕನ್ನತ್ತಾರೆ ಸೊ ನಾವು ಸೆಕೆಂಡ್ ಏನು ಗೊತ್ತ್ರಿ ಜನಸಂಖ್ಯೆ ಆಧಾರದ ಮೇರೆಗೆ ರಾಜ್ಯಗಳು ಪುನರ್ರಚಿಸಬೇಕಂತೇಳಿ ಇಲ್ಲಿ ನೋಡ್ಕೊಡಿ ಜನಸಂಖ್ಯೆ ಆಧಾರದ ಮೇಲೆ ಅಂತ ಹೇಳಿಲ್ಲ ರೀ ಜನಸಂಖ್ಯೆ ಆಧಾರದ ಮೇಲೆ ಸೊ ಎರಡನೇ ಹೇಳಿಕೆ ತಪ್ಪಂದಾಗ ಎಲ್ಲೆಲ್ಲಿ ಬಿ ಐತೆ ನೋಡಿರಿ ಅದು ತಪ್ಪಾಯ್ತು ನನಗೆ ಇದು ತಪ್ಪು ಓಕೆ ಯಾಕಂದ್ರೆ ಎ ಬಿ ತಪ್ಪೈತೆ ಅಂದ್ರೆ ನಾ ಎಲಿಮಿನೇಟ್ ಮಾಡ್ಬೋದು ರೀ ನನಗೆ ಉಳಿದಿದೆ ಅಂದರೆ ಸಿ ಆಪ್ಷನ್ ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ರಚಿಸಬೇಕು ಆಬ್ವಿಯಸ್ಲಿ ರೀ ಯಾವುದೊಂದು ಬೆಸ್ಟ್ ಎಕ್ಸಾಂಪಲ್ ತೆಲಂಗಾಣ ಆಂಧ್ರ ಪ್ರದೇಶ ಅಲ್ಲಿ ರೀ ಏನಾಯ್ತು ರೀ ಮೇಜರ್ ವಾಣಿಜ್ಯ ಬರುವುದು ಆಂಧ್ರ ಪ್ರದೇಶಕ್ಕೆ ಮೊದಲು ಏನಾಯ್ತು ರೀ ಹೈದರಾಬಾದ್ ಐತ್ರಿ ಹೈದರಾಬಾದ್ ತೆಲಂಗಾಣ ಕೊಟ್ಬಿಟ್ರಿ ಬಟ್ ಆಂಧ್ರ ಪ್ರದೇಶಕ್ಕೆ ಯಾವುದು ಇದು ಇಲ್ಲ ರೀ ಸೊ ಹೀಗಾಗಿ ಈ ಥರ ಗಮನದಲ್ಲಿಟ್ಟುಕೊಂಡು ನೀವು ಮಾಡಬೇಕಂತೇಳಿ ಫಜಲಲ್ಲಿ ರೆಕಮೆಂಡೇಶನ್ ಮಾಡ್ತಾನೆ ಆ್ಯಸ್ ಪರ್ ದ ಕ್ವಶನ್ ಸಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಓಕೆ ಗ್ರ್ಯಾಂಡ್ ಪ್ರಿಕ್ಸ್ ನೋಡ್ಕೊಳ್ರಿ ಸಿ ಮೋಟರ್ ವೆಹಿಕಲಲ್ಲಿ ಏನು ಮಾಡ್ತಾರೆ ಗ್ರ್ಯಾಂಡ್ ಓಕೆ ಗ್ರ್ಯಾಂಡ್ ಫ್ರಿಕ್ಸ್ ಗ್ರ್ಯಾಂಡ್ ಓಕೆ ಗ್ರ್ಯಾಂಡ್ ಫ್ರಿಕ್ಸ್ ನೋಡ್ಕೊಳ್ರಿ ಅರೇಬಿಯನ್ ಗ್ರ್ಯಾಂಡ್ ಫ್ರಿಕ್ಸ್ ಅಂದಾಗ ಒಂದು ತಲೆ ಇಟ್ಕೊಳ್ರಿ ಈ ಮೋಟರ್ ವೆಹಿಕಲ್ ರೇಸ್ ಮೇಲೆ ಅವಾಗ ಒಂದು ಕ್ವಶನ್ ಕೇಳ್ತಾನೆ ಸಿ ಗ್ರ್ಯಾಂಡ್ ಫ್ರಿಕ್ಸ್ ಸರ್ ಏನು ಮಾಡ್ತೀರಿ ಒಂದು ವರ್ಷದಲ್ಲಿ ಒಟ್ಟು 22 ಟೂರ್ನಮೆಂಟ್ ಮಾಡ್ತಾರೆ ಇವರು ಈ ಗ್ರ್ಯಾಂಡ್ ಫ್ರಿಕ್ಸ್ ಏನು ಮಾಡ್ತಾರೆ ಗೊತ್ತ್ರಿ ಗ್ರ್ಯಾಂಡ್ ಫ್ರಿಕ್ಸ್ನವರು ಒಟ್ಟು 22 ಟೂರ್ನಮೆಂಟ್ ಮಾಡ್ತಾರೆ ವರ್ಷದ ಕೊನೆಗೆ 22 ಟೂರ್ನಮೆಂಟ್ ಮುಗಿದ್ಮೇಲೆ ಆ 22 ಟೂರ್ನಮೆಂಟ್ ಮೇಲೆ ಫಲಿತಾಂಶದ ಮೇಲೆ ಒಂದಿಷ್ಟು ಸ್ಪೆಷಲ್ ಅವಾರ್ಡ್ ಕೊಡ್ತಾರೆ ಬೆಸ್ಟ್ ಎಕ್ಸಾಂಪಲ್ 22 ಟೂರ್ನಮೆಂಟಲ್ಲಿ ಅತಿ ಹೆಚ್ಚು ಪಾಯಿಂಟ್ ತೊಗೊಂಡವ್ರಿಗೆ ಏನು ಮಾಡ್ತಾರೆ ಗೊತ್ತ್ರಿ ದ ಡ್ರೈವರ್ ಚಾಂಪಿಯನ್ ಅಂತ ಕೊಡ್ತಾರೆ ಅದೇ ಥರ ಅತಿ ಹೆಚ್ಚು 22 ಜಾಸ್ತಿ ಅರ್ವಿನ್ ಆಗಿರ್ತಾರ್ರಿ ಜಾಸ್ತಿ ಪ್ರಿಕ್ಸ್ನ 22ರವ್ರು ಜಾಸ್ತಿ ಅರ್ವಿನ್ ಆಗಿರ್ತಾರೆ ಅವ್ರಿಗೇನು ಕೊಡ್ತಾರೆ ದ ಪೋಲ್ ಅವಾರ್ಡ್ ಅಂತ ಕೊಡ್ತಾರೆ ಬಟ್ ಇಲ್ಲಿ ಸ್ಪೆಸಿಫಿಕಲಿ ಏನು ಕೇಳ್ತಾನೆ ಒಂದು ಟೂರ್ನಮೆಂಟ್ ಬಗ್ಗೆ ಎಷ್ಟೇ ಕೇಳತ್ತಾನೆ ಬರೀ ಒಂದು ಟೂರ್ನಮೆಂಟ್ ಕೇಳ್ತಾ ಇದ್ದೇನೆ 22 ಸೇರಿ ಕೇಳ್ತಾಯಿಲ್ಲ ಸೊ ಹೀಗಾಗಿ ಇತ್ತೀಚೆಗೆ ನಡೆದಿದ್ದ ಇದರ ಸರಿಯಾದ ಉತ್ತರ ಮಾರ್ಕ್ಸ್ ವರ್ಸ್ಟಾಪೆನ್ ರೀ ಮಾರ್ಕ್ಸ್ ವರ್ಸ್ಟಾಪೆನ್ ಇವರು ನೋಡ್ಕೊಂಡ್ರಿ ಇವರು ಡಚ್ ದೇಶದವರು ಅವಾಗ ಏನು ಕೇಳ್ತಾನೆ ದೇಶದ ಯಾವ ದೇಶದ ಆಟಗಾರ ಅಂತ ಕೇಳ್ತಾನೆ ಸಿ ಮಾರ್ಕ್ಸ್ ವರ್ಸ್ಟಾಪೆನ್ ನೋಡ್ಕೊಡ್ರಿ ಇವರು ಡಚ್ ದೇಶದವರು ಲಾಸ್ಟ್ ಇಯರ್ ನೋಡ್ಕೊಡ್ರಿ ಇವರಿಗೆ ಚಾಂಪಿಯನ್ ಅಂತ ಅವಾರ್ಡ್ ಸಿಕ್ಕೈತೆ ರೀ ಲಾಸ್ಟ್ ಇಯರ್ ಮೀನ್ಸ್ 71st ಅಥವಾ 2021 ಗ್ರ್ಯಾಂಡ್ ಓಕೆ ಗ್ರ್ಯಾಂಡ್ ಫಿಕ್ಸ್ನ ದ ಮಾರ್ಕ್ಸ್ ವರ್ಸ್ಟಾಪೆನ್ ಅವ್ರು ಸಿಕ್ಕೈತೆ ರೀ ಮಾರ್ಕ್ಸ್ ವರ್ಸ್ಟಾಪೆನ್ ಸಿಕ್ಕೈತಿ ಸೊ ಡಚ್ ಇವರು ಯಾವ ದೇಶ ಡಚ್ ರೀ ಯಾವ ಕಂಪ್ನಿ ರಿಪ್ರೆಸೆಂಟ್ ಮಾಡ್ತಾರೆ ಇವರು ರೆಡ್ ಬುಲ್
ಯಾವ ಕಂಪ್ನಿ ಮಾಡ್ತಾರೆ ರೆಡ್ ಬುಲ್ ಓಕೆ ಅದೇ ಥರ ನೋಡ್ಕೊಡ್ರಿ ಲೂಯಿಸ್ ಹ್ಯಾಮಿಲ್ಟನ್ನು ಇನ್ ಪೇ ಒನ್ಸ್ ಅಪ್ ಅನ್ ಲೆಜೆಂಡ್ ಅಂತ ಹೇಳ್ತಾರೆ ಯಾಕಂದ್ರೆ ಕಂಟಿನ್ಯೂ ಎರಡು ಸಲ ಚಾಂಪಿಯನ್ ಆಗಿದ್ರಿ ಇವರು ಚಾಂಪಿಯನ್ ಓಕೆ ಲೂಯಿಸ್ ಹ್ಯಾಮಿಲ್ಟನ್ ಅವರು ಕೂಡ ನೋಡ್ಕೊಡ್ರಿ ಬಟ್ ಆಸ್ ಪರ್ ದ ಕ್ವಶನ್ ಏನ್ರಿ ಮಾರ್ಕ್ಸ್ ವರ್ಸ್ಟಾಪನ್ ದ ರೈಟ್ ಆನ್ಸರ್ ಓಕೆ ಓಕೆ ನೇರವಾದ ಪ್ರಶ್ನೆ ರೀ ಇಲ್ಲಿ ನೋಡ್ಕೊಡ್ರಿ ಆಬ್ವಿಯಸ್ಲಿ ಏನು ಮಾಡ್ತೀವಿ ರೀ ಕ್ಯಾನ್ಸರ್ ಅಂದ್ರೆ ಏನು ಗೊತ್ತ್ರಿ ಕ್ಯಾನ್ಸರ್ ಅಂದ್ರೆ ರೀ ಎಕ್ಸ್ಟ್ರಾ ಸೆಲ್ಸ್ ಬೆಳ್ಯಾಕೆ ಸ್ಟಾರ್ಟ್ ಆಗ್ತಾರೆ ಎಕ್ಸ್ಟ್ರಾ ಸೆಲ್ಸ್ ಬೆಳ್ಯಾಕೆ ಸ್ಟಾರ್ಟ್ ಮೀನ್ಸ್ ಕ್ಯಾನ್ಸರ್ ಗಡ್ಡೆ ಅಂತಿದ್ರಿ ಇಲ್ಲಿ ನನಗೆ ಏನಾದರೂ ಇದು ಎಕ್ಸ್ಟ್ರಾ ಬೆಳೆಯತ್ತದ್ರಿ ಇದು ಕ್ಯಾನ್ಸರ್ ಆಗಿದೆ ಇದು ಕ್ಯಾನ್ಸರ್ ಅದ ಇದ್ರ ಯಾವ ಥರ ಟ್ರೀಟ್ಮೆಂಟ್ ಮಾಡ್ತಾರೆ ಗೊತ್ತ್ರಿ ಬೆಸ್ಟ್ ಎಕ್ಸಾಂಪಲ್ ನಮ್ಮಲ್ಲಿ ಏನಾಯ್ತು ಗೊತ್ತ್ರಿ ಡಿ ಎನ್ ಎ ಐತಲ್ರಿ ಡಿ ಎನ್ ಎ ಬೆಸ್ಟ್ ಎಕ್ಸಾಂಪಲ್ ಸೆಲ್ ಒಳಗೆ ಏನೈತ್ರಿ ನ್ಯೂಕ್ಲಿಯಸ್ ಐತ್ರಿ ನ್ಯೂಕ್ಲಿಯಸ್ ಐತ್ರಿ ಓಕೆ ನ್ಯೂಕ್ಲಿಯಸ್ ಒಳಗೆ ಏನೈತ್ರಿ ಕ್ರೋಮೋಸೋಮ್ ಐತ್ರಿ ಕ್ರೋಮೋಸೋಮ್ ಐತ್ರಿ ಆ ಕ್ರೋಮೋಸೋಮ್ ಒಳಗೆ ಏನೈತ್ರಿ ಡಿ ಎನ್ ಎ ಐತಿ ಕ್ರೋಮೋಸೋಮ್ ಒಳಗೆ ಏನೈತ್ರಿ ಡಿ ಎನ್ ಎ ಇಲ್ಲಿ ಒಳಗೆ ಡಿ ಎನ್ ಎ ಆ ಡಿ ಎನ್ ಎ ಒಳಗೆ ಏನೈತ್ರಿ ಜೀನ್ ಐತಿ ಮೀನ್ಸ್ ಅಣುವಂಶಿಕ ಧಾತು ಅಂತ ಹೇಳ್ತಾನೆ ನಲ್ಲಿ ನೋಡ್ಕೊಳ್ರಿ ನಮ್ಮ ದೇಹ ಏನಾಗೈತ್ರಿ ಅಣುವಂಶಿಕ ಧಾತು ಮೀನ್ಸ್ ಜೀನಿಂದ ಮಾಡಿದ್ರಿ ಇಲ್ಲಿ ನೋಡ್ಕೊ ಮಾನವ ದೇಹದಲ್ಲಿ 20,000ಕ್ಕಿಂತ ಅಧಿಕ ಅಣುವಂಶಿಕಗಳ ಧಾತು ಅಣುವಂಶಿಕ ಧಾತು ಏನು ಮಾಡ್ತೀರಿ ಒಂದು ಹೆರಿಡಿಟಿಯಿಂದ ಇನ್ನೊಂದು ಹೆರಿಡಿಟಿಗೆ ಮಾಹಿತಿಯನ್ನು ಕೊಂಡೊಯ್ತೈತೆ ಅಂತ ಹೇಳ್ತಾರೆ ಅದೇ ಥರ ಈಗಿಲ್ಲಿ ಎಕ್ಸ್ಟ್ರಾ ಸೆಲ್ ಬೆಳೆಯಾಗತ್ತೆ ಅಂದಾಗ ಅದರಲ್ಲಿ ಮಾಹಿತಿಯನ್ನೇ ನಾನು ಕೊಂದು ಬ್ರೇಕ್ ಮಾಡಿದೆ ಅಂತ ಹೇಳ್ಕೊಳ್ರಿ ಬ್ರೇಕ್ ಮಾಡಿದೆ ಅಂದಾಗ ಅದು ಮುಂದೆ ಬೆಳೆಯಂಗಿಲ್ಲಲ್ರಿ ಅದಕ್ಕೆ ಮೇ ಬಿ ನೀವು ಅವಾಗ ಹೋಗ್ತೈತ್ರಿ ಲೇಸರ್ ಆಪರೇಷನ್ ಮಾಡಿಸ್ಬೇಕಪ್ಪ ಲೇಸರ್ ಆಪರೇಷನ್ ಏನು ಮಾಡ್ತಾರೆ ಗೊತ್ತ್ರಿ ಅತಿಶಕ್ತಿ ಉಳ್ಳ ಒಂದು ಬೆಳಕನ್ನು ಏನು ಮಾಡ್ತಾರೆ ಆ ಸೆಲ್ಸ್ ಮೇಲೆ ಹಾಕ್ತಾರೆ ಆ ಸೆಲ್ಸ್ ಅಂದಾಗ ಇದು ಏನಾಗುತ್ತೆ ಡಿ ಎನ್ ಎ ಬ್ರೇಕ್ ಆಗತ್ತೆ ರೀ ಈ ಡಿ ಎನ್ ಎ ಬ್ರೇಕ್ ಆಗತ್ತಂದಾಗ ಮುಂದೆ ಮಾಹಿತಿ ಇರೋಂಗಿಲ್ಲ ಅವಾಗ ಏನಾಗುತ್ತೆ ರೀ ಎಕ್ಸ್ಟ್ರಾ ಬೆಳೆಯಂಗಿಲ್ಲ ಅಂತ ಹೇಳ್ತಾರೆ ರೀ ಇದಕ್ಕೇನಂತಾರೆ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂತ ಓದಿರ್ತಾರೆ ಸಿ ಬೆಳಕನ್ನು ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತ್ ಆಧಾರದ ಮೇಲೆ ತರಂಗಗಳನ್ನ ಡಿವೈಡ್ ಮಾಡ್ಕೊತೀವಿ ರೀ ಗಾಮಾ ರೇಸು ಅಲ್ಫಾ ರೇಸು ರೇಡಿಯೋ ರೇಸು ಎಕ್ಸ್ ರೇಸು ಅಂತ ಹೇಳ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಕೋಬಾಲ್ಟ್ 60 ಯಾಕಂದ್ರೆ ಕೋಬಾಲ್ಟ್ ನೋಡ್ಕೊಂಡು ಇದು ಒಂದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ರೀ ಮೀನ್ಸ್ ಬೆಳಕನ್ನು ಬೇಗ ಬೆಳಕನ್ನು ಜಾಸ್ತಿ ರೇಡಿಯೇಟ್ ಮಾಡ್ತೈತಿ ರೀ ಕೋಬಾಲ್ಟ್ 60 ಇದಕ್ಕೆ ಸರಿಯಾದ ಉತ್ತರ ಕೋಬಾಲ್ಟ್ ರೀ ನೆಕ್ಸ್ಟ್ ಒನ್ ಓಕೆ ಓಕೆ ಸಿ ಕ್ವಾಡ್ರೋಜೋಯಿಕ್ ಮೆನ್ ಅಂದಾಗ ಆಬ್ವಿಯಸ್ಲಿ ಸ್ವಲ್ಪ ಸಮಯದ ಬಗ್ಗೆ ಅವಾಗ ಪ್ರಶ್ನೆ ಕೇಳ್ತಿರ್ತಾನೆ ರೀ ಮೀನ್ಸ್ ನವಶಿಲಾಯುಗ ಯಾವುದು ಲೈಕ್ ಮೆಸೊಜೋಯಿಕ್ಯರ ಅಥವಾ ಪ್ಯಾಲಟೋಲಿಕ್ಯರ ಮೀನ್ಸ್ ಪ್ಯಾಲಂಥಾಲಜಿ ಇವೆಲ್ಲ ಇರ್ತಾರೆ ಅವಾಗ ಅವ್ರು ಸ್ವಲ್ಪ ಟೈಮ್ದು ಕೇಳಿರ್ತಾನೆ ರೀ ಕಬ್ಬಿಣದ ಯುಗ ಅದು ಶಿಲಾಯುಗ ಅದು ಈ ಟೈಪ್ ಕೇಳ್ತಿರ್ತಾನೆ ಯಾಕಂದ್ರೆ ಮನುಷ್ಯ ಹೇಗಾಗಿ ಹೇಗೆ ಒಂದಾದ ಮನುಷ್ಯ ಹೇಗೆ ಆಚರಣೆ ತುಂಬಿದ ಈ ಥರ ಹಿಂದಿನ ಕ್ವಶನ್ ಕೇಳ್ತಾರೆ ಆಸ್ ಪರ್ ದ ಕ್ವಶನ್ ಇದಕ್ಕೆ ಹೊಸ ಶಿಲಾಯುಗ ಅಂತ ಹೇಳ್ತಾರೆ ಹೊಸ ಶಿಲಾಯುಗ ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಒನ್ ಓಕೆ 38th ಪ್ಯಾರಲಲ್ ಅಂತ ಹೇಳಿ ಸಿ ಪ್ಯಾರಲಲ್ ಅಂದ್ರೆ ಏನು ಗೊತ್ತ್ರಿ ಇಲ್ಲಿ ನೋಡ್ಕೊಳ್ಳಿ ಭೂಮಿಗೆ ಏನು ಮಾಡಿವ್ರಿ ಗೊತ್ತು ನಮ್ಮ ಭೂಮಿಯನ್ನು ಸರಿಯಾಗಿ ಅಧ್ಯಯನ ಮಾಡೋಕೆ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಮಾಡಿದ್ವಿ ಅಕ್ಷಾಂಶ ಮತ್ತು ರೇಖಾಂಶ ಇದು ಸಮಭಾಜಕ ವೃತ್ತ ರೀ ಸಮಭಾಜಕ ವೃತ್ತ ಓಕೆ ಟ್ರೋಪಿಕ್ ಆಫ್ ಕ್ಯಾನ್ಸರ್ ಟ್ರೋಪಿಕ್ ಆಫ್ ಕ್ಯಾಪ್ರಿಕಾನ್ ಓಕೆ ಇಲ್ಲಿ ಅಂಟಾರ್ಟಿಕ ಬರ್ತೈತಿ ರೀ ಇಲ್ಲಿ ಆರ್ಕ್ಟಿಕ್ ಬರ್ತೈತಿ ಆರ್ಕ್ಟಿಕ್ ಬರ್ತೈತಿ ನಾವು ಇಲ್ಲೇನು ಕೇಳ್ತಾರೆ ರೀ 38 ಡಿಗ್ರಿ ನೀವು ಆಪ್ಷನ್ಸ್ ನೋಡಿ ಸ್ವಲ್ಪ ಏನಾದ್ರು ವರ್ಲ್ಡ್ ಮ್ಯಾಪ್ನ ನೆನಪಿದ್ರೆ ಆಪ್ಷನ್ಸ್ ನೋಡಿ ಎಲಿಮಿನೇಟ್ ಮಾಡ್ಬೋದು ರೀ ಆಪ್ಷನ್ಸ್ ಅಂದಾಗ ಇದು ಟ್ರೋಪಿಕ್ ಆಫ್ ಕ್ಯಾನ್ಸರ್ ನೋಡ್ಕೊಡ್ರಿ 23.5 ರೀ 23.5 ಏನ್ರಿ ಅಕ್ಷಾಂಶ ಅಂತ ಹೇಳ್ತೀರಿ ಅಕ್ಷಾಂಶ ಅಂದರೆ ಎತ್ತರ ಮತ್ತು ಮೀನ್ಸ್ ಇದಕ್ಕೆ ಅಕ್ಷಾಂಶ ಅನ್ನತ್ತಿ ಅದೇ ಥರ ಈ ಥರ ಅಡ್ಡ ಹೋದಾಗ ಏನ್ರಿ ರೇಖಾಂಶ ಮೀನ್ಸ್ ಲ್ಯಾಟಿಟ್ಯೂಡ್ ಆ್ಯಂಡ್ ಲ್ಯಾಂಗಿಟ್ಯೂಡ್ ಅನ್ನತ್ತಾರೆ ನಾವು ಏನು ಹೇಳ್ತಾನೆ ರೀ ಅವ 38 ಅಂತ ಬಂದಾಗ ಮೇ ಬಿ 38 ಅಂದರೆ ಮೇಲೇ ಇರಬೇಕು ಇದು ಮೇಲೇ ಇರಬೇಕು ನಾವು ಏನು ಹೇಳ್ತಾನೆ ರೀ ಜರ್ಮನಿ ಮತ್ತು ದಕ್ಷಿಣ ಕೊರಿಯಾ ಅಂತ ರೀ ಅಲ್ರಿ ಜರ್ಮನಿ ಇಲ್ಲಿ ಐತಿ ದಕ್ಷಿಣ ಕೊರಿಯಾ ಇಲ್ಲಿ ಅಂದಾಗ ಸ್ವಲ್ಪ ಡಿಫ್ರೆನ್ಸ್ ಐತ್ರಿ ಅಷ್ಟು ಸೇಮ್ ಪ್ಯಾರಲಲ್ ಆಗಂಗಿಲ್ಲ ಅನ್ಕೊಂತ ನಾವು ನೆಕ್ಸ್ಟ್ ಏನಂತ ರೀ ಜರ್ಮನಿ ಮತ್ತು ದಕ್ಷಿಣ ಕೊರಿಯಾ ಅಂತ ಹೇಳಿ ಫ್ರಾನ್ಸ್ ಮತ್ತು ಜರ್ಮನಿ ಉತ್ತರ ಕೊರಿಯಾ ಮತ್ತು ಪೋಲೆಂಡ್ ಅನ್ನೋದು ಸಿ ಅಜಗಜಾಂತರ ಆಪ್ಷನ್ ಇರೋದಂದಾಗ ಜಸ್ಟ್ ನ್ಯೂಸಲ್ಲಿ ಯಾವುದ್ರಿ ಇವು ಯಾವಾಗಲೂ ನ್ಯೂಸಲ್ಲಿ ಇರ್ತಾವಲ್ಲ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾ ಇದು 38ನೇ ಸಮಭಾಜಕ ಸಾರಿ ಸಮಾಂತರ ರೇಖೆ ನಡುವಿನ ಗಡಿ ಆಗುತ್ತೆ ರೀ ಬೆಸ್ಟ್ ಎಕ್ಸಾಂಪಲ್ ನಮ್ಮಲ್ಲಿ ಯಾವಾಗ ಹೋಗಂದಿರ್ತಾರಲ್ಲ ಏನಂತೇಳಿ 8 ಡಿಗ್ರಿ ಚಾನಲ್ ಅವಾಗ ಅವ್ರು ನ್ಯೂಸ್ನಾಗ ಇರ್ತೀರಿ 8 ಡಿಗ್ರಿ ಚಾನಲ್ಲು 10 ಡಿಗ್ರಿ ಯಾವ್ಯಾವುದು ಇದು ಮಾಡ್ತೈತಿ ಈ ಥರ ಬಂದಿರ್ತಾವೆ ರೀ ಸೊ ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್ ಸ್ವಲ್ಪ ಸ್ಟ್ಯಾಟಿಕ್ ಪಾರ್ಟ್ ನೋಡ್ಕೊಡ್ರಿ ಓಕೆ ನೆಕ್ಸ್ಟ್ ನೋಡ್ಕೊಡ್ರಿ ಓಕೆ ಸರಿ ನೇರವಾದ್ರಿ ನೃತ್ಯ ವಿದ್ಯಾಗಿರಿ ಮತ್ತು ಅಭಿನವ ಸರಸ್ವತಿ ಎಂದು ಪ್ರಖ್ಯಾತಿಯನ್ನು ಹೊಂದಿದ್ರು ರೀ ರಾಣಿ ಚಂದ್ರಲೇಖ ಅವ್ರು ರೀ ರಾಣಿ ಚಂದ್ರಲೇಖ ಅವರು ಸೊ ಈ ಥರ ಒಂದಿಷ್ಟು ಅವಾಗವಾಗ ಕೇಳ್ತಾನೆ ನೇರವಾದ ಪ್ರಶ್ನೆ ನೆಕ್ಸ್ಟ್ ಒನ್
ಓಕೆ ಶಿವಾಜಿ ಮಹಾರಾಜ್ ಓಕೆ ಶಿವಾಜಿ ಮಹಾರಾಜ್ ಅವರ ಟೈಮಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ಇದ್ದ ಪಂಡಿತ್ ರಾವ್ ಎಂಬ ಅಧಿಕಾರಿಯ ಕೆಲಸ ಯಾವಾಗ ಏನು ಕೇಳತ್ತಾನೆ ಗೊತ್ತಿ ಸ್ವಲ್ಪ ಕೆಲಸ ಬೀಸ್ ಬೆಸ್ಟ್ ಎಕ್ಸಾಂಪಲ್ ಅಕ್ಬರ್ದು ಕೇಳ್ತಾರೆ ನವರತ್ನಗಳು ಏನೇನು ಕೆಲಸ ಆತಿ ಅದೇ ಶ್ರೀಕೃಷ್ಣ ದೇವರಾಯ ಅಷ್ಟ ದಿಗ್ಗಜರು ಅಂತ ಅದೇ ಟೈಪ್ ನೋಡ್ಕೊಡ್ರಿ ಸ್ವಲ್ಪ ಶಿವಾಜಿ ಮಹಾರಾಜ್ ಅವರ ಕಾಲದಲ್ಲಿ ಯಾವ್ಯಾವಿಗೆ ಏನೇನು ಅಂತಿದ್ರು ಅಂತ ಕೇಳ್ತಾನೆ ಸೊ ಈ ಥರ ಪ್ರಶ್ನೆಗಳು ಇವಾಗ ಇವಾಗ ರಿಪೀಟ್ ಆಗ್ತಾರೆ ರೀ ಸಿ ಪಂಡಿತರಾವ್ ಅಂತ ಯಾರಿಗೆ ಪಂಡಿತರಾವ್ ಅಂತ ಯಾರಿಗೆ ಅಂತಿದ್ರಿ ಪಂಡಿತರಾವ್ ಅಂತ ಯಾರಿಗೆ ಅಂತಿದ್ರು ಎಲ್ಲ ಧಾರ್ಮಿಕ ಓಕೆ ಎಲ್ಲ ಧಾರ್ಮಿಕ ವ್ಯವಹಾರಗಳಿಗೆ ಉಸ್ತುವಾರಿ ನೋಡಿಕೊಳ್ಳೋರಿಗೆ ಪಂಡಿತರಾವ್ ಅಂತೀರಿ ಪಂಡಿತರಾವ್ ಸೊ ಸೊ ಸ್ವಲ್ಪ ಅಧಿಕಾರಗಳನ್ನ ನೋಡಿಕೊಂಡು ರೀ ನೆಕ್ಸ್ಟ್ ಒನ್ ಓಕೆ ಇಲ್ಲಿ ನೋಡ್ಕೊಡ್ರಿ ಯಾವಾಗಲೂ ವಿಜಯನಗರ ರೀ ವಿಜಯನಗರ ಮೇಲೆ ಯಾವಾಗಲೂ ಒಂದಲ್ಲ ಎರಡು ಪ್ರಶ್ನೆ ಇದ್ದೇ ಇರ್ತವ್ರಿ ವಿಜಯನಗರ ಅಂತ ಬಂದಾಗ ಫಸ್ಟ್ ಎಕ್ಸಾಂಪಲ್ ಎಷ್ಟೋ ಪರೀಕ್ಷೆಯಲ್ಲಿ ಕಾಲಾವಧಿ ಕೇಳಿದಾನ್ರಿ ಒಟ್ಟು ಎಲ್ಲಿಂದ ಎಲ್ಲಿಗೆ ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತ ಕೇಳತ್ತಾನ್ರಿ ಸೊ ಸ್ವಲ್ಪ ಕಾಲಾವಧಿ ನೋಡ್ಕೊಟ್ಟಿರ್ಬೇಕು ಆ ವಿಜಯನಗರ ಅಂತ ಬಂದಾಗ ನಾಲ್ಕು ಮನೆತನದವ್ರಿ ನಾಲ್ಕು ಮನೆತನ ಸಂಗಮ ಸಾಳ್ವ ತುಳುವ ಅರವಿಡು ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳತ್ತೀನಿ ಬರೀ ಯಾರು ಕೇಳ್ತಾನೆ ತುಳು ಅಂತ ಕೇಳತ್ತಾರೆ ಇವರು ತುಳುವಾರ ನೋಡ್ಕೊಡ್ರಿ ಮೂರನೇ ಮನೆತನ ರೀ ವಿಜಯನಗರದಲ್ಲಿ ನಾಲ್ಕು ಮನೆತನ ರೀ ಸಂಗಮ ಸಾಳ್ವ ತುಳುವ ಅರವಿಡು ರೀ ಆ ತುಳುವರು ಏನು ಬರ್ತಾರೆ ಮೂರನೇದು ರೀ ಒಂದು ನೆನ್ಪಿಟ್ಕೊಳ್ರಿ ಸಂಗಮ ಸಾಳ್ವ ತುಳುವ ಅರವಿಡು ಅರವಿಡು ನಾವು ಇಲ್ಲಿ ನೋಡ್ಕೊಡಿ ಸಂಗಮರ ಅಷ್ಟೇ ಶಿವನ ಭಕ್ತರಿದ್ದಾರೆ ಅದೇ ಉಳಿದ ಮೂರು ಜನ ಏನಿದ್ದಾರೆ ವಿಷ್ಣುವಿನ ಭಕ್ತರು ರೀ ಇವರು ಎಷ್ಟೋ ಪರೀಕ್ಷೆಯಲ್ಲಿ ನೀವು ಈ ಥರ ಶಾರ್ಟ್ಕಟ್ ಯೂಸ್ ಆಯ್ತು ರೀ ಸಂಗಮರಷ್ಟೇ ಶಿವನ ಭಕ್ತರಾಗಿರ್ ಮೀನ್ಸ್ ಸವೈಟ್ಸನ ಆಗ್ತಾರೆ ಶೈವರು ಅಂತ ಹೇಳ್ತೀವ್ರಿ ಅದೇ ಸಾಳ್ವ ತುಳು ಅರವಿಡ್ರಿ ಅನ್ಕೊಂಡು ವಿಷ್ಣುವಿನ ಭಕ್ತರು ಹೀಗಾಗಿ ಇವರು ಸಂಗಮರ ಸಮಯದಲ್ಲಿ ಏನೇ ವಾಸ್ತುಶಿಲ್ಪದಲ್ಲಿ ವಾಸ್ತುಶಿಲ್ಪ ನೋಡ್ಕೊ ವಾಸ್ತುಶಿಲ್ಪ ಶಿವನಿಗೆ ಡೆಡಿಕೇಟೆಡ್ ಬೆಸ್ಟ್ ಎಕ್ಸಾಂಪಲ್ ವಿರೂಪಾಕ್ಷ ಟೆಂಪಲ್ ಹಂಪಿ ಒಳಗೆ ವಿರೂಪಾಕ್ಷ ದೇವಾಲಯ ನೋಡ್ಕೊಡ್ರಿ ಶಿವನ ಯಾಕಂದ್ರೆ ದೇವರಾಯ ಟು ಸಂಗಮ ರಾಜಮನೆತನ ದೇವರಾಯ ಟು ಅನ್ನೋರು ಕಟ್ಸಿರೋದ್ರಿಂದಾಗ ಶಿವನ ಭಕ್ತರಿದ್ರಿ ಉಳಿಕಿದ ಮೂರೇನು ಮನೆತನದವಲ್ಲ ಅವರೆಲ್ಲ ವಿಷ್ಣು ಅದರ ವಿಜಯ ಹಜಾರಿಕಾ ಟೆಂಪಲ್ ಅನ್ನ ಆತ ರೀ ಸೊ ಇವೆಲ್ಲ ವಿಷ್ಣು ಡೆಡಿಕೇಟೆಡ್ ರೀ ಈ ಥರ ಶಾರ್ಟ್ಕಟ್ ನೋಡ್ಕೊಡ್ರಿ ಪರ್ಟಿಕ್ಯುಲರ್ ಏನು ಕೇಳತ್ತಾನೆ ರೀ ತುಳುವ ಡೈನಾಸ್ಟ್ ಮೀನ್ಸ್ ಸಾರಿ ತುಳುವ ಮನೆತನ ಬಗ್ಗೆ ಕೇಳತ್ತಾನೆ ಇದರದ ಆರ್ಡರ್ ವೈಸ್ ಕೇಳತ್ತಾನೆ ರೀ ಯಾರು ಫಸ್ಟಿಗೆ ಇರ್ತಾರೆ ಏನಂತೀರಿ ಸೊ ಫಸ್ಟ್ ನೋಡ್ಕೊಡ್ರಿ ನರಸನಾಯಕ ಫಸ್ಟ್ ರೀ ನರಸನಾಯಕ ಫಸ್ಟ್ ರೀ ಆಮೇಲೆ ನೋಡ್ಕೊಡ್ರಿ ಆಮೇಲೆ ಏನಪ್ಪ ಅಂದ್ರೆ ಅಚ್ಯುತರಾಯ ಸೆಕೆಂಡ್ ಬರ್ತಾನೆ ರೀ ಓಕೆ ನರಸನಾಯಕ ಅಂದ್ರೆ ಎ ಆಪ್ಷನ್ ಇರೋದು ಎಷ್ಟು ಎಲ್ಲೈತ್ರಿ ಸೊ ಇಲ್ಲೊಂದೈತಿ ಇಲ್ಲೊಂದೈತಿ ಇಲ್ಲ ಅಂತಂದ್ರೆ ಇದನ್ನು ತೆಗೆದುಹಾಕ್ಬೋದ್ರಿ ನಾ ತೆಗೆದುಹಾಕ್ಬೋದು ಯಾಕಂದ್ರೆ ಮೊದಲಿಗೆ ತುಳುವ ರಾಮರಾಜ್ಯದ ಬರೋದು ಯಾರು ರೀ ನರಸನಾಯಕ ರೀ ನರಸನಾಯಕ ಓಕೆ 22 ಕ್ವಶನ್ ನರಸನಾಯಕ ರೀ ನರಸನಾಯಕ ನಾವು ನಾವು ವಿಜಯನಗರ ಎರಡು ಬರ್ತಾರೆ ಓಕೆ ಮೂರನೇದು ಶ್ರೀಕೃಷ್ಣ ಬರ್ತಾರೆ ನಾಲ್ಕನೇದು ಇಲ್ಲಿ ಬರ್ತಾನೆ ಆ್ಯಸ್ ಪರ್ ದ ಕ್ವಶನ್ ಓಕೆ ಆ್ಯಸ್ ಪರ್ ದ ಕ್ವಶನ್ ಎ ಸಿ ಇಸ್ ದ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಸ್ವಲ್ಪ ಅವಾಗ ನೋಡ್ಕೊಡಿ ಎಷ್ಟೋ ಸಲ ನೋಡ್ಕೊಡಿ ತುಳುವ ಸಾಮ್ರಾಜ್ಯದ ಅತಿ ಬಲಿಷ್ಠದವರೇನ ಶ್ರೀಕೃಷ್ಣದೇವರೇ ಯಾವುದೋ ಒಂದೆರಡು ಎಕ್ಸಾಮ್ಸಲ್ಲಿ ನೋಡ್ಕೊಡಿ ಶ್ರೀಕೃಷ್ಣ ದೇವರಾಯವರು ಯಾವ ಸಮಯದಿಂದ ಯಾವ ಸಮಯದಕ್ಕೆ ಆಳ್ವಿಕೆ ಮಾಡ್ರಿ ಅಂತ ಕೇಳಿದ್ರೆ 1509 to 1529 ರೀ ಮೀನ್ಸ್ 20 ವರ್ಷಗಳ ಕಾಲ ತುಳುವ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಭಾಳ ಬಲಿಷ್ಠ ಇರ್ತಾರೆ ತುಳುವ ಡೈನಾಸ್ಟಿ ಸ್ವಲ್ಪ ಇವಾಗ ಅವಾಗ ಅವಾಗ ಕೇಳಿರ್ತಾರೆ ಸ್ವಲ್ಪ ನೆನಪಿಟ್ಕೊಳ್ಳಿ ಓಕೆ ನೆಕ್ಸ್ಟ್ ಒನ್ ಓಕೆ ಬಂದಂ ಲಕ್ಷ್ಮೀನಾರಾಯಣನು ಎಂಬ ನೃತ್ಯ ಗುರು ಇವರ ಆಸ್ಥಾನದಲ್ಲಿರು ಡೈರೆಕ್ಟಾಗಿ ಕ್ವಶನ್ ರೀ ವಿಜಯನಗರ ವಿಜಯನಗರ ಮೇಲೆ ಅವಾಗ ಕ್ವಶನ್ ಇರ್ತು ಚೆನ್ನಾಗಿ ಓದ್ಕೊಳ್ರಿ ನೆಕ್ಸ್ಟ್ ಒನ್ ಓಕೆ ಬೇಡಿಕೆ ರೇಖೆ ಕೆಳಮುಖ ಅನ್ನೋದು ಬೆಸ್ಟ್ ಎಕ್ಸಾಂಪಲ್ ನೋಡ್ಕೊಡಿ ಬೇಡಿಕೆ ಸಿ ಡಿಮಾಂಡ್ ಸಿ ಇಲ್ಲಿ ನೋಡ್ಕೊಡಿ ಇದೊಂದು ವಾಟರ್ ಬಾಟ್ಲ್ ಐತೆ ಅಂದ್ರೆ ಇದರ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂದಾಗ ಇದಕ್ಕೆ ಕಾರಣ ಕೇಳ್ತಾನೆ ರೀ ಯಾವುದೇ ಒಂದು ವಸ್ತುವಿನ ಬೇಡಿಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಏನು ಕಾರಣದಾಗ ಆಬ್ವಿಯಸ್ಲಿ ಬೆಲೆ ಪರಿಮಾಣ ಇರ್ಬೋದು ರೀ ಯಾಕಂದಾಗ ಈ ವಾಟರ್ ಬಾಟ್ಲಿಗೆ 20 ರೂಪಾಯಿ ಐತಿ ಇದೇ ಥರ ಇನ್ನೊಂದು ವಾಟರ್ ಬಾಟ್ಲ್ ನೀರು ಐತೆ ಅಲ್ರಿ ಇನ್ನೊಂದು ವಾಟರ್ ಬಾಟ್ಲಿಗೆ 18 ರೂಪಾಯಿ ಕೂಡ ಅಂತಂದ್ರೆ ಆಬ್ವಿಯಸ್ಲಿ ಬೆಲೆಯೂ ಇರ್ತೈತಿ ಅಂದಾಗ ಬೆಲೆ ಪರಿಣಾಮ ಇರ್ತದೆ ನೆಕ್ಸ್ಟ್ ನೋಡ್ಕೊಡಿ ಇಡೀಮುಖ ಸೀಮಾಂತ ತುಷ್ಟೀಕರಣ ಅಂದಾಗ ಆಬ್ವಿಯಸ್ಲಿ ಯಾವುದಾದ್ರು ಒಂದು ಪ್ರಾಡಕ್ಟ್ನ ಕಡಿಮೆ ಚೀಪ್ ಬೆಲೆಗೆ ಮಾರಾಕತ್ತ ಅಂದಾಗ ಆಬ್ವಿಯಸ್ಲಿ ಪಬ್ಲಿಕ್ ಅದಕ್ಕೆ ಹೋಗ್ತಾರೆ ಇದು ಕೂಡ ಹೌದರಿ ನೆಕ್ಸ್ಟ್ ನೋಡ್ಕೊಡಿ ಬದಲಿ ಸರಕುಗಳ ಪ್ರಮಾಣ ಅಂತ ಹೇಳ್ತಾನೆ ಯಾವುದೇ ಒಂದು ವಸ್ತು ಡಿಮಾಂಡ್ ಕಡಿಮೆ ಆಗ್ಬೇಕಂದ್ರೆ ಏನು ರೀ ಮೇ ಬಿ ಅದ್ರ ಥರ ಇನ್ನೊಂದು ವಸ್ತು ಬಂದಿದೆ ಇದಕ್ಕಿಂತ ಅದು ಕಡಿಮೆ ಬೆಲೆಗೆ ಕೊಡಾಗತ್ತೆ ಅಂದಾಗ ಅದಕ್ಕೆ ಹೋಗ್ತಾರೆ ಸೊ ಆಸ್ ಸೊ ಇದಕ್ಕೆ ಸರಿಯಾದ ಉತ್ತರ ಬೇಡಿಕೆ ಯಾವಾಗ ಕಡಿಮೆ ಹಾಕೊಂತಂದ್ರೆ ಈ ಮೂರು ರೀಸನ್ಗಳು ಸರಿಯಾಗಿದ್ದವು ರೀ ಅದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ ರೀ ಓಕೆ ನೆಕ್ಸ್ಟ್ ನೋಡಿ
ಓಕೆ ರಾಯಚೂರು ಓಕೆ ಇಲ್ಲಿ ನೋಡ್ಕೊಡಿ ಸ್ವಲ್ಪ ಕಾಲುವೆಗಳು ಮೀನ್ಸ್ ಕೃಷಿ ಬಗ್ಗೆ ಯಾವಾಗಾವಾಗ ಕೇಳ್ತಾನೆ ರೀ ರಾಯಚೂರು ಜಿಲ್ಲೆಯು ರಾಜ್ಯದಲ್ಲಿ ಅತಿ ಹೆಚ್ಚು ಕಾಲುವೆ ನೀರ ಎಂದಾಗ ಆಬ್ವಿಯಸ್ಲಿ ಇದು ಸರಿಯಾಗಿದೆ ಬೆಸ್ಟ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ದೋಹಾಬ್ ಅಂತಾರೆ ನೋಡ್ಕೊಡಿ ಕೃಷ್ಣ ಮತ್ತು ತುಂಗಭದ್ರ ಈ ನಡುವಿನಕ್ಕೆ ಏನಂತಾರ ಗೊತ್ತಿ ರಾಯಚೂರು ರಾಯಚೂರು ದೋಹಾಬ್ ಅಂತ ಹೇಳ್ತಾರೆ ಸಿ ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡ್ಕೊಡಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಾಮನಿ ಸುಲ್ತಾನರಿಗೆ ಯಾಕೆ ಜಾಸ್ತಿ ಜಗಳ ಹಾಕಿದ್ದು ಗೊತ್ತಿ ಈ ರಾಯಚೂರು ದೋಹಾಬ್ ಮೀನ್ಸ್ ದೋಹಾಬ್ ಅಂದರೆ ಏನಂದ್ರೆ ನದಿಗಳ ನಡುವಿರುವ ಫಲವತ್ತಾದ ಭೂಮಿಗೆ ದೋಹಾಬ್ ಅಂತ ಹೇಳ್ತಾರೆ ಈ 2020 ಕೇಸ್ ಪ್ರಿಲಿಮ್ಸ್ ಕ್ವಶನ್ ರೀ ನಾವು ಇದಕ್ಕೆ ಜಾಸ್ತಿ ಜಗಳ ಆಡ್ತೀರಿ ಅತಿ ಹೆಚ್ಚಿನ ಪರಿ ಕಾಲುವೆ ಮುಖಾಂತರ ಏನೈತ್ರಿ ಕೃಷಿ ನಡೆಸ್ತಾರೆ ಇದಕ್ಕೆ ಸರಿಯಾದ ನೋಡ್ಕೊಡಿ ಇದು ಸರಿಯಾಗಿದ್ರಿ ನೆಕ್ಸ್ಟ್ ಏನಂತಾರೆ ಹಾಸನ ಜಿಲ್ಲೆ ಅತಿ ಹೆಚ್ಚು ಕೆರೆ ಅಂತಂದಾಗ ಹಾಸನ ಜಿಲ್ಲೆ ಅಲ್ಲ ರೀ ಕೆರೆ ಬರೋಂಗಿಲ್ಲ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ ಎ ಮಾತ್ರ ಓಕೆ ಓಕೆ ಸ್ವಾಮಿ ವಿವೇಕಾನಂದ ಭಾರತದ ಪ್ರಬುದ್ಧ ಎಂಬ ಸುದ್ದಿ ಪ್ರಕೃತಿ ಪತ್ರಿಕೆಯು ಪ್ರಕಟವಾದ ಭಾಷೆ ಬಂಗಾಲಿ ರೀ ಇವಾಗೆಲ್ಲ ಏನು ಮಾಡ್ತಾರೆ ಇಂಗ್ಲೀಷಲ್ಲಿ ಭಾಳ ಇದು ಮಾಡತ್ತಾರೆ ಫಸ್ಟ್ ಪ್ರಕಟವಾಗಿದ್ದು ಫಸ್ಟಿಗೆ ಬಂಗಾಲಿ ರೀ ಆಮೇಲೆ ಇಂಗ್ಲೀಷ್ ಇದು ಮಾಡ್ಕೊಂತ ಬರ್ತಾರೆ ಸಾರಿ ನೆಕ್ಸ್ಟ್ ಒನ್ ಎ ವಿಷನ್ ಆಫ್ ಫಾಸ್ಪರಸ್ ಮೈಸೂರು ಅಂತ ಆಬ್ವಿಯಸ್ಲಿ ರೀ ಸಿ ಮೈಸೂರು ಅಂತ ಬಂದಾಗ ಯಾವಾಗಲೂ ನೋಡ್ಕೊಳಿ ಸರ್ ಎಂ ವಿಶ್ವೇಶ್ವರಯ್ಯ ಇರ್ತಾರೆ ಸೊ ಎ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ಕೊಡಿ ರಕ್ಷಿಸು ಕರ್ನಾಟಕ ದೇವಿ ಎಂಬ ಕೃತಿ ಈ ಕೆಳಗಿನ ಯಾರ ಕವನ ಅಂತ ಕೇಳತ್ತಾನೆ ಯಾರ ಕವನ ಸಿ ಯಾವಾಗ ಕೃತಿ ಮೇಲೆ ಏನು ಮಾಡತ್ತಾನೆ ರೀ ನೇರವಾದ ಪ್ರಶ್ನೆ ಕೇಳತ್ತಾನೆ ನೇರವಾದ ಪ್ರಶ್ನೆ ನೇರವಾದ ಇದಕ್ಕೆ ಸರಿಯಾದ ಉತ್ತರ ಶಾಂತಕವಿ ರೀ ಶಾಂತಕವಿ ಓಕೆ ಎಲ್ಲೆಲ್ಲಿ ಸಬ್ಜೆಕ್ಟ್ ಇರ್ತದೆ ಅಲ್ಲಿ ಡಿಸ್ಕಷನ್ ಮಾಡೋಣ ಸ್ಟಾರ್ಟಿಂಗ್ ಇನ್ಫೋ ಒನ್ ಲೈನ್ ಇದ್ದಲ್ಲಿ ಡೈರೆಕ್ಟಾಗಿ ಆನ್ಸರ್ ಹೇಳೋಣ ಓಕೆ ನೆಕ್ಸ್ಟ್ ಒನ್ ರೈಟ್ ಕೆಳಗಿನಲ್ಲಿ ಯಾವುದು ಮೂಲಭೂತ ಹಕ್ಕನ್ನು ಚಲಾಯಿಸುವ ನಿರ್ದೇಶನಕ್ಕೆ ಉದಾಹರಣೆ ಅಲ್ಲ ಅಂತ ಕೇಳ್ತೀವಿ ಸೊ ಪ್ಲೀಸ್ ರಿಮೆಂಬರ್ ಯಾವುದು ಅಲ್ಲ ಅಂತ ಕೇಳ್ತಾನೆ ರೀ ಸಿ ಮೂಲಭೂತ ಹಕ್ಕುಗಳು ನೋಡ್ಕೊಡಿ ನಾವೆಲ್ಲ ಯಾಕೆ ಆರಾಮದೇ ಅಂದಾಗ ಬಿಕಾಸ್ ಸರ್ಕಾರಗಳು ಮೀನ್ಸ್ ಯಾವುದೇ ಸರ್ಕಾರ ಬರಲಿ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಹಕ್ಕುಗಳನ್ನು ಕಾಪಾಡುವುದು ಅವರ ಮೂಲಭೂತ ಕರ್ತವ್ಯ ಅಂತ ಹೇಳ್ತಾರೆ ಫಂಡಮೆಂಟಲ್ ರೈಟ್ಸ್ ಅನ್ನತ್ತೀವಲ್ಲ ಫಂಡಮೆಂಟಲ್ ರೈಟ್ಸ್ ಫಂಡಮೆಂಟಲ್ ರೈಟ್ಸ್ ರೀ ಭಾರತ ಸಂವಿಧಾನ ಮೂರನೇ ಭಾಗದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಏನಾಯ್ತು ಯಾವುದು ಉದಾಹರಣೆ ಅಲ್ಲ ಅಂತ ಕೇಳತ್ತಾನೆ ರೀ ಅಲ್ಲಂತ ಬಂದಾಗ ಮಹಾರಾಷ್ಟ್ರದಲ್ಲಿ ಕರ್ನಾಟಕದ ಕಾರ್ಮಿಕರನ್ನು ಉದ್ಯೋಗವನ್ನು ಹುಡುಕುವುದು ಅಂತ ಕೇಳತ್ತಾನೆ ಸಿ ಅವ ಕೇಳಿದ್ದು ಮೂಲಭೂತ ಹಕ್ಕು ರೀ ಮೂಲಭೂತ ಹಕ್ಕು ಆದರೆ ಸೊ ಒಂದೇದೇನೈತೆ ಗೊತ್ತಿ ಇದು ಅಲ್ವೇ ಅಲ್ಲಂದಾಗ ಸೊ ಕ್ವಶನ್ಗೆ ಇದು ಸರಿಯಾಗಿ ಏನಪ್ಪ ಉದಾಹರಣೆ ಅಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಏನಂತೀರಿ ಮಕ್ಕಳ ಮೂಲಕ ಆಸ್ತಿಯನ್ನು ಅನುವಂಶಿಕಿಗೆ ಪಡೆಯುವುದು ಅಂತ ಹೇಳ್ತಾರೆ ಸಿ ಇದು ಉದಾಹರಣೆ ಹೌದು ರೀ ಇದು ಉದಾಹರಣೆ ಹೌದು ಮೂಲಭೂತ ಹಕ್ಕಿಗೆ ಉದಾಹರಣೆ ಹೌದು ಆದರೆ ಎ ಆಪ್ಷನ್ ಐತೆ ಅದು ಉದಾಹರಣೆ ಅಲ್ಲ ಸೊ ಹೀಗಾಗಿ ಕ್ವಶನ್ ಕೇಳಿದೇನು ರೀ ಯಾವುದು ಅಲ್ಲ ಅಂತ ಕೇಳತ್ತಾನೆ ಸೊ ಆಸ್ ಪರ್ ದ ಕ್ವಶನ್ ಒನ್ ಇಸ್ ದ ರೈಟ್ ಆನ್ ಸರಿ ಆಸ್ ಪರ್ ದ ಕ್ವಶನ್ ಆಸ್ ಪರ್ ದ ಕ್ವಶನ್ ಓಕೆ ಸರಿ ಒಂದು ಆಪ್ಷನ್ ಮಿಸ್ ಆಗಿದೆ ಸಿ ಒಂದು ಆಪ್ಷನ್ ಮಿಸ್ ಆಗಿದೆ ಸೊ ಹೀಗಾಗಿ ಎ ಸಿ ಎ ಬಿ ಸಿ ಅಂತಿದ್ದೇನೆ ಓಕೆ ಎ ಬಿ ಸಿ ಅಂತಿದೆ ಒಂದು ಆಪ್ಷನ್ ಮಿಸ್ ಆಗಿದೆ ಸೊ ನೆಕ್ಸ್ಟ್ ಟೈಮ್ ಇದ್ದಾಗ ಇದನ್ನು ಕರೆಕ್ಷನ್ ಮಾಡಿ ಹಾಕ್ತೀನಿ ಓಕೆ ಓಕೆ ರಿಗಾರ್ಡಿಂಗ್ ಆರ್ ಟಿ ಆಕ್ಟ್ ಮಾಹಿತಿ ಹಕ್ಕನ್ನು ಹೇಳ್ತಾರೆ ಸಿ ಮಾಹಿತಿ ಹಕ್ಕಂತ ಕೇಳತ್ತಾನೆ ನಾವು ಮಾಹಿತಿ ಹಕ್ಕಂತ ಯಾಕೆ ಬೇಕು ಗೊತ್ತ ರೀ ನನಗೆ ನೋಡ್ಕೊಡ್ರಿ ಸರ್ಕಾರ ಏನೇ ಖರ್ಚು ಮಾಡಿದರೂ ಅದು ನಮ್ಮ ತೆರಿಗೆ ಹಣ ಹೀಗಾಗಿ ನನಗೆ ಅಧಿಕಾರ ಇದೆ ನನ್ನ ಸರ್ಕಾರವನ್ನು ಯಾವ ಥರ ಖರ್ಚು ಮಾಡಿ ಅಂತ ಕೇಳೋ ಅಧಿಕಾರ ಐತೆ ರೀ ಸೊ ಹೀಗಾಗಿ ಆರ್ ಟಿ ಆ್ಯಕ್ಟ್ ರೀ ಆರ್ ಟಿ ಆ್ಯಕ್ಟ್ 2001 ಎ ಕರೆಕ್ಟ್ ರೀ ಕೇಂದ್ರ ಸರ್ಕಾರ ಇಲಾಖೆಯಿಂದ ಆಡಳಿತ ಸಂಬಂಧ ಮಾಹಿತಿಯನ್ನು ಪಡೆಯಲು ಅನಿವಾಸಿಕ ಭಾರತಿ ಮೀನ್ಸ್ ಇಲ್ಲಿ ನೋಡ್ಕೊಡ್ರಿ ಎನ್ ಆರ್ ಐ ಅಂತ ಇವರು ಕೂಡ ಭಾರತದ ಪ್ರಜೆಗಳ ರೀ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ ನಾ ಏನಾದರೂ ಕೆಲಸ ಮಾಡೋಕ್ಕೆ ಬೇರೆ ದೇಶಕ್ಕೆ ಹೋಗಿದ್ದೀನಿ ಅಲ್ಲಿ ಪೌರತ್ವ ತೊಗೊಂಡಿಲ್ಲಪ್ಪ ಬರೀ ಕೆಲಸಕ್ಕೆ ಹೋಯ್ದೆ ಅಂದಾಗ ನನಗೂ ಹಕ್ಕು ಐತ್ರಿ ನನ್ನ ಊರಲ್ಲಿ ಏನು ಖರ್ಚು ಮಾಡೋಂತ ಕೇಳೋ ಹಕ್ಕಿದ್ದೀರಿ ಅದಕ್ಕೆ ಆರ್ ಟಿ ಅಂತ ಹೇಳಿದ್ರೆ ಆ್ಯಸ್ ಪರ್ ದ ಕ್ವಶನ್ ಎರಡೂ ಸರಿಯಾಗಿದ್ದವ್ರಿ ಎರಡೂ ಸರಿಯಾಗಿದ್ದವ್ರಿ ನೆಕ್ಸ್ಟ್ ಒನ್ ಓಕೆ ಸಿ ಲೋಕಸಭೆ ರೀ ಲೋಕಸಭೆ ಯಾವುದು ಕಡಿಮೆ ಅವಧಿ ಅಂತ ಕೇಳತ್ತಾನೆ ಕಡಿಮೆ ಅವಧಿ ಅಂದಾಗ ಶಾರ್ಟ್ ಆಗಿ ಬಿಕಾಸ್ ನೋಡ್ಕೊಡ್ರಿ ನಮ್ಮ ಲೋಕಸಭೆ ಅವಧಿ ಸೊ ಲೋಕಸಭೆ ಅವಧಿ ಎಷ್ಟೈತ್ರಿ 5 ವರ್ಷಗಳೈತ್ರಿ ಆದರೆ ಕೆಲವೊಮ್ಮೆ ಏನಾಗೈತ್ರಿ ರಾಷ್ಟ್ರಪತಿಗೆ ಸರಿಯಾಗಿ ಮೆಜಾರಿಟಿ ಸಿಕ್ಕಿಲ್ಲ ಇಲ್ಲಪ್ಪ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ ಅಂದಾಗ ಆವಾಗ ಕ್ಲೋಸ್ ಮಾಡಿಕೊಂಡು ಮತ್ತೆ ಚುನಾವಣೆ ನಡೆಸಿದಾರೆ ಮತ್ತೆ ಚುನಾವಣೆ ನಡೆಸಿದಾರೆ
ಸೊ ಹೀಗಾಗಿ ಕಡಿಮೆ ಅವಧಿಯ ಆಗಿದ್ದೇನು ಗೊತ್ತ ರೀ, ಇದು 12ನೇ ಲೋಕಸಭೆ ರೀ, 12ನೇ ಲೋಕಸಭೆ. ಇದಕ್ಕೆ ಸರಿಯಾದ ಉತ್ತರ 3 ರೀ. ನೆಕ್ಸ್ಟ್ ಒನ್ ಓಕೆ, ಪಂಚಾಯತ್ ರಾಜ್. ಓಕೆ, ಪಂಚಾಯತ್ ರಾಜ್. ಓಕೆ, ಸೊ ಇಲ್ಲಿ ನೋಡಲಿ ಇವರೇನದಾರಲ್ಲಿ ನಾಲ್ಕು ಜನ ಪಂಚಾಯತ್ ರಾಜ್ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ರೀ. 73ನೆಯ ಸಂವಿಧಾನ ತಿದ್ದುಪಡಿ ರೀ. ಸೊ ಪ್ಲೀಸ್ ಸ್ವಲ್ಪ ಯಾರಾದರೂ ಪಿ ಡಿ ಒ ಎಕ್ಸಾಮ್ಗೆ ನಾ ಮುಂದೆ ಪ್ರಿಪೇರ್ ಆಗ್ಬೇಕಾದ್ರೆ ಇದನ್ನು ಚೆನ್ನಾಗಿ ಓದ್ಕೊಡಿ. 73ನೇ ಸಂವಿಧಾನ ತಿದ್ದುಪಡಿ ಸ್ವಲ್ಪ ಚೆನ್ನಾಗಿ ನೋಡ್ಕೊಡ್ರಿ. ನೆಕ್ಸ್ಟ್ ಇದು ಕೇಳ್ತಾರೆ ಅಂದರೆ ಪ್ರಜಾಪ್ರಭುತ್ವ ಮತ್ತು ಅಭಿವೃದ್ಧಿಗೆ ಪಂಚಾಯತ್ ರಾಜ್ ಸಂಸ್ಥೆಗೆ ಪುನರ್ಜಿತವಾಗಿ ಈ ಕೆಳಗಿನ ಯಾವ ಸಮಿತಿಯನ್ನು ನೇಮಿಸಲಿ. ಸಿ ಇಷ್ಟು ಏನಂತ ಗೊತ್ತರಿ, ಇವೆಲ್ಲ ಇರುವುದು ಪಂಚಾಯತ್ ರಿಲೇಟೆಡ್, ಆದರೆ ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಒಪಿನಿಯನ್ ಕೊಟ್ಟರು. ಯಾಕಂದ್ರೆ ಬೆಸ್ಟ್ ಎಕ್ಸಾಂಪಲ್ ಬಲವತ್ ರಾಯ್ ಮೆಹ್ತಾ ಏನಂತೀರಿ, ಇವರು ಪಂಚಾಯತ್ ರಾಜೇ ಪಿತಾಮಹ ಅಂತೇಳಿ. ಅದೇ ನೋಡ್ಕೊಂಡ್ರೆ ಸ್ಥಳೀಯ ಸರ್ಕಾರದ ಪಿತಾಮಹ ಯಾರಿ, ಲಾರ್ಡ್ ರಿಪ್ಪನ್ ಅಂತ ಬರ್ತಾನೆ. ಇವರಿಗೆ ಪಂಚಾಯತ್ ಅಂತ ಹೇಳ್ತಾರೆ, ಪಂಚಾಯತ್ ಅಂತ ಹೇಳ್ತಾರೆ. ಸೊ 32 ಆಸ್ ಪರ್ ದ ಕ್ವಶನ್, 32ಗೆ ನೋಡ್ಕೊಡ್ರಿ, ಸಿಂಘ್ವಿ ಕಮಿಟಿ ಹೇಳ್ತಾರೆ, ಸಿಂಘ್ವಿ ಕಮಿಟಿ. ಇದಕ್ಕೆ ಸರಿಯಾದ ಉತ್ತರ ಸಿಂಘ್ವಿ. ಸಿ ನಾಲ್ಕು ಜನ ಪಂಚಾಯತ್ ಬಗ್ಗೆ ಬಟ್ ಬೇರೆ ಬೇರೆ ಸಲಹೆ ಕೊಟ್ಟಿದ್ದಾರೆ LM ಸಿಂಘ್ವಿ ಕಮಿಟಿಗೆ. ಇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್ ಒನ್ ಓಕೆ, ಓಕೆ ಓಕೆ, ಅಸ್ಟಿಕ್ ರೂಪದಲ್ಲಿ ಅಂತ ಹೇಳ್ತಾರೆ. ಅಸ್ಟಿಕ್ ರೂಪದಲ್ಲಿ ನೋಡ್ಕೊಡಿ, ಯಾವಾಗ ಯಾವಾಗ ಸ್ವಲ್ಪ ಈ ಆಮ್ಲಗಳ ಮೇಲೆ ಸ್ವಲ್ಪ ಕ್ವಶನ್ ಆಗ್ತಿದ್ರೆ ಆಮ್ಲಗಳು ನೋಡ್ಕೊಡಿ. ಉಲ್ಲಿ ನೋಡ್ಕೊಡಿ, ಪಾಲ್ಗೊಳ್ಳದ ಉಳಿದ ಸಿಲಿಕಾವನ್ನು ಬೇರ್ಪಡಿಸಲು ಬಳಸಲು ಆಮ್ಲನಾಥನ್ರಿ, ಆಮ್ಲನಾಥ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ 33, ಹೈಡ್ರೋಫ್ಲೋರಿಕ್ ಆಮ್ಲ ಅಂತ ಹೇಳ್ತಾರೆ, ಅಥವಾ ಹೈಡ್ರೋಫ್ಲೋರಿಕ್ ಆಸಿಡ್ ಅನ್ನ ಹೇಳ್ತಾರೆ. ಓಕೆ, ಸ್ವಲ್ಪ ನೋಡ್ಕೊಡ್ರಿ, ಓದ್ತಾ ಇರ್ಬೇಕಾದ್ರೆ ಚೆನ್ನಾಗಿ ಓದ್ಕೊಡ್ರಿ. ಅಂತಂದಾಗ ಕೋಸ್ಟಲ್ ಏರಿಯಾ, ಕರಾವಳಿ ಪ್ರದೇಶ ರೀ, ಭಾರತದ ಕರಾವಳಿ ಪ್ರದೇಶ. ಇಲ್ಲಿ ನೋಡ್ಕೊಂಡು ನಮ್ಮ ಅಂಡಮಾನಿಕೋ ಬರೆದ್ರೆ ಇಲ್ಲಿ ಲಕ್ಷದ್ವೀಪ, ಇಲ್ಲಿ ಕೂಡ ಕರಾವಳಿ ಪ್ರದೇಶ ಇದೆ, ಇಲ್ಲಿ ಇದೆ ಅಂದಾಗ. ಸೊ ಏನು ಕೇಳ್ತಾರೆ, ಭಾರತ ದ್ವೀಪ ಪ್ರದೇಶಗಳನ್ನು ಒಳಗೊಂಡು ಅಂತ ಕೇಳ್ತಾರೆ. ಮೀನ್ಸ್ ಅಂಡಮಾನ್ ನಿಕೋಬಾರ್ನ ಎರಡನ್ನೂ ಸೇರಿಸ್ಕೊಂಡು ಭಾರತದ ಒಟ್ಟು ಕರಾವಳಿ ಪ್ರದೇಶ ಅಂತ ಕೇಳ್ತಾ ಇರ್ಬೇಕು. ಇದಕ್ಕೆ ಸರಿಯಾದ ಉತ್ತರ ಈಸ್ ದ ರೈಟ್ ಆನ್ಸರ್. ಇದೇ ಪ್ರಶ್ನೆ ದ್ವೀಪಗಳನ್ನು ಹೊರತುಪಡಿಸಿ, ಮೀನ್ಸ್ ಇವನು ಹೊರತುಪಡಿಸಿ ಅಂತ ಕೇಳಿದಾಗ ಇಷ್ಟಾಗತ್ತೆ ರೀ. ಮುಖ್ಯ ಭೂಮಿ ಮೀನ್ಸ್ ಭಾರತದ ಮುಖ್ಯ ಭೂಮಿಯ ಕರಾವಳಿ ಪ್ರದೇಶ 6,100 ಕಿಲೋಮೀಟರ್ ರೀ, ಅದು ಒಳಗೊಂಡು ಅಂತ ಕೇಳಿದಾಗ ಇದು ಕರೆಕ್ಟ್ ಆಗತ್ತೆ ರೀ. ಸೊ ಈ ಥರ ಡಿಫ್ರೆನ್ಷಿಯೇಟ್ ಮಾಡ್ತಿರ್ತಾನೆ ರೀ. ಇದಕ್ಕೆ ಸರಿಯಾದ ಉತ್ತರ, ಎ ಆಪ್ಷನ್. ಓಕೆ, ನೆಕ್ಸ್ಟ್ ನೋಡ್ಕೊಡಿ. ಓಕೆ, ಮೀಸೋಸ್ಪಿಯರ್ ಎತ್ತರ ಹೆಚ್ಚಾದಂತೆ ತಾಪಮಾನ. ಇದು ಭಾಳ ಸ್ವಲ್ಪ PS ಆಗಿ ಕೇಳಿದಾನೆ. ಇಲ್ಲಿ ನೋಡಲಿ ಭೂಮಿ, ಓಕೆ, ಇದು ಟ್ರೋಪೋಸ್ಪಿಯರ್, ಇದು ಸ್ಟ್ರಾಟೋಸ್ಪಿಯರ್, ಇದು ಮೀಸೋಸ್ಪಿಯರ್. ಓಕೆ, ಮೀಸೋಸ್ಪಿಯರ್, ಐನೋಸ್ಪಿಯರ್ ಆರ್ ಥರ್ಮೋಸ್ಪಿಯರ್, ಮೇಲಿಂದಿಗೆ ಎಕ್ಸೋಸ್ಪಿಯರ್ ಅನ್ನೋದು ಎಕ್ಸೋಸ್ಪಿಯರ್. ಸೊ 2020 ಮಾರ್ಚ್ PSI ಮುನ್ನೂರು ಪೋಸ್ಟ್ಗೆ ಏನು ಕೇಳಿದ್ರಿ, ಟ್ರೋಪೋಸ್ಪಿಯರ್ ಮೀನ್ಸ್ ಟ್ರೋಪೋಸ್ಪಿಯರಿಂದ ಸ್ಟ್ರಾಟೋಸ್ಪಿಯರ್ಗೆ ಹೋಗಬೇಕಾದರೆ ಎಷ್ಟು ಕಿಲೋಮೀಟ್ರ್, ಎಷ್ಟು ಮೀಟ್ರ್ ಎತ್ತರ ಹೋದಾಗ 10 ಡಿಗ್ರಿ ತಾಪಮಾನ ಕಡಿಮೆ ಆಗಿತ್ತು ಅಂತ ಕೇಳ್ತಾನೆ. ಇಲ್ಲಿ ನೋಡ್ಕೊಳ್ರಿ, ಟ್ರೋಪೋಸ್ಪಿಯರಿಂದ ಸ್ಟ್ರಾಟೋಸ್ಪಿಯರ್ ಹೋಗ್ಬೇಕಾದ್ರೆ ಪ್ರತಿ 165 ಮೀಟರ್ಗೆ ಒಂದು ಡಿಗ್ರಿ ತಾಪಮಾನ ಕಡಿಮೆ ಆಗುತ್ತೆ ರೀ. ಸಿ ಯಾಕೆ ಅಂತ ಕೇಳ್ಬೋದಲ್ಲ ರೀ, ಯಾಕಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಮೋಡಗಳು ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ರೀ, ಹೀಗಾಗಿ ಭೂಮಿ ಮೀನ್ಸ್ ಟ್ರೋಪೋಸ್ಪಿಯರಿಂದ ಸ್ಟ್ರಾಟೋಸ್ಫಿಯರು 165 ಮೀಟರ್ ಪ್ರತಿ 165 ಮೀಟರ್ಗೆ ಸ್ವಲ್ಪ ತಾಪಮಾನ ಕಡಿಮೆ ಇದೆ, ಯಾಕಂದರೆ ಮೋಡಗಳ ರಚನೆ ಆಗ್ತಿರ್ತೀವಿ. ಅದೇ ಟೈಪ್ ನೋಡ್ಕೊಡ್ರಿ, ಸ್ಟ್ರಾಟೋಸ್ಫಿಯರ್ಲಿ ಏನಾಗುತ್ತೆ ಗೊತ್ತರಿ, ತಾಪಮಾನ ಟೆಂಪ್ರೇಚರ್ ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಇಲ್ಲಿ ಏನೈತ್ರಿ, ಓಝೋನ್ ಪದರ ಐತ್ರಿ, ಓದ್ರೈತಿ, ಸೂರ್ಯನಿಂದ ಬಂದ ಅತಿ ಹೆಚ್ಚು ಶಾಖಗಳನ್ನ ವಾಪಸ್ ಎಲ್ಲಿಗೆ ರಿಫ್ಲೆಕ್ಟ್ ಮಾಡಿಬಿಡ್ತಾರೆ. ಅದಕ್ಕೇನಾಗತ್ತೆ, ಸ್ಟ್ರಾಟೋಸ್ಫಿಯರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸ್ಟ್ರಾಟೋಸ್ಫಿಯರಿಂದ ಮೀಸೋಸ್ಫಿಯರ್ಗೆ ಏನೈತ್ರಿ, ತಾಪಮಾನ ಹೆಚ್ಚಿಗೆ ಆಗುತ್ತೆ. ಅದೇ ಟೈಪ್ ಏನೈತ್ರಿ, ಇಲ್ಲಿಂದ ಮತ್ತೆ ಏನಾಗುತ್ತೆ, ತಾಪಮಾನ ಕಡಿಮೆ ಆಗುತ್ತೆ ರೀ, ಅದೇ ಇಲ್ಲಿ ತಾಪಮಾನ ಹೆಚ್ಚಿಗೆ ಆಗುತ್ತೆ ರೀ. ಅದಕ್ಕೆ ಅಲ್ಲರಿ, ನಮ್ಮ ಸೆಟಲೈಟ್ಗಳು ನಾವು ಜಾಸ್ತಿ ಏನು ಮಾಡ್ತೀವಿ ರೀ, ಟ್ರೋಪೋಸ್ಫಿಯರ್ ಅಥವಾ ಐನೋಸ್ಫಿಯರ್ ಥರ್ಮೋಸ್ಫಿಯರ್ ಮಾಡ್ತೀರಿ. ಏನಂತ ಮೀಸೋಸ್ಫಿಯರ್ನಲ್ಲಿ ಎತ್ತರ ಹೆಚ್ಚಾದಂತೆ ತಾಪಮಾನ ಅಂತ ಕೇಳಿದ್ರಿ. ಸಿ ಎತ್ತರ ಹೆಚ್ಚಾದಂತೆ ಏನು ರೀ, ತಾಪಮಾನ ಕಡಿಮೆ ಆಗುತ್ತೆ ರೀ ಮೀಸೋಸ್ಫಿಯರ್ಲಿ. ಅದೇ ಸ್ಟ್ರಾಟೋಸ್ಫಿಯರ್ ಹೆಚ್ಚಿಗೆ ಆಗುತ್ತೆ ರೀ, ಅದೇ ಟ್ರೋಪೋಸ್ಫಿಯರ್ ಕಡಿಮೆ ಆಗುತ್ತೆ ರೀ. ಸೊ ಆಲ್ಟರ್ನೇಟ್ ಇರ್ತದ್ರಿ. ಈ ಪ್ರಶ್ನೆ ಏನು ಕೇಳಿದ್ರೆ, PSIದಲ್ಲಿ 10 ಡಿಗ್ರಿ ತಾಪಮಾನ ಕಡಿಮೆ ಆಗಬೇಕಾದ್ರೆ ಒಟ್ಟು ಎಷ್ಟು ಮೀಟರ್ ಎತ್ತರ ಹೋಗ್ಬೇಕನ್ನೋದು, ಜಸ್ಟ್ ಇನ್ ಟು 10 ಮಾಡಿದ್ರೆ ಮುಗಿದೋತಲ್ಲಿ. ಸೊ ಹೀಗಾಗಿ ಈ ಪ್ರಶ್ನೆ ಇರ್ತವೆ ರೀ. ಇದಕ್ಕೆ ಸರಿಯಾದ ಉತ್ತರ ಕಡಿಮೆ ಆಗುತ್ತೆ ರೀ, 35ಗೆ ಸರಿಯಾದ ಉತ್ತರ ಎ ಆಪ್ಷನ್ 35.
ಓಕೆ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ 36 ನೋಡ್ರಿ ಕೆಳಗಿನ ಮರುಭೂಮಿಗಳು ಯಾವುದು ಭಾರತದಲ್ಲಿಲ್ಲನಂತೆ ಆಬ್ವಿಯಸ್ಲಿ ರನ್ ಆಫ್ ಕಚ್ ನಮ್ಮ ಭಾರತದ್ರಿ ತಾರ್ನು ನಮ್ಮ ಕಡೆ ಐತ್ರಿ ಓಕೆ ಸ್ಮೃತಿ ಕಣಿವೆ ಇದೆ ನಮಗೆ ಇರಲಾರ್ದು ಏನು ರೀ ಸಿಂಧು ಕಣಿವೆಯ ಮರುಭೂಮಿ ಇಲ್ಲ ರೀ ಸಿಂಧು ಕಣಿವೆಯ ಮರುಭೂಮಿ ಇಲ್ಲ ರೀ ಓಕೆ ನೆಕ್ಸ್ಟ್ ಒನ್ ಸಾರಿ ಓಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅನ್ನತ್ತಾರೆ ಓಕೆ ಇಲ್ಲಿ ನೋಡಲಿ ಭೂಮಿ ಓಕೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಟ್ರಾಪಿಕ್ ಆಫ್ ಕಾಪ್ರಿಕನ ಅಂತಾರೆ 23.5 ಡಿಗ್ರಿ ನಮ್ಮ ದೇಶದಲ್ಲಿ ನೋಡ್ಕೊಳ್ಳಿ ಈ ಭಾಗದಲ್ಲಿ ಇಲ್ಲಿ ಬಿಕಾಸ್ ನಾವು ಉತ್ತರ ಗೋಳಾರ್ಧದಲ್ಲಿ ಬರ್ತೀರಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ನಾವು ಉತ್ತರ ಗೋಳಾರ್ಧದಲ್ಲಿ ನಮ್ಮ ಪಾಯಿಂಟ್ ನೋಡ್ಕೊಳ್ಳಿ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಇಲ್ಲಿ ಹಾದೋಕತ್ರಿ ನಾವು ಎಷ್ಟೋ ಪರೀಕ್ಷೆಯಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿಂದ ಹೋಗತ್ತಿದ್ದು 8 ರಾಜ್ಯಗಳಿಂದ ಹೋಗತ್ತಿರಿ ಅದರಲ್ಲಿ 3 ರಾಜ್ಯ ಸೇರಿಸ್ಕೊಟ್ಟನ್ರಿ ಓಕೆ ಸ್ವಲ್ಪ ನೋಡ್ಕೊಡ್ರಿ ಉತ್ತರ ಪ್ರದೇಶ ಛತ್ತೀಸ್ ಒಡಿಸ್ಸಾ ಅಂದಾಗ ಆಬ್ವಿಯಸ್ ನೋಡ್ಕೊಡ್ರಿ ಉತ್ತರ ಪ್ರದೇಶ ಸ್ವಲ್ಪ ಮೇಲೆ ಆಗತ್ತಲ್ಲ ಇನ್ನು ಉತ್ತರ ಪ್ರದೇಶ ಇಲ್ಲಿ ಬರ್ತೈತಿ ಅಂದಾಗ ಉತ್ತರ ಪ್ರದೇಶ ಇರ್ಬಾರ್ದು ಅಂದ್ರೆ ಈ ಆಪ್ಷನ್ ಹೋಯ್ತು ಈ ಆಪ್ಷನ್ ಐತ್ರಿ ಆಂಧ್ರ ಪ್ರದೇಶ ಕೆಳಗೈತ್ರಿ ಇದು ಆಪ್ಷನ್ ಆಂಧ್ರ ಪ್ರದೇಶ ಕೆಳಗೈತಿ ಇದಾಕತ್ರಿ ನೆಕ್ಸ್ಟ್ ಏನಾಗ್ತಾರೆ ಛತ್ತೀಸ್ಗಢ ಗುಜರಾತ್ ಜಾರ್ಖಂಡ್ ಮೇ ಬಿ ಇದೇನೋ ಆಗ್ಬೋದು ಅನ್ನಿಸ್ಬೋದು ರೀ ನೆಕ್ಸ್ಟ್ ಏನಾಗ್ತಾನ್ರಿ ಒಡಿಸ್ಸಾ ತ್ರಿಪುರ ಆ್ಯಂಡ್ ಮಿಜೋರಾಮ್ ಅನ್ನತ್ರಿ ಒಡಿಸ್ಸಾ ತ್ರಿಪುರ ಆ್ಯಂಡ್ ಮಿಜೋರಾಮ್ ಅಂದಾಗ ನಾವು ತ್ರಿಪುರ ಕಡೆ ಹೋಗ್ತೈತ್ರಿ ಓಕೆ ತ್ರಿಪುರ ಕಡೆ ಹೋಗ್ತೀರಿ ನಮಗೆ ಪ್ರಾಬ್ಲಮ್ ಏನು ಗೊತ್ತ್ರಿ ಈ ಹೆಸರುಗಳನ್ನ ಬಾಯಿಟ್ ಬಿಡ್ಬೇಕು ಇಷ್ಟು ಬಾಯಿಟ್ ಬಿಡ್ರಿ ಆಲ್ವೇಸ್ ಗೋ ಫಾರ್ ದ ಎಲಿಮಿನೇಷನ್ ಮೆಥಡ್ ಅಂತ ಎಲಿಮಿನೇಷನ್ ಮೆಥಡ್ ರೀ ಹೌದು ರೀ ಗುಜರಾತ್ದಿಂದ ಹೋಗ್ತೈತ್ರಿ ಗುಜರಾತ್ದಿಂದ ಹೋಗ್ತೈತೆ ಅಂದಾಗ ಒಂದು ಆಪ್ಷನ್ ಗುಜರಾತ್ ಐತಿ ಅಂದ ಆಬ್ವಿಯಸ್ಲಿ ಗುಜರಾತ್ ಇರಲೇಬೇಕಲ್ಲ 8 ರಾಜ್ಯಗಳಿಗೆ ಗುಜರಾತ್ದಿಂದನು ಸ್ಟಾರ್ಟ್ ಆಗುತ್ತೆ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಸಿ ಅಂತ ಹೇಳ್ತ ಸಿ ಓಕೆ ನೆಕ್ಸ್ಟ್ ಒನ್ ಓಕೆ 38 ಓಕೆ 38 ಓಕೆ ಶಿಲಾದಿತ್ಯ ಎಂದು ಕೆಳಗಿನ ಯಾರನ್ನು ಕರೀತಾರೆ ಅಂದರೆ ಸೊ ನೇರವಾದ ಪ್ರಶ್ನೆ ಹರ್ಷವರ್ಧನ್ ಹರ್ಷವರ್ಧನ್ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಓಕೆ ಅಗೇನ್ ಗುಜರಾತ್ ನೋಡ್ಕೊಳಿ ಭುಜಲ್ ನೋಡ್ಕೊಡಿ ಲಾಸ್ಟ್ ಇಯರ್ ಇನ್ ಮೀನ್ಸ್ 2020 ಏನಪ್ಪ ಅನೌನ್ಸ್ ಮಾಡಿದ್ರಿ ವಿಶ್ವದ ಅತಿ ದೊಡ್ಡ ಸೌರಶಕ್ತಿ ಘಟಕನ ಆತಾರೆ ಹೌದ್ರಿ ಒಂದೇ ಹೇಳಿಕೆ ಸರಿಯಾಗೈತಿ ಒಂದೇ ಹೇಳಿಕೆ ಸರಿಯಾಗೈತಿ ಆದರೆ ನೆಕ್ಸ್ಟ್ ಏನಾಗ್ತಾನ್ರಿ ಸಿ ಪ್ರತಿ ವರ್ಷ 800,000 ಮೀನ್ಸ್ 835,000 ಕಿಲೋವ್ಯಾಟ್ ಇದು ತಪ್ಪಾಗಿದೆ ಯಾಕಂದ್ರೆ ಆಸ್ ಪರ್ ದ ರೆಕಾರ್ಡ್ ಏನಂತ ಕೂತ್ರಿ ಇವ್ರ ಪ್ಲಾನ್ ಏನೈತ್ರಿ 30 ಗಿಗಾವ್ಯಾಟ್ನ ವರ್ಷಕ್ಕೆ ಪ್ರತಿ ವರ್ಷ ಮಾಡ್ಬೇಕಂತೈತ್ರಿ ಇದರಲ್ಲಿ ಈಗ ಆಲ್ರೆಡಿ ಹೆಚ್ಚು ಹೋಗಿದೆ ಅಷ್ಟು 15 ಗಿಗಾವ್ಯಾಟ್ನ ಮಾಡ್ತಾ ಇದ್ದಾರೆ ಸೊ ಎರಡನೇ ಹೇಳಿಕೆ ತಪ್ಪಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎ ಸರಿ ಮತ್ತು ಎ ಸರಿ ಬಿ ತಪ್ಪು ರೀ ಎ ಸರಿ ಬಿ ತಪ್ಪು ನೆಕ್ಸ್ಟ್ ಒನ್ ಓಕೆ ಆರ್ಕಿಟಿಕ್ ಮಹಾಸಾಗರ ಮತ್ತು ಪೆಸಿಫಿಕ್ ಪೆಸಿಫಿಕ್ ಸಾಗರದೊಂದಿಗೆ ಸಂಪರ್ಕ ಕಲ್ಪಿಸುವ ಜಲಸಂಧಿ ಅಂತ ಹೇಳ್ತಾರೆ ಜಲಸಂಧಿ ನೋಡ್ಕೊಡ್ರಿ ಜಲಸಂಧಿ ಇಲ್ಲೊಂದು ಬೀರಿಂಗ್ ಅಂತ ಬರ್ತದೆ ಓಕೆ ಇದಕ್ಕೆ ಸರಿಯಾದ ಉತ್ತರ ಬೀರಿಂಗ್ ರೀ ಸೊ ಅವಾಗ ಅವಾಗ ಜಲಸಂಧಿ ಮೇಲೆ ಕೇಳ್ತಾನೆ ರೀ ಜಲಸಂಧಿ ಏನು ಗೊತ್ತ್ರಿ ಎರಡು ನೀರಿನ ಭಾಗವನ್ನು ಕನೆಕ್ಟ್ ಮಾಡುವ ಒಂದು ಕಣಿವೆ ಮಾರ್ಗಕ್ಕೆ ಏನಂತಾರೆ ಜಲಸಂಧಿ ಅಂತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಂಡ್ರೆ ಬೀರಿಂಗ್ ಜಲಸಂಧಿ ಈ ಬೀರಿಂಗ್ ಜಲಸಂಧಿ ಇರ್ತದೆ ರೀ ಈ ಬೀರಿಂಗ್ ಸ್ಟೇಟ್ನ ಏನು ಮಾಡ್ತಾರೆ ಗೊತ್ತ್ರಿ ಇಂಟರ್ನ್ಯಾಷನಲ್ ಕ್ಯಾಲೆಂಡ್ರಿಗೆ ಹಿಡಿತಾರೆ ರೀ ಇಂಟರ್ನ್ಯಾಷನಲ್ ಕ್ಯಾಲೆಂಡ್ರಿಗೆ ಅವಾಗ ಕೇಳ್ತಾನೆ ಅಮೇರಿಕದಲ್ಲಿ 2 ಗಂಟೆ ಆದರೆ ಭಾರತದಲ್ಲಿ ಎಷ್ಟು ಗಂಟೆ ಆಗಿದೆ ಈ ಟೈಪ್ ಕೇಳ್ತಿರ್ತಾನೆ ರೀ ಇದಕ್ಕೆ ಸರಿಯಾದ ಉತ್ತರ ಬೇರಿಂಗ್ ಜಲಸಂಧಿನ ಇಂಟರ್ನ್ಯಾಷನಲ್ ಡೇಟ್ಗೆ ಹಿಡಿತಾರೆ ರೀ ಓಕೆ ನೆಕ್ಸ್ಟ್ ಒನ್ ಓಕೆ ನೆಕ್ಸ್ಟ್ ಒಂದು ತಿದ್ದುಪಡಿ ನೋಡ್ಕೊಡಿ 89ನೇ ತಿದ್ದುಪಡಿ 2001 ಜಾರಿಗೆ ತರಲಾಗಿತ್ತು ಅಂತ ಹೇಳ್ತಾನೆ ಸೊ ಫಸ್ಟ್ ಆಫ್ ಆಲ್ 89ನೇ ತಿದ್ದುಪಡಿ ಏನು ಹೇಳುತ್ತೆ ಅಂತ ಕೇಳ್ಬೇಕ್ರಿ ಪ್ಲೀಸ್ ರಿಮೆಂಬರ್ ಆಲ್ರೆಡಿ ಮೊನ್ನೆ ರೀಸೆಂಟ್ ಆದ ಎಕ್ಸಾಮಲ್ಲಿ ನೋಡ್ಕೊಡ್ರಿ ಎಷ್ಟನೇ ವಿಧಿಯಲ್ಲಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಅನ್ನು ಹೇಳಿದ್ದಾರೆ ಅಂತ ಹೇಳ್ತಾರೆ ಸೊ ಪ್ಲೀಸ್ ರಿಮೆಂಬರ್ ಆರ್ಟಿಕಲ್ 338 ಆರ್ಟಿಕಲ್ 338 ಏನಂತ ಗೊತ್ತ್ರಿ 338 ಏನು ಕೊಡಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಐತ್ರಿ 338A ನ್ಯಾಷನಲ್ ಕಮಿಷನ್ ಫಾರ್ ST ಈಗ ಇದು ಕೇಳಿದ್ರೆ ಇದೈತ್ರಿ ನ್ಯಾಷನಲ್ ಕಮಿಷನ್ ಫಾರ್ ST 338B ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತಾರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಸಿ 89 ತಿದ್ದುಪಡಿ ಏನು ಮಾಡ್ತೀರಿ ಮೊದಲಿಗೆ ಒಂದೇ ಐತ್ರಿ ಸೊ ಮೊದಲಿಗೆ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಒಂದೇ ಐತ್ರಿ ಆಮೇಲೆ ಏನು ಮಾಡಿದ್ರಿ ಇಲ್ಲಪ್ಪ ಎಸ್ಟಿಗೆ ಸಪ್ರೇಟಾಗಿ ಒಂದು ಆಯೋಗ ಮಾಡೋಣ ಅಂತ ಏನು ಮಾಡ್ತಾರೆ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್ ಸಾರಿ ಶೆಡ್ಯೂಲ್ ಟ್ರೈಬ್ ಅಂತ ಮಾಡ್ತಾರೆ ಇದು 2001 2003 ರೀ 2001 2003 ಅಂತ ಹೇಳ್ತಾರೆ ಮೂರು ಅಂತ ಹೇಳ್ತಾರೆ ಸೊ ಒಂದೇ ಹೇಳಿಕೆ ತಪ್ಪೈತೆ ಅಂದರೆ ಎಲ್ಲೆಲ್ಲಿ ಏ ಇರ್ತೈತಿಲ್ಲ ಅದನ್ನು ತೆಗೆದು ಹಾಕ್ಬೋದು ರೀ ನಾನು ಎಲ್ಲೆಲ್ಲಿ ಏ ಐತಿ ಅಂತ ತೆಗೆದು ಹಾಕ್ಬೋದು ಅಂದಾಗ ಹೋಯ್ತು ರೀ
ಸೊ ನೆಕ್ಸ್ಟ್ ಏನಂದ್ರೆ ಬಿ ಆಪ್ಷನ್ ಈ ತಿದ್ದುಪಡಿ ಅನ್ವಯಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಎರಡನ್ನು ಪ್ರತ್ಯೇಕವಾಗಿ ಅಂದಾಗ ಸೊ ಎರಡನೇ ಹೇಳಿಕೆ ಸರಿಯಾಗಿದೆ ಅಂದ ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಅಂತ ಮೀನ್ಸ್ ಸೆಕೆಂಡ್ ಈಸ್ ದ ರೈಟ್ ಆನ್ಸರ್ ಸಾರಿ ಓಕೆ ನೆಕ್ಸ್ಟ್ ಏನು ಹೇಳ್ತಾರೆ ರಿಗಾರ್ಡಿಂಗ್ ಆರ್ಟಿಕಲ್ 371 ರೀ ಸ್ಪೆಷಲ್ ಸ್ಟೇಟಸ್ ಏನಂತೀರಿ 371 ನಮ್ದು ಹೆಂಗೆ ಕಲ್ಯಾಣ ಕರ್ನಾಟಕ ಐತಲ್ಲ ಆರ್ಟಿಕಲ್ 371 ಜೆ ಅದ್ರ ಮೇಲೆ ಕೇಳಿದಾನೆ ಓಕೆ ವಿಶಿಷ್ಟ ಸ್ವಲ್ಪ ಯಾಕಂದ್ರೆ ಆ ಭಾಗನ ನಾವು ಭಾಳ ನೆಗ್ಲೆಕ್ಟ್ ಮಾಡಿವಿ ಅವರನ್ನು ನಾವು ಅಭಿವೃದ್ಧಿ ಮಾಡ್ಬೇಕಾದ್ರೆ ಅವ್ರ ಮೇಲೆ ಫೋಕಸ್ ಮಾಡ್ಬೇಕಂತೇಳಿ ಒಂದು ಸಪ್ರೇಟಾಗಿ ಏನಪ್ಪ ಅಂದ್ರೆ ರಿಸರ್ವೇಷನ್ ಕೂಡ ಆತಾನೆ ನೆಕ್ಸ್ಟ್ ಏನಾದ್ರಿ ಸರಿಯಾದ ನೋಡ್ಕೋಬೇಕಂದ್ರೆ ಆರ್ಟಿಕಲ್ 371 ಎ ತ್ರಿಪುರ ರಾಜ್ಯಕ್ಕೆ ಸಂಬಂಧಿಸಿದೆ ಇದು ತ್ರಿಪುರ ಅಲ್ಲ ರೀ ಎ ತ್ರಿಪುರ ಅಲ್ಲ ನಾಗಾಲ್ಯಾಂಡ್ ನಾಗಾಲ್ಯಾಂಡ್ ಸೊ ಒಂದೇ ಹೇಳಿಕೆ ತಪ್ಪಾಯ್ತು ನನಗೆ ಎಲ್ಲೆಲ್ಲಿ ಎ ಇರ್ತೈತೆ ಅಲ್ರಿ ಇದು ತಪ್ಪಾಯ್ತು ರೀ ಇದು ತಪ್ಪಾಯಿತು ಓಕೆ ಸೊ ಒಂದೇ ಆಪ್ಷನ್ ಹೇಳಿ ಇದು ಎ ಇತ್ತು ಇದು ತಪ್ಪಾದ್ರೆ ನೆಕ್ಸ್ಟ್ ಏನು ಹೇಳ್ತಾನೆ ಆರ್ಟಿಕಲ್ 371 ಬಿ ಅಸ್ಸಾಂ ರಾಜ್ಯಕ್ಕೆ ಸಂಬಂಧ ಇದೆ ಇದು ಸರಿಯಾಗಿದೆ ಅಂದಾಗ ನನ್ನ ಆಪ್ಷನ್ ಒಳಗೆ ಬಿ ಇರಲೇಬೇಕಂದಾಗ ಇದು ಸಿ ಹೋಯ್ತು ರೀ ನನ್ನ ಯಾಕಂದ್ರೆ ನನ್ನ ಆಪ್ಷನಲ್ಲಿ ಬಿ ಇರಲೇಬೇಕಲ್ರಿ ಬಿ ಇರಲೇಬೇಕು ನಾವು ಇವಾಗ ನಾವು ಆಪ್ಷನ್ ಹುಡುಕ್ಬೇಕಾಯ್ದೇನು ಗೊತ್ತ್ರಿ ಸೀರ್ ಸರಿಯೋ ತಪ್ಪು ಅಂತ ಗೊತ್ತಾದ ಮೇಲೆ ಬರ್ತದೆ ರೀ ಫೈನಲ್ ಯಾಕಂದ್ರೆ ಆಲ್ರೆಡಿ ಎರಡು ಹೋಗಿದ್ದವ್ರು ಉಳಿದ ಎರಡು ಆಪ್ಷನ್ ಸೊ ನೆಕ್ಸ್ಟ್ ಏನು ಹೇಳ್ತದ್ರಿ ಆರ್ಟಿಕಲ್ 371 ಸಿ ಮೇಘಾಲಯ ಅಂತ ಇದು ಮೇಘಾಲಯ ಅಲ್ಲ ರೀ ಸೊ ಮೂರು ಸಿ ಆಪ್ಷನ್ ಸರಿ ತಪ್ಪೈತೆ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಎ ಮಾತ್ರ ರೀ ಎ ಮಾತ್ರ ಓಕೆ ಓಕೆ ಸಿ ಕ್ಯೂಟೋ ಪ್ರೋಟೋಕಾಲ್ ಕ್ರಿಯೇಟೋ ಪ್ರೋಟೋಕಾಲ್ ಇದು ಎದುರು ಸಂಬಂಧ ಆಗಿದ್ರಿ ಹಸಿರು ಮನೆ ಅನಿಲ ಸಿ ಇಲ್ಲಿ ನೋಡ್ಕೊಡ್ರಿ ಕಾನ್ಫರೆನ್ಸು ಕನ್ವೆನ್ಷನ್ಸು ಟ್ರೀಟೀಸ್ ಅಗ್ರಿಮೆಂಟು ಮತ್ತು ಪ್ರೋಟೋಕಾಲ್ ಅವಾಗವಾಗ ಕೇಳ್ತಿರ್ತಾನೆ ಮೀನ್ಸ್ ಸಮ್ಮೇಳನಗಳು ಸಮಾವೇಶಗಳು ಮತ್ತು ಒಪ್ಪಂದಗಳು ಅಂತಿರ್ತವೆ ಸಿ ಕ್ಯೂಟೋ ಪ್ರೋಟೋ ಕ್ಯೂಟೋ ಅನ್ನೋದು ಏನು ಗೊತ್ತ್ರಿ ಜಪಾನ್ದಲ್ಲಿ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ನಾವು ಹಸಿರು ಮನೆ ಅನಿಲ ಬಗ್ಗೆ ಮಾತಾಡ್ತೀವಿ ಅದಕ್ಕೆ ಆ ಪ್ಲೇಸಸ್ ಯಾವ ಪ್ಲೇಸಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿರ್ತೀವಿ ಅದೇ ಹೆಸರಿಟ್ಟಿರ್ತದೆ ಬೆಸ್ಟ್ ಎಕ್ಸಾಂಪಲ್ ಪ್ಯಾರಿಸ್ ಒಪ್ಪಂದನ ಆತಾರೆ ಅದೇ ಕ್ಯೂಟೋ ಪ್ರೋಟೋಕಾಲ್ ಅನ್ನ ಆತಾರೆ ಕ್ಯೂಟೋ ಪ್ರೋಟೋಕಾಲ್ ಅಂತ ಹೇಳ್ತಾರೆ ನಗೋಯ ಅಗ್ರಿಮೆಂಟ್ ಅಂದರೆ ಯಾವ ಪ್ಲೇಸಲ್ಲಿ ಕುಂತು ಚರ್ಚೆ ಮಾಡ್ತೀವಿ ಅದೇ ಹೆಸರು ಬಂದಿರ್ತೈತೆ ಹಸಿರು ಮನೆ ಮೀನ್ಸ್ ಕ್ಯೂಟೋ ಪ್ರೋಟೋಕಾಲ್ ಇದು ಎದಕ್ಕೆ ಸಂಬಂಧ ರೀ ಹಸಿರು ಮನೆ ಅನಿಲಗಳು ಇದು ಸಹಿ ಆಗಿದ್ದು ಇದು ಚರ್ಚೆಯಾಗಿದ್ದು 1997 ಆದರೆ ಇದಕ್ಕೆ ಭಾರತ ಸಹಿ ಹಾಕಿದ್ದು ಯಾವಾಗ ಗೊತ್ತ್ರಿ 2002 ಇದಕ್ಕೆ ಸಹಿ ಹಾಕಿದ್ದು ಭಾರತ 2002 ಕ್ಯೂಟೋ ಪ್ರೋಟೋಕಾಲ್ ಎದುರು ಸಂಬಂಧ ರೀ ಹಸಿರು ಮನೆ ಅನಿಲಗಳನ್ನು ನಿಯಂತ್ರಣ ಮಾಡೋ ಸಲುವಾಗಿ ಬಟ್ ಭಾರತ ಇದಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿದ್ರಿ 2002 ಸ್ವಲ್ಪ 2002 ಅಂತ ಬಂದಾಗ ಇತ್ತೀಚಿನ ಒಂದು ಚರ್ಚೆ ಐತ್ರಿ ಮೀನ್ಸ್ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ ಜೀವ ವೈವಿಧ್ಯ ಕಾಯ್ದೆ ಇದನ್ನು ಸ್ವಲ್ಪ ತಿದ್ದುಪಡಿ ಮಾಡ್ತಾ ಇದ್ರೆ ಭಾರತ ಸರ್ಕಾರ ಹೀಗಾಗಿ ಸ್ವಲ್ಪ ಕೇಳ್ಬೋದು ಓದ್ಕೊಂಡವ್ರಿಗೆ ರೀ ಭಾರತ ಸರ್ಕಾರ ಇತ್ತೀಚೆಗೆ ಒಂದು ಪ್ರಸ್ತಾವನೆ ಏನ್ರಿ ಜೀವ ವೈವಿಧ್ಯದ ಕಾಯ್ದೆ 2002 ಸ್ವಲ್ಪ ತಿದ್ದುಪಡಿ ಮಾಡೋಣ ಅಂತ ಹಾಗಾದ್ರೆ ಏನು ಹೇಳ್ತೈತೆ ನೋಡ್ಕೊಡೋದು ಓಕೆ ಓಕೆ ಇಲ್ಲಿ ನೋಡ್ಕೊಡಿ ತಿದ್ದುಪಡಿ ಯಾಕಂದ್ರೆ ನೋಡ್ಕೊಡಿ ಸಿ ಮೂಲಭೂತ ಕರ್ತವ್ಯಗಳು ನಮ್ಮ ಮೂಲ ಸಂವಿಧಾನದಲ್ಲಿ ರೀ ಆಮೇಲೆ ಸೇರಿಸ್ತಾರೆ ಏನು ಹೇಳತ್ತಾನೆ ಯಾವ ತಿದ್ದುಪಡಿ ಮುಖಾಂತರ ಮೂಲಭೂತ ಕರ್ತವ್ಯಗಳನ್ನು ನಮ್ಮ ಸಂವಿಧಾನಕ್ಕೆ ಸೇರಿಸಲಾಗಿದೆ ಮೂಲಭೂತ ಕರ್ತವ್ಯ ನೋಡ್ಕೊಡಿ ಆರ್ಟಿಕಲ್ 51A ರೀ 51A ಸಿ ಫಸ್ಟಿಗೆ ಎಷ್ಟು ರೀ 10 ಕರ್ತವ್ಯಗಳನ್ನು ಹಾಕಿದ್ರಿ 10 ಕರ್ತವ್ಯ ಆಮೇಲೆ ಏನು ಮಾಡ್ತಾರೆ 86ನೇ ತಿದ್ದುಪಡಿ ಸಂವಿಧಾನ ತಿದ್ದುಪಡಿ ಮುಖಾಂತರ ಮತ್ತೊಂದು ಸೇರಿಸಿ ಒಟ್ಟಿವಾಗ ನಮ್ಮ ಮೇಲೆ 11 ಕರ್ತವ್ಯಗಳಿವೆ ಹೊಸದಾಗಿ ಇದ್ದ ಸೇರಿಸಿದ್ದು ಯಾವುದು ಹೇಳ್ರಿ ಪ್ರತಿಯೊಬ್ಬ ಪೋಷಕ ಮತ್ತು ತಂದೆ ತಾಯಿ ಮೂಲಭೂತ ಕರ್ತವ್ಯ ಅಂದರೆ 6-14 ವರ್ಷದ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ಕೊಡಿಸ್ರಿ ಅಂತೇಳಿ 11ನೇ ಕರ್ತವ್ಯ ಹಾಕ್ಯಾರಿ ಒಟ್ಟು ನಮಗಲ್ಲಿ ಎಷ್ಟದವ್ರ ಮೂಲಭೂತ ಕರ್ತವ್ಯಗಳು 11 ಇದಾವೆ ರೀ 11 ಯಾವ ವಿಧಿ 51 ಇದನ್ನು ಸೇರಿಸಿದ್ದು ಯಾವಾಗ ರೀ 42ನೇ ಸಂವಿಧಾನ ತಿದ್ದುಪಡಿ 1976 ಇದನ್ನು ಸಂವಿಧಾನಕ್ಕೆ ಸೇರಿಸಿದ್ದಾರೆ ಓಕೆ 44 ಓಕೆ ವಿಶ್ವದ ಅತಿದೊಡ್ಡ ಧಾರ್ಮಿಕ ಸ್ಮಾರಕ ದಿ ಟೆಂಪಲ್ ಆಫ್ ವೈದಿಕ್ ಪ್ಲಾನಿಟೋರಿಯಂ ನೋಡ್ಕೊಡಿ 2024 ಸೊ ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಇದು ಯಾವ ರಾಜ್ಯದಕ್ಕೆ ಸೇರಿದೆ ಅಂದಾಗ ನೇರವಾದ ಪ್ರಶ್ನೆ ಪಶ್ಚಿಮ ಬಂಗಾಳ ರೀ ಪಶ್ಚಿಮ ಬಂಗಾಳ ನೆಕ್ಸ್ಟ್ ನೋಡ್ಕೊ ಓಕೆ ಸಂವಿಧಾನದ ಯಾವ ತಿದ್ದುಪಡಿ ಮೂಲಕ ಪರಿಷತ್ತನ್ನು ಸ್ಥಾಪಿಸಲಿ ಬಿಕಾಸ್ ನೋಡ್ಕೊಳ್ಳಿ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್
160 ನೋಡ್ರಿ. ಸಿ ವಿಧಾನ ಪರಿಷತ್ ಅಂದ್ರೆ ಏನು ಗೊತ್ತ್ರಿ? ದ್ವಿಸದನ ಪದ್ಧತಿ ರೀ. ಸಿ ದ್ವಿಸದನ ಪದ್ಧತಿ ಮೀನ್ಸ್ ಬೈ ಕ್ಯಾಮರಲಿಸಮ್ ಅಂತ ಹೇಳ್ತಾರೆ. ಮೀನ್ಸ್ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು. ಬೆಸ್ಟ್ ಎಕ್ಸಾಂಪಲ್ ಲೋಕಸಭೆ ರಾಜ್ಯಸಭೆ ಅಂತೇಳಿ. ಅದೇ ಥರ ರಾಜ್ಯಗಳು ಏನು ಮಾಡ್ಬೋದ್ರಿ? ವಿಧಾನಸಭೆ ಮತ್ತು ವಿಧಾನ ಪರಿಷತ್ತನ್ನು ಹೊಂದಬಹುದು ಅಂತ ಹೇಳ್ತಾರೆ. ಹಾಗಾದರೆ ಪ್ರಸ್ತುತವಾಗಿ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ? ಯಾಕಂದ್ರೆ ಇಲ್ಲಿ ನ್ಯೂಸ್ನೇ ಬರುತ್ತೆ, ಪಶ್ಚಿಮ ಬಂಗಾಳ ನಮಗೂ ದ್ವಿಸದನ ಪದ್ಧತಿ ಬೇಕು, ವಿಧಾನ ಪರಿಷತ್ತು ಬೇಕಂತ ಹಠ ತೊಟ್ಟಿದ್ರು. ಹಾಗಾದರೆ ಪ್ರಸ್ತುತವಾಗಿ ಭಾರತದಲ್ಲಿ ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಅಥವಾ ಬೈ ಕ್ಯಾಮರಲಿಸಮ್ ಅಂತ ಹೇಳ್ತಾರೆ? ಸೊ ಈಗ ಯಾವುದೇ ಒಂದು ರಾಜ್ಯಕ್ಕೆ ನಾನು ವಿಧಾನ ಪರಿಷತ್ತನ್ನು ಕೊಡಬೇಕಾದ್ರೆ ನೋಡ್ಕೊಳ್ಳಿ, ಅದರ ಬಗ್ಗೆ 169 ವಿಧಿಯಲ್ಲಿ ಹೇಳ್ತಾರೆ. ಇದಕ್ಕೇನಾಗುತ್ತೆ? ಒಂದು ಸಂಸತ್ತಿನ ಸರಳ ಬಹುಮತ ಬೇಕ್ರಿ. ಮೀನ್ಸ್ 1/10 ಆಫ್ ದ ಸೀಟ್ಸು. ಮೀನ್ಸ್ ಈಗ ನಮ್ಮ ಲೋಕಸಭೆಯಲ್ಲಿ ಎಷ್ಟು ಜನ ಇರಲಿ, ಅದರ ಒಂದು 10% ಜನ ಒಪ್ಪಿಗೆ ಕೊಟ್ಟರೆ ಸಾಕು ಸರಳ ಬಹುಮತದಿಂದ ಒಂದು ರಾಜ್ಯಕ್ಕೆ ನಾನು ವಿಧಾನ ಪರಿಷತ್ತನ್ನು ಕೊಡ್ಬೋದು. ಹಾಗಾದರೆ ಪ್ರಸ್ತುತವಾಗಿ ಒಟ್ಟು ಎಷ್ಟು ರಾಜ್ಯಗಳಲ್ಲಿ ದ್ವಿಸದನ ಪದ್ಧತಿ ಮೀನ್ಸ್ ಬೈ ಕ್ಯಾಮರಲಿಸಮ್ ಇದೆ ಅಂತ ಕಮೆಂಟ್ ಮಾಡಿಕೊಡ್ರಿ. ಯಾಕಂದ್ರೆ ಜಮ್ಮು ಕಾಶ್ಮೀರ ಇತ್ತು ರೀ ಮೊದಲು. ಜಮ್ಮು ಕಾಶ್ಮೀರ ಇವಾಗ ರಾಜ್ಯ ಅಲ್ಲ, ಇದು ಕೇಂದ್ರಾಡಳಿತ ಪ್ರದೇಶ, ಅದರಿಂದ ಬೈ ಕ್ಯಾಮರಲನ್ನು ತೆಗೆದಿದ್ದಾರೆ. ಹಾಗಾದರೆ ಒಟ್ಟು ಪ್ರಸ್ತುತವಾಗಿ ಎಷ್ಟು ರಾಜ್ಯದಲ್ಲಿದೆ ಕಮೆಂಟ್ ಮಾಡಿರಿ. ಆಸ್ ಪರ್ ದ ಕ್ವಶನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ಕೊಡ್ರಿ. ಓಕೆ ಇಲ್ಲ ನೋಡ್ಕೊಡಿ, ಯಾವಾಗ ನೋಡ್ಕೊಡಿ ಈ ಥರ ರೀಸನಿಂಗಲ್ಲಿ ಏನು ಮಾಡ್ತಾರೆ, ಒಂದು ಫೋಟೋ ಹಿಡ್ಕೊಂಡು ಏನು ಮಾಡ್ತೀನಿ, ನನ್ನ ಪಕ್ಕದಲ್ಲಿ ಒಬ್ಬರು ಇರ್ತಾರೆ ಅವ್ರಿಗೆ ನಾನು ಹೇಳ್ತಿರ್ತೀನಿ ಈ ಫೋಟೋ ನೋಡು, ಇವರು ನನ್ನ ಯಾವ ಥರಪ್ಪ ಸಂಬಂಧಿಕರು ರಿಲೇಟಿವ್ ಇವ್ರು ಆಗ್ತಾರೆ ಅಂತ. ಈ ಥರ ಸಲಹೆ ಬಂದಾಗ ಇದನ್ನು ನೀವು ಸರಿಯಾಗಿ ಸಾಲ್ವ್ ಮಾಡ್ಕೊಂಡು ನೋಡ್ಕೊಡ್ರಿ. ಸರಿಯಾಗಿ ಮಾಡ್ಕೊಂಡಾಗ ಇದರ ಸರಿಯಾದ ಉತ್ತರ ಸಹೋದರ ಆಗ್ತಾನೆ. ಬೇಗ ನೋಡ್ಕೊಡಿ, ಒಬ್ಬ ಮಹಿಳೆಯನ್ನು ತೋರಿಸನಾತನದಾಗ ಈಗ ನೋಡಿ ಅವನ ಹೆಸರು ಕೊಟ್ಟುಬಿಟ್ಟಾರಿ ರಾಜು. ರಾಜು ಏನು ಮಾಡತ್ತಾನೆ ರೀ, ಒಂದು ಫೋಟೋ ಹಿಡ್ಕೊಂಡು ಬಾಜು ಯಾರೋ ಇದ್ದಾರೆ ಅವ್ನ ಪಕ್ಕದಲ್ಲಿ ಏನು ಹೇಳ್ತಾನೆ, ಒಂದು ಫೋಟೋ ತೋರಿಸಿ ಇಲ್ಲೇನಪ್ಪ ಅಂದ್ರೆ ಈ ಮಹಿಳೆ ಅಂತ ಹೇಳತ್ತಾನೆ ರೀ. ಈ ಮಹಿಳೆ ನೋಡ್ಕೊಳ್ರಿ, ಒಬ್ಬ ಮಹಿಳೆಯನ್ನು, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಜೆಂಡರ್ ಐತಲ್ಲ, ಈ ಯಾವ್ರಪ್ಪ ಅಂದ್ರೆ ಮಹಿಳೆ ಅಂತ ಹೇಳತ್ತಾನೆ. ಮಹಿಳೆಯನ್ನು ತೋರಿಸಿ ರಾಜು ಹೇಳಿದನು, ಅವಳ ಮೀನ್ಸ್ ಇವಳ ತಾಯಿಯ ಗಂಡನ ಸಹೋದರ ನನ್ನ ಚಿಕ್ಕಪ್ಪಂದಾಗ. ಈ ಫೋಟೋ ತೋರಿಸ್ಕೊಂಡು ಯಾವಾಗ ಸ್ಟಾರ್ಟ್ ಮಾಡಿರಿ, ಬ್ಯಾಕ್ ಸೈಡಿಂದನ ಸ್ಟಾರ್ಟ್ ಮಾಡ್ಬೇಕು ರೀ. ಬ್ಯಾಕ್ ಸೈಡಿಂದ ಸ್ಟಾರ್ಟ್ ಮಾಡೋಕೆ ಅಂದಾಗ ಏನಂತ ರೀ ನಿಮಗೆ ಸರಿಯಾದ ಉತ್ತರ ಸಿಗ್ತದೆ. ಇದಕ್ಕೆ ಸರಿಯಾದ ಉತ್ತರ ಈಸ್ ದ ರೈಟ್ ಆನ್ಸರ್. ಓಕೆ ಸಿ ರಾಜ್ಯ ನಿರ್ದೇಶಕ ತತ್ವಗಳು ಮೀನ್ಸ್ ಡಿ ಪಿ ಎಸ್ ಪಿ ಭಾಗ ಸಂವಿಧಾನದ ಭಾಗ 4 ರೀ. ಏನು ಹೇಳ್ತಾನೆ, ಯಾವುದು ಸರಿಯಾಗಿ ಜೋಡಣೆ ಆಗಿದೆ ಅಂತ ಹೇಳ್ತಾನೆ. ಹೌದು ರೀ, 50 ಹೇಳ್ತೀರಿ, ದ ಜುಡಿಷಿಯರಿ ಹ್ಯಾಸ್ ಟು ಕೆಪ್ ಸಪ್ರೇಟ್ಲಿ ಅಂತ ರೀ. ಶಾಸಕಾಂಗ ಮತ್ತು ಕಾರ್ಯಾಂಗ ಒಂದಾಗಿ ಕೆಲಸ ಮಾಡಿರಿ, ನ್ಯಾಯಾಂಗವನ್ನು ಸಪ್ರೇಟ್ ಆಗಿಡ್ರಿ ಅಂತ ಹೇಳ್ತಾರೆ. ಲೆಜಿಸ್ಲೇಚರ್ಸ್ ಅದು ಎಕ್ಸಿಕ್ಯೂಟಿವ್ ಇಬ್ಬರು ಸೇರಿ ಮಾಡಿಕೊಂಡು ನ್ಯಾಯಾಂಗವನ್ನು ಹೊರಗಿಡ್ರಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ಗೊತ್ತಿ, ಇದು ಸರಿಯಾಗಿದೆ. 45 ನೋಡ್ಕೊಳ್ಳಿ, ಉಚಿತ ಮಕ್ಕಳಿಗೆ ಪ್ಲೀಸ್ ರಿಮೆಂಬರ್ 6 ಮೀನ್ಸ್ 6 ವರ್ಷದ ಮಕ್ಕಳಿಗೆ ಕಂಪಲ್ಸರಿ ಪೌಷ್ಟಿಕ ಆಹಾರ ಮತ್ತು ಶಿಕ್ಷಣ ಕೊಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲರಿ ಅಂಗನವಾಡಿ ಕರ್ಕೊಂಡು ಹೋಗ್ತಿದ್ರು ನಮಗೆ 45 ವಿಧಿ ಪ್ರಕಾರ. 44 ಏನಾಯ್ತು ರೀ, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂದರೆ ಒಂದು ಕಾಯ್ದೆ ಬಂತಂದ್ರೆ ಒಂದು ಏನೋ ನಿರ್ಧಾರ ತೊಗೊಂಡು ಅದನ್ನು ಎಲ್ಲರೂ ಪಾಲನೆ ಮಾಡ್ಬೇಕು ರೀ. ಯಾವುದೇ ಧರ್ಮ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ಲಿಂಗ, ಎಲ್ಲರೂ ಫಾಲೋ ಮಾಡ್ಬೇಕು ರೀ. ಹಾಗಾದರೆ ಭಾರತದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಇದೆ. ಆ ರಾಜ್ಯ ಯಾವುದ್ರಿ? ಗೋವಾ. ಅಂದರೆ ಗೋವಾ ಸರ್ಕಾರ ಏನೇನು ನಿರ್ಧಾರ ತೊಗೊಂಡ್ರು ಅದು ಎಲ್ಲ ಜನರ ಮೇಲೆ ಅಪ್ಲಿಕೇಬಲ್ ಆಗುತ್ತೆ ರೀ. ಅದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ 44 ರೀ. ಸೊ ಇದಕ್ಕೆ ಸರಿಯಾದ ಉತ್ತರ ಎಲ್ಲವೂ ಸರಿಯಾಗಿ ಜೋಡಿ ಆಗಿದ್ದವು ರೀ. ನೆಕ್ಸ್ಟ್ 1. ಓಕೆ, ಭಾರತದ ಹಣಕಾಸು ಸಚಿವಾಲಯ ರೀ, ಫೈನಾನ್ಸ್ ಮಿನಿಸ್ಟರ್ನು ಆವರಣವನ್ನು ಹೀಗೆ ಕರೆಯಲಾಗಿದೆ. ಬಿಕಾಸ್ ಇಲ್ಲಿ ನೋಡ್ಕೊಡಿ, ಹೊಸದಾಗಿ ನಮ್ಮ ಸಂಸತ್ತು ಬಿಲ್ಡ್ ಮಾಡತ್ತಾರೆ, ಹೊಸದಾಗಿ ಸಂಸತ್ತನ್ನು ರಚನೆ ಮಾಡ್ತಿರ್ಬೇಕಾದ್ರೆ ಇದರ ಹಣಕಾಸು ಸಚಿವಾಲಯ ಆವರಣವನ್ನು ಹೀಗೆ ಕರೀತಾರೆ ಅಂದಾಗ ನಾರ್ತ್ ಬ್ಲಾಕ್ ಅಂತ ಹೇಳ್ತಾರೆ. ನೆಕ್ಸ್ಟ್ 1. ಓಕೆ, ಇಲ್ಲಿ ನೋಡ್ಕೊಡಿ, ರಾಜ್ಯಪಾಲ ಆಯಾ ರಾಜ್ಯದ ವಿಧಾನ ಪರಿಷತ್ತನಾಗ್ತಾರೆ. ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿಗೆ ಎಷ್ಟು ಸ್ಥಾನವನ್ನು ನಾಮಕರಣ ಮಾಡ್ಬೋದು ಅಂದಾಗ ಅದರ 1/6 ಅಷ್ಟು ನಾಮಕರಣ ಮಾಡ್ಬೋದು. ಬಿಕಾಸ್ ರಾಷ್ಟ್ರಪತಿಯವರು ನೋಡ್ಕೊಡಿ, ನಮ್ಮ ರಾಜ್ಯಸಭೆಗೆ ಏನು ಮಾಡ್ತಾರೆ, 12 ನಾಮಿನೇಟ್ ಮಾಡ್ತಾರೆ. ಅದೇ ಥರ ರಾಷ್ಟ್ರಪತಿಗೂ ಜೊತೆ ರಾಜ್ಯಪಾಲಗೂ ಸ್ವಲ್ಪ ಅಧಿಕಾರ ಕೊಟ್ರಿ. ಎಷ್ಟು ಜನ ನೇಮಕ ಮಾಡ್ಬೋದು ರೀ? 1/6 ಅಷ್ಟು ಮಾಡ್ಬೋದು ರೀ.
ನೆಕ್ಸ್ಟ್ ಒನ್ ಅಶೋಕ್ ಓಕೆ ಅಶೋಕನ ಈ ಕೆಳಗಿನ ಯಾವ ಶಿಲಾ ಧರ್ಮವು ಮಹಾ ಓಕೆ ಮಹಾಪರ ನಿಯಮದ ಕುರಿತು ಹೇಳುತ್ತೆ ಅಂತ ಹೇಳ್ತೀನಿ ಇದಕ್ಕೆ ಸರಿಯಾದ ಉತ್ತರ ನಾಲ್ಕನೇ ಶಿಲಾಶಾಸನ ನಾಲ್ಕನೇ ಶಿಲಾಶಾಸನ ಓಕೆ ಅಶೋಕನ ಬಗ್ಗೆ ಮೀನ್ಸ್ ಮೌರ್ಯ ಸಾಮ್ರಾಜ್ಯದ ಮೇಲೆ ಅವಾಗವಾಗ ಪ್ರಶ್ನೆಗಳು ಕೇಳ್ತಾನೆ ಇರ್ತಾವೆ ರೀ ಸ್ವಲ್ಪ ಸರಿಯಾಗಿ ನೋಡ್ಕೊಡ್ರಿ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಅಗೇನ್ ಸರಣಿ ಪೂರ್ತಿ ಅಂತ ಹೇಳ್ತಾನೆ ಸೊ ಸ್ವಲ್ಪ ಇಲ್ಲೊಂದು ಆಪ್ಷನ್ ಮಿಸ್ ಆಗೈತಿ ಆಪ್ಷನ್ ಮಿಸ್ ಆಗೈತಿ ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಎಚ್ ಅಂತ ಬರ್ಬೇಕು ರೀ ಸ್ವಲ್ಪ ಆಪ್ಷನಲ್ ಮಿಸ್ ಆಗಿರೋದು ರೀ ಇದಕ್ಕೆ ಸರಿಯಾದ ಉತ್ತರ ಎಚ್ ಬರ್ಬೇಕು ಯಾಕಂದ್ರೆ ನೋಡಲಿ ಪಿ ಇಂದ ಎಸ್ ಮೂರು ಜಂಪ್ ಆಗೈತಿ ಎಸ್ ಇಂದ ವೈ ನೆಕ್ಸ್ಟ್ ಏನಾಯ್ತು ರೀ ಸಿಕ್ಸ್ ಜಂಪ್ ಆಗೈತೆ ರೀ ಆಬ್ವಿಯಸ್ಲಿ ನೆಕ್ಸ್ಟ್ ಏನಾಕ್ರಿ ಪ್ಲಸ್ ನೈನ್ ಆಗಬೇಕು ಮೀಗ್ರಿ ಮಲ್ಟಿಪಲ್ ಆಫ್ ತ್ರೀ ಹೋಗ್ತಾ ಇದೆ ಸ್ವಲ್ಪ ಆಪ್ಷನ್ ಮಿಸ್ ಆಗಿದೆ ಇದಕ್ಕೆ ಸರಿಯಾದ ಉತ್ತರ ಎಚ್ ಅಂತೇಳಿ ಓಕೆ ಇಲ್ಲಿ ನೋಡ್ಕೊಡ್ರಿ ಉಲ್ಕೆಗಳು ಅಂತ ಹೇಳ್ತಾರೆ ಭಾಳ ಜನ ಕನ್ಫ್ಯೂಷನ್ ಗೊತ್ತ್ರಿ ಸಿ ಕ್ಷುದ್ರ ಗ್ರಹ ಅಂದರೇನು ಕ್ಷುದ್ರ ಗ್ರಹ ಉಲ್ಕೆಗಳು 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 ಮತ್ತು ಉಲ್ಕಾಶಿಲೆಗಳು ಉಲ್ಕಾಶಿಲೆ ಇವು ಮೂರು ಬೇರೆ ಬೇರೆ ಅಲ್ಲ ಇವು ಮೂರು ಒಂದೇ ಯಾವ ಥರ ಮಾಡ್ತಾರೆ ಗೊತ್ತ್ರಿ ಯಾವ ಥರ ಅಂದಾಗ ಇದು ಭೂಮಿ ಅಂತ ಹೇಳ್ಕೊಡ್ರಿ ಇದು ಭೂಮಿ ಅಂತಪ್ಪ ಎಕ್ಸೋಸ್ಪಿಯರ್ ನಮ್ದು ಲಾಸ್ಟ್ಗೆ ಇರೋದೇನು ರೀ ಎಕ್ಸೋಸ್ಪಿಯರ್ ಐತಲ್ಲ ಯಾವುದಾದ್ರೂ ಒಂದು ವಸ್ತು ಯಾವುದಾದ್ರೂ ಒಂದು ವಸ್ತು ಯಾವುದಾದ್ರೂ ಒಂದು ವಸ್ತು ಭೂಮಿಯ ವಾತಾವರಣದಿಂದ ದೂರ ಇದ್ದರೆ ಅಂಥ ಒಂದು ವಸ್ತುಗಿನಂತ ಅಂಥ ಒಂದು ವಸ್ತುಗಿನಂತಾರೆ ಕ್ಷುದ್ರ ಗ್ರಹ ಅಂತ ಹೇಳ್ತಾರೆ ಫಸ್ಟ್ ಎಕ್ಸಾಂಪಲ್ ಇಲ್ಲಿ ನೋಡ್ಕೊಡ್ರಿ ಮಂಗಳ ಐತ್ರಿ ಇಲ್ಲೇನೈತ್ರಿ ಜುಪಿಟರ್ ಐತಿ ಇವೆಗಳ ನಡುವೆ ಆಸ್ಟ್ರಾಯ್ಡ್ ಬೆಲ್ಟ್ ಐತ್ರಿ ಗುರು ಮತ್ತು ಸಾರಿ ಮಂಗಳ ಮತ್ತು ಗುರುಗ್ರಹದ ಮಧ್ಯೆ ಕ್ಷುದ್ರ ಗ್ರಹದ ಬೆಲ್ಟನಾಯ್ತ್ರಿ ಸಿ ಯಾವುದೇ ಒಂದು ಕಲ್ಲು ಅಥವಾ ಯಾವುದೇ ಒಂದು ಬಂಡೆ ಭೂಮಿಯ ವಾತಾವರಣದಿಂದ ದೂರ ಇದ್ದರೆ ಅದಕ್ಕೇನಂತಾರೆ ಕ್ಷುದ್ರ ಗ್ರಹ ಅದೇ ಕ್ಷುದ್ರ ಗ್ರಹ ಅದೇ ಕ್ಷುದ್ರ ಗ್ರಹ ಅದೇ ಕ್ಷುದ್ರ ಗ್ರಹ ಏನಾದರೂ ಏನಾದರೂ ನಮ್ಮ ಭೂಮಿಯ ವಾತಾವರಣದಲ್ಲಿ ನಮ್ಮ ಭೂಮಿಯ ವಾತಾವರಣದಲ್ಲಿ ಬಂದರೆ ಅದಕ್ಕೇನಂತಾರೆ ಗೊತ್ತ್ರಿ ಉಲ್ಕೆಗಳು ಅಂತ ಹೇಳ್ತಾರೆ ಮೂರು ಬೇರೆ ಬೇರೆ ಅಲ್ಲರಿ ಒಂದೇ ಒಂದೇ ಅದೇ ಥರ ಅದೇ ಉಲ್ಕೆಗಳು ಅದೇ ಉಲ್ಕೆಗಳು ಏನಾದರೂ ಭೂಮಿಗೆ ಬಂದು ಅಪ್ಪಳಿಸಿದಾಗ ಇದಕ್ಕೇನಂತಾರೆ ಉಲ್ಕಾ ಶಿಲೆಗಳು ಅಂತ ಹೇಳ್ತಾರೆ ಮೀನ್ಸ್ ಆಸ್ಟ್ರಾಯ್ಡ್ ಮಿಟ್ರಾಯ್ಡ್ಸ್ ಸಾರಿ ಮಿಟ್ರಾಯ್ಡ್ಸ್ ಆ್ಯಂಡ್ ಮಿಟ್ರಾಯ್ಡ್ಸ್ ಅನ್ನೋ ಆ ಥರ ಮೀನ್ಸ್ ಇಲ್ಲಿ ನೋಡ್ಕೊಡಿ ಭೂಮಿಯ ವಾತಾವರಣದಿಂದ ದೂರ ಇದ್ದರೆ ಅದಕ್ಕೆ ಕ್ಷುದ್ರ ಗ್ರಹ ಭೂಮಿಯ ವಾತಾವರಣಕ್ಕೆ ಎಂಟ್ರದ ಉಲ್ಕೆಗಳು ಅದೇ ಕಲ್ಲು ಭೂಮಿಯನ್ನು ಅಪ್ಪಳಿಸಿದಾಗ ಉಲ್ಕಾಶಿಲೆಗಳು ಮೂರು ಬೇರೆ ಬೇರೆ ಅಲ್ಲರಿ ಒಂದೇ ನಮ್ಮ ಭೂಮಿಯನ್ನು ರೆಫರೆನ್ಸ್ ಆಗಿಟ್ಕೊಂಡು ನಾವು ಮಾಡ್ತೀವಿ ಯಾಕೆ ನಮಗೆ ಅತಿ ಹೆಚ್ಚು ಕ್ಷುದ್ರಗಳು ಬಂದು ಬಿಡೋಂಗಿಲ್ಲ ಗೊತ್ತ್ರಿ ನಮ್ಮ ವಾತಾವರಣದಲ್ಲಿ ತಾಪಮಾನಗಳ ವೇರಿಯೇಷನ್ ಇರೋದಂದಾಗ ಅತಿ ಹೆಚ್ಚು ಕ್ಷುದ್ರಗಳು ಏನು ಮಾಡ್ತಾವ್ರಿ ಇಲ್ಲಿ ಥರ್ಮೋಸ್ಪಿಯರ್ದಲ್ಲಿ ಸುಟ್ಟು ಬಿಡ್ತಾವ್ ರೀ ಯಾಕಂದ್ರೆ ತಾಪಮಾನ ಜಾಸ್ತಿ ಐತ್ರಿ ಅದೇ ಮೀಸೋಸ್ಪಿಯರ್ಲ್ಲಿ ಏನಪ್ಪ ಅದು ಬೂದಿ ಏನಪ್ಪ ಅಂದ್ರೆ ತಂಪಿರೋದನ್ನು ಅಲ್ಲೇ ಹೋಲ್ಡ್ ಆಗಿರ್ತೈತ್ರಿ ಸೊ ಪ್ಲೀಸ್ ರಿಮೆಂಬರ್ ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊ ಸರಿಯಾದ ಉತ್ತರ ಏನು ಹೇಳತ್ತಾನೆ ರೀ ಸಾಮಾನ್ಯ ಉಲ್ಕೆಗಳು ಅಂದರೆ ಭೂಮಿಯ ವಾತಾವರಣಕ್ಕೆ ಪ್ರವೇಶಿಸುವ ಚಿಕ್ಕದಾದ ಕಲ್ಲಿನ ತುಂಡುಗಳು ಅಂತ ಹೇಳ ತುಂಡುಗಳಿಗೆ ಉಲ್ಕೆಗಳು ಅಂತ ಹೇಳ್ತದೆ ಇದಕ್ಕೆ ಸರಿಯಾದ ಉತ್ತರ ಬಿ ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ನೋಡಿ ಓಕೆ ಲೋಹಗಳನ್ನು ಸಂಬಂಧಿಸಿ ಅಂತ ಹೇಳ್ತಾರೆ ಲೋಹಗಳು ಅಂತೀರಿ ಸೊ ಹೈಟ್ ನೋಡಿ ಅಕ್ಟೇರಿಯದ ಎಂಬುದು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳು 3:1 ಮಿಶ್ರಣ ಅಂತ ಇದು ಸರಿಯಾಗಿದೆ ರೀ ನೆಕ್ಸ್ಟ್ ನೋಡ್ಕೊಡಿ 24 ಕ್ಯಾರೆಟ್ಗೆ ಅಪರಂಜನ ಅಂಗಿಲ್ಲ ರೀ ಶುದ್ಧ ಚಿನ್ನ ಅಂತಾರೆ ಅಪರಂಜ ಅಂತ ಏನಂಗಿಲ್ಲ ಸೊ ಹೀಗಾಗಿ ಎ ಸರಿ ಮತ್ತು ಎ ಸರಿ ಬಿ ತಪ್ಪು ಇದಕ್ಕೆ ಸರಿಯಾದ ಉತ್ತರ ಡಿ ರೀ ಡಿ ಓಕೆ ಓಕೆ ನೇರವಾಗಿ ನೇರವಾಗಿ ನೇರವಾದ ಕರೆಂಟ್ ಅಫೇರ್ಸ್ ಇದು ಇತ್ತೀಚೆಗೆ ಸ್ವಲ್ಪ ಸುದ್ದಿ ಇರುತ್ತೆ ಇವರು ಮಾಲಿ ದೇಶಕ್ಕೆ ಮಾಲಿ ದೇಶದ ಪ್ರಧಾನಮಂತ್ರಿ ನೇಮಕ ಆಗಿದ್ದಾರೆ ನೆಕ್ಸ್ಟ್ ಒನ್ ಓಕೆ ಜೈವಿಕ ಅನಿಲವು ಪ್ರಾಥಮಿಕವಾಗಿ ಇವುಗಳನ್ನು ಒಳಗೊಂಡಿದೆ ಫಸ್ಟಿಗೆ ನೋಡ್ಕೊಡಿ ಜೈವಿಕ ಅನಿಲ ಅಂದರೆ ಏನು ಜೈವಿಕ ಅಂದರೆ ಸಿ ನಾವೆಲ್ಲ ನೋಡ್ಕೊಡಿ ನಾವು ಬದುಕಬೇಕಾದರೆ ನಮ್ಮಲ್ಲಿ ಏನು ಬೇಕು ರೀ ದೇಹದಲ್ಲಿ ಅನಿಲಗಳು ಬೇಕು ರೀ ಆಗಲೇ ಪ್ರೀವಿಯಸ್ ಒಂದು ಕ್ವಶನಲ್ಲಿ ನೈಟ್ರೋಜನ್ ಫಾಸ್ಫೇಟ್ ಅಂತ ಹೇಳ್ತಾನೆ ಅದೇ ಥರ ನೋಡ್ಕೊಡಿ ಜೈವಿಕ ಅನಿಲವು ಪ್ರಾಥಮಿಕವಾಗಿ ಇವುಗಳನ್ನು ಒಳಗೊಂಡಿದೆ ಜೈವಿಕ ಅಂದರೆ ಮನುಷ್ಯನಿಗೆ ಬದುಕಲು ಅವಶ್ಯಕತೆ ಇರುವಿಕೆ ಮತ್ತು ಒಂದು ಜೀವ ಪರಿಸರ ಬೇಕಾಗಿದ್ದಕ್ಕೆ ಇನ್ನ ಜೈವಿಕ ಅನಿಲ ಅಂತ ಇಲ್ಲಿ ನೋಡ್ಕೊಡಿ ಮೀಥೇನ್ ಬೇಕು ರೀ ಮೀಥೇನ್ ಬೇಕು ಕಾರ್ಬನ್ ಡೈಆಕ್ಸೈಡ್ ಬೇಕು ಹೈಡ್ ಯಾಕಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇಲ್ಲಾಂದ್ರೆ ಏನು ರೀ ಫೋಟೋಸಿಂಥಸ್ ಆಗಲ್ಲ ಹೈಡ್ರೋಜನ್ ಸಲ್ಫೇಟ್ ಬೇಕಾದರೆ ಕಾರ್ಬನ್ ಮೊನಾಕ್ಸೈಡ್ ಬರೋಂಗಿಲ್ಲ ರೀ ಕಾರ್ಬನ್ ಮೊನಾಕ್ಸೈಡ್ ಅಂದಾಗ ಎಲ್ಲೆಲ್ಲಿ ಸಿ ಐತಿ ಅದನ್ನು ತೆಗೆದು ಹಾಕ್ಬೋದ್ರಿ ಇಲ್ಲಿನೂ ಐತ್ರಿ ಸಿ ಎಲ್ಲೈತ್ರಿ ಓಕೆ ಸಾರಿ 56
ACD. ಓಕೆ ಸೊ ಇಲ್ಲಿ ನೋಡ್ರಿ. ಓಕೆ ಇದು ಬಿ ಅಲ್ರಿ. ಓಕೆ ಕಾರ್ಬನ್ ಮೊನಾಕ್ಸೈಡ್ ಬರಲ್ಲ, ಬಿ ಎಲ್ಲೆಲ್ಲಿದೆ ಅದು ಆಪ್ಷನ್ ರಾಂಗ್ ಆಗುತ್ತಲ್ರಿ. ಸೊ ಈ ಆಪ್ಷನಲ್ಲಿ ನೋಡ್ಕೊಡ್ರಿ, ಇದರಲ್ಲಿ ಎ ಸಿ ಡಿ ಇತ್ತಂದಾಗ ಮೀಥೇನ್ ಬೇಕು, ಕಾರ್ಬನ್ ಡೈಆಕ್ಸೈಡ್ ಬೇಕು, ಹೈಡ್ರೋಜನ್ ಸಲ್ಫೈಡ್ ಬೇಕು. ಆದರೆ ಇದು ಕಾರ್ಬನ್ ಮೊನಾಕ್ಸೈಡ್ ಇರಲ್ಲ ಅಂದಾಗ ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್, ಎ ಆಪ್ಷನ್. ನೆಕ್ಸ್ಟ್ ಒನ್. ಓಕೆ ನೇರವಾದ ಕ್ವಶನ್, ಅವಂತೀಶ್ವರ ದೇವಸ್ಥಾನವಿರುವ ಸ್ಥಳ ಡೈರೆಕ್ಟಾಗಿ ಬಂದಲೇನಿದೆ. ಇದಕ್ಕೆ ಸರಿಯಾದ ಉತ್ತರ ಪುಲ್ವಾಮಾ ರೀ, ಜಮ್ಮು ಕಾಶ್ಮೀರದಲ್ಲಿ ಇದೆ ರೀ, ಪುಲ್ವಾಮಾದಲ್ಲಿದೆ ರೀ. ನೆಕ್ಸ್ಟ್ ಒನ್, ಈ ಕೆಳಗಿನ ಆಮ್ಲ ಮಾಡಿ ರೀ, ಆಸಿಡ್ ರೇನ್ ಅನ್ನತಾನು. ಆಸಿಡ್ ರೇನ್ ಯಾರಾದರೂ 2022 IAS ಮೀನ್ಸ್ ಯು ಪಿ ಎಸ್ ಇದು ಪ್ರಿಲಿಮ್ಸ್ ರೀ, ನೇರವಾಗಿ ಪ್ರಶ್ನೆ ಐತ್ರಿ. ಯಾರಾದರೂ ಈ ಸಲ ಬರೆದ್ರಿ ಆಸಿಡ್ ರೇನ್ಗೆ, ಮೀನ್ಸ್ ಆಸಿಡ್ ರೇನ್ಗೆ ರೀಸನ್ ಯಾವಾಗ ಗೊತ್ತಿರಿ? ಒಂದು ನೈಟ್ರೋಜನ್ ಇರ್ತದೆ, ಸಲ್ಫೇಟ್ ಇರ್ತೈತಿ. ಇಲ್ಲಿ ನೋಡ್ಕೊಡ್ರಿ, ಗಂಧಕ ಆಕ್ಸೈಡ್ ಹೌದ್ರಿ, ಇದು ಕೂಡ ರೀಸನ್. ಸಾರಜನಕ ಆಕ್ಸೈಡ್ ನೈಟ್ರಸ್ ಆಕ್ಸೈಡ್ಸ್ ಅನ್ನ ಹಾಕ್ತಾರೆ. ಓಕೆ ನೈಟ್ರಸ್ ಆಕ್ಸೈಡ್ಸ್ ಅನ್ನ ಹಾಕ್ತಾರೆ, ನೈಟ್ರಸ್ ಆಕ್ಸೈಡ್ ಕೂಡ ಸಾರಜನಕ ಆಕ್ಸೈಡ್ಗಳು ಕಾಣ ರೀ. ಆದರೆ ಹೈಡ್ರೋಜನ್ ಆಕ್ಸೈಡ್ ಇದು ಅದಕ್ಕೆ ಸಂಬಂಧ ಇಲ್ಲ ರೀ. ಸೊ ಹೀಗಾಗಿ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ರೀ. ಇದೇ ವರ್ಷ ಐ ಎಸ್ ಎಲ್ ಪ್ರಿಲಿಮ್ಸಲ್ಲಿ ಕ್ವಶನ್ ಇದೆ ರೀ ಇದು. ಓಕೆ ನೆಕ್ಸ್ಟ್ ಒನ್. ಓಕೆ ಕಬ್ಬಿಣದ ಪರಮಾಣು ಸಂಖ್ಯೆ ಅಂದರೆ ಸಿ ಐರನ್ದು, ಐರನ್ದು ಏನಪ್ಪ ಅಟೋಮಿಕ್ ನಂಬರ್ ಕೇಳತ್ತಾರೆ, ಐರನ್ ಅಟೋಮಿಕ್ ನಂಬರು. ಸರಿಯಾದ ಉತ್ತರ 26. ಇಂಥವ್ ನೇರವಾಗಿ ಪ್ರಶ್ನೆ ಇದ್ದರೆ ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ್ರಿ. ಓಕೆ ಓಕೆ ಕೆಳಗಿನಲ್ಲಿ ಯಾವುದು ಉತ್ತರ ಪ್ರದೇಶದಲ್ಲಿ ರಾಬಿ ಮೀನ್ಸ್ ರಾಬಿಯಾಗಿ ಬೆಳೆಯುತ್ತೈತೆ ಅಂತ ಹೇಳ್ತಾರೆ. ಮೀನ್ಸ್ ರಾಬಿ ಅಂತ ನೋಡ್ಕೊಡ್ರಿ. ಸಿ ಕ್ರಾಪಿಂಗಲ್ಲಿ ಏನು ಬರ್ತೋ ಗೊತ್ತಿರಿ, ಬೆಳೆಯಲ್ಲಿ ಅನ್ಕೊಂಡ್ರಿ ಖಾರಿಫ್, ರಾಬಿ, ಜೈದ. ಖಾರಿಫ್ ಅಂದ್ರೆ ಅಂತ ರೀ ಮಳೆಗಾಲದ ಬೆಳೆಗಳು ರೀ. ರಾಬಿ ಕಾಲ ಅಂತಂದ್ರೆ ಚಳಿಗಾಲದಲ್ಲಿ ಬೆಳೆಯೋ ರೀ. ಅದೇ ಜೈದ ನೋಡ್ಕೊಳ್ರಿ, ಬೇಸಿಗೆ ಕಾಲದಲ್ಲಿ ಬೇಸಿಗೆ. ಇವು ಪರ್ಟಿಕ್ಯುಲರ್ ಏನಕ್ಕತ್ತೀರಿ, ಉತ್ತರ ಭಾರತ ಮೀನ್ಸ್ ನಾರ್ತ್ ಇಂಡಿಯನ್ ಬಗ್ಗೆ ಹೇಳ್ತೀನಿ. ಉತ್ತರ ಭಾರತದ ಅಷ್ಟೇ ಕೇಳತ್ತಂದಾಗ ಇದಕ್ಕೆ ಸರಿಯಾದ ಉತ್ತರ ಬಾರ್ಲಿ ರೀ. ಮಳೆಗಾಲದ ಬೆಳೆಗಳಿಗೆ ಖಾರಿಫ್ ಬೆಳೆಗಳು ಅಂತ ಹೇಳ್ತಾರೆ. ಬೆಸ್ಟ್ ಎಕ್ಸಾಂಪಲ್ ದ ಅಕ್ಕಿ, ಭತ್ತ ರೀ, ಅಕ್ಕಿ ರೀ. ಅದೇ ರಾಬಿ ಅಂದ್ರೆ ಚಳಿಗಾಲದಾಗ ಬೆಸ್ಟ್ ಎಕ್ಸಾಂಪಲ್ ಗೋಧಿ ರೀ. ಅದೇ ಜೈದ ಅಂದಾಗ ಬೇಸಿಕಲ್ ರೀ, ವಾಟರ್ ಮೆಲನ್, ಕಲ್ಲಂಗಡಿ, ದ್ರಾಕ್ಷಿ ಇವೆಲ್ಲ ಅಂತ ರೀ ಬೇಸಿಕಾಲದ ಅಥವಾ ಜೈದ ಕ್ರಾಪ್ಸ್ ಅನ್ನ ಹಾಕ್ತಾರೆ. ನೆಕ್ಸ್ಟ್ ಒನ್, ಅರೆವಾಹಕ. ಓಕೆ ಅರೆವಾಹಕದ ವಾಹಕ ಏನು ಅಂತ ಹೇಳ್ತಾನೆ ರೀ. ಸೊ ನಥಿಂಗ್ ಬಟ್ ನೋಡ್ಕೊ, ಅರೆವಾಹಕದ ವಾಹಕ 61ನೇದಕ್ಕೆ ಸರಿಯಾದ ಉತ್ತರ ಲೋಹಗಳ ವಾಹಕತೆ ಅಂತ ಕಡಿಮೆ ಆಗಿರುತ್ತೆ ಅಂತ ಹೇಳ್ತಾನೆ. ಓಕೆ ಓಕೆ ಸೊ ಇದು ಕೂಡ ನೇರಾಗಿ ನೋಡಿ ಇತ್ತೀಚೆಗೆ ನೋಡ್ಕೊಡಿ. ಯಾಕೆ ನಾವು ವಿದ್ಯುತ್ ಚಾಲಿತ ವೆಹಿಕಲ್ಗೆ ಹೋಗಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಹೋಗ್ತೀರಿ, ನಾವು ಅತಿ ಹೆಚ್ಚು ಏನು ಮಾಡತ್ತೀರಿ ಡೀಸೆಲ್ ಪೆಟ್ರೋಲ್ ಸುಟ್ಕೊಂಡು ಏನು ಮಾಡ್ತೀರಿ, ಹಸಿರು ಮನೆ ಅಲೆಗಳು ಬಿಟ್ಕೊಂಡು ಅದೇ ಹಸಿರು ಮನೆಗಳ ಅನಿಗಳು ಏನು ಮಾಡ್ತೀವಿ, ಸೂರ್ಯನ ಶಾಖವನ್ನು ಭೂಮಿಯ ವಾತಾವರಣದ ನಿಯರೆಸ್ಟ್ ಹಿಡಿದು ಏನು ಮಾಡ್ತೀರಿ, ಗ್ಲೋಬಲ್ ವಾರ್ಮಿಂಗ್ ಜಾಗತಿಕ ತಾಪಮಾನ ಹೆಚ್ಚಿಗೆ ಮಾಡುತ್ತೀವಿ. ಅದರಿಂದ ಮಂಜುಗಡ್ಡೆ ಕರಗಿ ನೀರಾಗಿ ಸಮುದ್ರಕ್ಕೆ ಹೋಗಿ ಸಮುದ್ರ ಮಟ್ಟ ಏರ್ತದೆ. ಹೀಗಾಗಿ ನಾವು ಹೇಗಾದರೂ ಮಾಡಿ ಈ ಡೀಸೆಲ್ ಪೆಟ್ರೋಲ್ನ ಅವಾಯ್ಡ್ ಮಾಡ್ಬೇಕಂದ್ರೆ ಏನು ರೀ, ವಿದ್ಯುತ್ ಚಾಲಿತ ವಾಹನ. ಸೊ ಹೀಗಾಗಿ ಇತ್ತೀಚಿನ ಆಲ್ ಥಿಂಗ್ಸ್ ಇವಿ ಅಂತ ಭಾರತದ ಎಲೆಕ್ಟ್ರಿಕಲ್ ತಂದವರು ಯಾರು, ಎಚ್ ಡಿ ಎಫ್ ಸಿ ಅವರು. ಸೊ ನೇರವಾದ ಪ್ರಶ್ನೆ ರೀ. ನೆಕ್ಸ್ಟ್ ಒನ್. ಓಕೆ ಸೊ ನಥಿಂಗ್ ಬಟ್ ಏನಪ್ಪ ಬೇಸಿಕ್ ಸೈನ್ಸ್ ಏನು ಹೇಳ್ತೀನಿ. ಇಲ್ಲಿ ನೋಡ್ಕೊಡಿ, ಶಬ್ದ ಸಂವೇದನೆ ಅಂದ್ರೆ ಗೊತ್ತಿರಿ, ಪರ್ಸಿಸ್ಟೆನ್ಸ್ ಆಫ್ ಹ್ಯೂಮನ್ ಇಯರ್ ಅಂತ ಹೇಳ್ತಾನೆ. ಮಾನವನ ಕಿವಿಯ ಕ್ಷಮತೆ ಅಂದರೆ ನಾವು ಯಾವುದೇ ಒಂದು ಶಬ್ದವನ್ನು ಕೇಳಿದಾಗ ಆ ಶಬ್ದ ಎಷ್ಟು ಸೆಕೆಂಡ್ಗಳ ಕಾಲ ನಮ್ಮ ಕಿವಿಯಲ್ಲಿ ಇರ್ತೈತ್ರಿ, 0.1 ಸೆಕೆಂಡ್. ಅಥವಾ ಆಪ್ಷನ್ಸ್ ಎಲ್ಲ ಒಮ್ಮೆ ಏನು ಕೊಟ್ಟಿರ್ತಾರೆ, 1/10 ಸೆಕೆಂಡ್ ಅಂತ ಕೊಟ್ಟಿರ್ತಾರೆ. ಮೀನ್ಸ್ ಯಾವುದೇ ಒಂದು ಶಬ್ದ ಕೇಳಿದಾಗ ಬರೀ 0.1 ಸೆಕೆಂಡ್ ಅಷ್ಟೇ ಇರ್ತೈತ್ರಿ ನಮ್ಮ ಕಿವಿಯಲ್ಲಿ. ಅದಕ್ಕೆ ಹೇಳ್ತಾರೆ ರೀ, ಏನೇ ನೀವು ಓದ್ತಿರ್ಬೇಕು ಅಥವಾ ಏನೇ ಲೆಕ್ಚರ್ ಕೇಳಬೇಕಾದ್ರೆ ಯಾವಾಗಲೂ ಬರ್ಕೊಂತಿರ್ಬೇಕು. ಯಾಕಂದ್ರೆ ನನಗೆ 1.1 ಸೆಕೆಂಡಿಗೆ ಮರೆತು ಬಿಡ್ತೈತ್ರಿ ಅದು. ಓಕೆ ಇದೇ ಥರ ಏನು ಕೇಳ್ಬೋದು ರೀ, ಶಬ್ದ ಅಂತ ಕೇಳೋ ಜೊತೆ ನೆಕ್ಸ್ಟ್ ಏನಂತಾನೆ, ಮಾನವನ ಕಣ್ಣಿನ ಕ್ಷಮತೆ ಏನು ಅಂತ ಕೇಳ್ತಾನೆ. ಕಣ್ಣಿನ ಕ್ಷಮತೆ ಅಂತ ಕೇಳ್ತೀರಿ, ಯಾವುದೇ ಒಂದು ಚಿತ್ರವನ್ನು ನೋಡಿದಾಗ ಆ ಚಿತ್ರ ನೋಡ್ಕೊಡಿ. ಸೊ ಆ ಚಿತ್ರ ಇಲ್ಲಿ ರೆಟಿನಾ ಐತ್ರಿ, ರೆಟಿನಾ. ಯಾವುದೇ ಒಂದು ಚಿತ್ರವನ್ನು ನೋಡಿದಾಗ ನನ್ನ ಕಣ್ಣಿನ ಒಳಗೆ ರೆಟಿನಾ ಮೇಲೆ ಚಿತ್ರ ಬೀಳ್ತೈತ್ರಿ. ಆ ರೆಟಿನಾ ಮೇಲೆ ಎಷ್ಟು ಸೆಕೆಂಡ್ಗಳ ಕಾಲ ಆ ಚಿತ್ರ ಇರ್ತೈತ್ರಿ, 1/16 ಸೆಕೆಂಡ್ ರೀ, 0.16 ಸೆಕೆಂಡ್ ಅಂತೆ ಅಷ್ಟೇ ಇರ್ತೆ. ಅದಕ್ಕೆ ನೋಡ್ಕೊಡ್ರಿ,
ಯಾವುದೇ ಶಬ್ದ ಕೇಳಿದಾಗ ನಾವು ಯಾಕೆ ಮರೆತು ಹೋಗ್ತೀವಿ, ನಮಗೆ ಎಬಿಲಿಟಿ ಇರೋದೇ ಇಷ್ಟ ರೀ. ಅದಕ್ಕಿಂತ ಯಾಕೆ ನೋಡಿದ್ದನ್ನು ಮರಿತಾ ಹೋಗ್ತಾನೆ ರೀ, ನಮ್ಮ ಕಣ್ಣಿನ ಕ್ಷಮತೆ ಇರೋದೇ 0.16 seconds ರೀ. ಅದಕ್ಕೆ ಏನೇ ಕೇಳಬೇಕಾದ್ರೆ, ಏನೇ ಕ್ಲಾಸ್ ಕೇಳಬೇಕಾದ್ರೆ ಯಾವಾಗಲೂ ಬರ್ಕೊಳ್ಳೋ ಹ್ಯಾಬಿಟ್ ಇಟ್ಕೊಳ್ರಿ. ನಾವು ಬೆಳಗಿಂದ ಸಂತಾನ ಕೇಳಿದ ಸಂಜೆಗೆ ಮರೆತು ಬಿಟ್ಟಿರ್ತೀವಿ. ಎಷ್ಟೇ ನೋಡಿದ್ರು ಕೂಡ ನನಗೆ ಮರೆತು ಹೋಗುತ್ತೆ, ಯಾಕಂದರೆ ನನ್ನ ಕಣ್ಣಿನ ಕೆಪಾಸಿಟಿನೇ ಇರೋದು ಇಷ್ಟ ರೀ. ಅದಕ್ಕೆ ಏನಾದರೂ ಕೇಳಬೇಕಾದ್ರೆ ಬರ್ಕೊಳ್ಳೋ ಹ್ಯಾಬಿಟ್ ಇಟ್ಕೊಳ್ರಿ. ಸೊ ಎ ಸರಿಯಾಗಿದೆ. ನೆಕ್ಸ್ಟ್ ಅಂದರೆ ಪ್ರತಿ ಧ್ವನಿಯನ್ನು ಕೇಳಬೇಕಾದ್ರೆ ಇರಬೇಕಾದ ಕನಿಷ್ಠ ದೂರ ಅನ್ನತಾನೆ. ಸಿ ಈಗ ನಾನು ಏನೋ ಒಂದು ನೋಡಿ, ಏನೋ ಒಂದು ಶಬ್ದ ಮಾಡಿದೆ ಅಂತ ಕೊಡ್ರಿ, ನನಗೇನಾದರೂ ಪ್ರತಿಧ್ವನಿ ಇರಬೇಕಂದ್ರೆ ಒಂದು 17.5 meters ದೂರ ಇದ್ದರೆ ಯಾವುದರ ಒಂದು ಗಟ್ಟಿಯಾದ ವಸ್ತು ನನಗೆ ಪ್ರತಿಧ್ವನಿ ಎಕೋ ಬರ್ತೈತೆ ರೀ. 17.5 meters ಎವರೇಜ್ಲಿ 17 meters ಅಂತ ಅಂತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಸರಿಯಾಗಿದೆ ರೀ, ಎರಡೂ ಸರಿಯಾಗಿದ್ದವು. ಓಕೆ, ನಾವು ಸಿ ಎಷ್ಟೋ ಜನ ತಪ್ಪೇನು ಮಾಡೋದು ಗೊತ್ತಿರಿ, ನಾವು ಈ ಥರ ಡೈರೆಕ್ಷನ್ ಬಂದಾಗ ಇಲ್ಲಿ ಕಿಲೋಮೀಟ್ರ್ ಬರ್ಕೊಂಡು ಹಾಕೋತೀವಿ. ಫಸ್ಟ್ ಆಪ್ಷನ್ ನೋಡಿರಿ, ಅವೇನು ದೂರ ಮೀನ್ಸ್ ದೂರ ಅಷ್ಟು ಕೇಳತ್ತಾನ, ಬರೀ ಯಾವ ದಿಕ್ಕು ಅಂತ ಕೇಳತ್ತಾನೆ ರೀ. ಆಪ್ಷನ್ಸ್ ಏನಿರಿ, ಬರೀ ದಿಕ್ಕು ಐತೆ ನನಗೆ. ಮತ್ತು 2 kilometers, 3 kilometers ಅಂತ ಬರ್ಕೊಂಡು ಕುಂದ್ರ ಅವಶ್ಯಕತೆ ರೀ. ಯಾವಾಗ ಏನು ಹೇಳತ್ತಾನೆ ಗೊತ್ತಿರಲಿ, ನಾನು ಪೂರ್ವ ದಿಕ್ಕಿಗೆ ಅನ್ನತ್ತಾರೆ. ಸಿ ನನಗೆ ಪೂರ್ವ ಹಿಂಗಾಗುತ್ತೆ, ಹಿಂಗಾಗುತ್ತೆ ರೀ. ನಿಮಗೇನು ಪಾಪ ಏನು ಬರೀಬೇಕಾದ್ರೆ ನಿಮಗೆ ಪೂರ್ವ ಹಿಂಗಾಗುತ್ತೆ ರೀ. ಇವಾಗ ಏನು ಹೇಳ್ತೀನಿ, ನಾನು ಪೂರ್ವ ದಿಕ್ಕಿಗೆ 2 kilometers ದೂರ ಚಲಿಸುತ್ತೇನೆ. ನಾನು ಇಲ್ಲಿಂದ ನನ್ನ ಎಕ್ಸ್ ಅಂತ ತಗೊತೀನಿ, ಇಲ್ಲಿಂದ ಹೋಗ್ತೀನಿ ಪೂರ್ವ ದಿಕ್ಕಿಗೆ. ಅಂದರೆ ಆಬ್ವಿಯಸ್ಲಿ ಅಂದರೆ ಪೂರ್ವ ದಿಕ್ಕಿಗೆ. ಓಕೆ, ಹಿಂಗೆ ನಿಂತಾನೆ ನನಗೆ ಈ ಕಡೆ ಪೂರ್ವ ರೀ, ಇದು ಉತ್ತರ, ಇದು ದಕ್ಷಿಣ ಮತ್ತು ಇದು ಪಶ್ಚಿಮ ಅಂತಾನೆ. ಪೂರ್ವ ದಿಕ್ಕಿಗೆ 2 kilometers ಹೋಗತ್ತಾನೆ, ನಂತರ ಬಲಕ್ಕೆ ತಿರುಗಿ ಅಂತ ಹೇಳಿದ್ರೆ. ಹಿಂಗೆ ಹೋದಾಗ ನಾನು ಬಲಕ್ಕೆ ತಿರೋದು ಆಬ್ವಿಯಸ್ಲಿ ಈ ಕಡೆ ಬರುತ್ತೆ ಅಲ್ರಿ. ಈ ಕಡೆ ತಿರುಗಿ ಏನು ಹೇಳ್ತಾನೆ ರೀ, 1 kilometer. ಓಕೆ, ಮತ್ತೊಂದು ಕಿಲೋಮೀಟರ್. ಓಕೆ, ಒಂದು ಅಂತ ಕೊಟ್ಟಿಲ್ಲ ರೀ, ಮತ್ತೊಂದು ಕಿಲೋಮೀಟ್ರು ದೂರ ನಡೆಯುತ್ತೆ ಅಂತ ಹೇಳ್ತಾನೆ. ಹಾಗಾದರೆ ಆರಂಭ ಸ್ಥಾನದಿಂದ ಈಗ ಸ್ಥಾನಕ್ಕೆ ಯಾವ ದಿಕ್ಕಿಲ್ಲ ಅಂತ. ನಾ ಆರಂಭ ಸ್ಥಾನ ಏನು ಮಾಡೋದು, ಇಲ್ಲಿ ಇತ್ತಂದಾಗ ಒಬ್ಬಿಯಸ್ಲಿ ನೋಡ್ಕೊಡಿ, ಈ ಥರ ಹಾಕ್ತೇನೆ ರೀ ನಾನು. ಇದು ಉತ್ತರ, ದಕ್ಷಿಣ, ಪಶ್ಚಿಮ, ಪೂರ್ವ. ಓಕೆ, ಇವಾಗ ಏನಾಯ್ತು, ಆರಂಭ ಪಾಯಿಂಟ್ಗಿನ ಇಲ್ಲಿ ಅಂತಂದಾಗ ಆಬ್ವಿಯಸ್ಲಿ ಯಾವ ದಿಕ್ಕಲ್ಲಿ ಬರ್ತೇನೆ, ಯಾವ ದಿಕ್ಕಾಗುತ್ತೆ ನಂದಿದು, ಆಗ್ನೇಯ ಆಗುತ್ತೆ ರೀ, ಆಗ್ನೇಯ. ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ನೇಯ ರೀ, ಆಗ್ನೇಯ. ನೆಕ್ಸ್ಟ್ ಒನ್. ಓಕೆ, ಕಾರ್ಬೋಹೈಡ್ರೇಟ್ಸಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ನ ಪರಮಾಣುಗಳು ಹೊಂದಾಣಿಕೆ ಅನ್ಪತ್ತೆ ಎಷ್ಟು ರೀ, 2:1. ನೇರವಾದ ಪ್ರಶ್ನೆ ರೀ, 2:1. ನೆಕ್ಸ್ಟ್ ಒನ್. ಓಕೆ, ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಅಂತ ಹೇಳತ್ತಾನೆ. ಏ, ಗ್ರಾಮೀಣ ಪ್ರದೇಶಗಳಲ್ಲಿ ಬಯೋಗ್ಯಾಸ್ ಒಂದು ಮಾಲಿನ್ಯ ರೈತರು. ಸಿ ಅವಾಗ ಬಯೋಗ್ಯಾಸ್ ಏನು ಮಾಡ್ತಾರೆ, ಗೋಬರ್ ಗ್ಯಾಸ್ ಅಂತಿದ್ರು ಅಲ್ಲಿ, ಗೋಬರ್ ಗ್ಯಾಸ್. ಅವಾಗ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಿದ್ರು ಗೊತ್ತೀರಿ, ಎಲ್ಲ ನಮ್ಮ ದನ ಕರುಗಳನ್ನು ಸಗಣಿನ ಏನು ಮಾಡ್ತೀರಿ, ಒಂದು ಭೂಮಿಯಲ್ಲಿ ಒಂದು ಆಳವಾಗಿ ತೆಗೆದು ಅಲ್ಲಿ ಸಗಣಿ ಮಿಕ್ಸ್ ಮಾಡಿ ಹಾಕ್ತೀವಿ, ಅದರಿಂದ ಗ್ಯಾಸ್ ರಿಲೀಸ್ ಆಗ್ತದೆ. ಅದಕ್ಕೆ ಬಯೋಗ್ಯಾಸ್ ಅಥವಾ ಗೋಬರ್ ಗ್ಯಾಸ್ ಅಂದರೆ ಆಬ್ವಿಯಸ್ಲಿ ಈ ಆಪ್ಷನ್ ಕರೆಕ್ಟ್ ಐತ್ರಿ. ನೆಕ್ಸ್ಟ್ ಏನು ಹೇಳ್ತಾನೆ ರೀ, ಈಥೇನ್ ಬಯೋಗ್ಯಾಸ್ನ ಪ್ರಮುಖ ಅಲ್ಲ, ಈಥೇನ್ ಅಲ್ಲ ರೀ, ಮೀಥೇನ್. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಒನ್, ಮೀಥೇನ್ ರೀ. ಯಾಕಂದ್ರೆ ಈಗ ನೈಸರ್ಗಿಕತ್ವವಾಗಿ ನೋಡ್ಕೊಡ್ರಿ, ಈ ಥರ ಗ್ಯಾಸಸ್ ಬಗ್ಗೆ ಕೇಳತ್ತಾನೆ. ಯಾಕಂದ್ರೆ ರಷ್ಯಾ ಉಕ್ರೇನ್ ಯುದ್ಧದ ಟೈಮ್ನಲ್ಲಿ ನೋಡ್ಕೊಡ್ರಿ, ರಷ್ಯಾ ಯುರೋಪ್ ದೇಶಗಳಿಗೆ 40% ಏನು ಮಾಡ್ತೀರಿ, ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ ಕಳೆದ ಇವು ಬ್ಲಾಕ್ ಮಾಡಿಬಿಟ್ಟಾರಿ. ಸೊ ಹೀಗಾಗಿ ಏನಾಗ್ತೀರಿ, ಎಲ್ಲ ಕಡೆ ಸಮಸ್ಯೆ ಆಗುತ್ತೀರಿ. ಈತೇನಲ್ಲ ರೀ, ಮೀತೇನ್ ಇರ್ತದೆ ರೀ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಎ ಸರಿ, ಬಿ ತಪ್ಪು ರೀ. ನೆಕ್ಸ್ಟ್ ನೋಡಿ, ಇಲೋಸ್ಟೋನ್ ಸೂಪರ್ ಜ್ವಾಲಾಮುಖಿ ಇದು ಯಾವ ದೇಶದಲ್ಲಿ ಕಂಡು ಬರುತ್ತೆ, ನೇರವಾಗಿ ಪ್ರಶ್ನೆ ರೀ. ಇದಕ್ಕೆ ಸರಿಯಾದ ಉತ್ತರ ಅಮೇರಿಕ ರೀ, ಅಮೇರಿಕ. ಸೊ ನೆಕ್ಸ್ಟ್ ಪ್ರಶ್ನೆ 68. ಓಕೆ, ಏನಾಗ್ತಾರೆ, ಸಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೀನ್ಸ್ ವಿದೇಶಿ ನೇರ ಬಂಡವಾಳಕ್ಕೆ ನೋಡ್ಕೊಡ್ರಿ. ಅವಾಗ ಅವು ಚೇಂಜ್ ಆಗ್ತವೆ, ಯಾಕಂದ್ರೆ ಎಲ್ಲ ರಾಜ್ಯಗಳು ಅಭಿವೃದ್ಧಿ ಆಗ್ಬೇಕಂದ್ರೆ ನಮಗೆ ಹೂಡಿಕೆ ಬೇಕು ರೀ. ಸೊ ಹೀಗಾಗಿ ಬೇರೆ ಬೇರೆ ರಾಜ್ಯಗಳು ಆಫರ್ ಕೊಡ್ತವೆ. ನಮ್ಮ ರಾಜ್ಯದಲ್ಲಿ ಬಂದು ಮಾಡಿದರೆ ನಾವು ಉಚಿತ ರಸ್ತೆ ಸಾರಿಗೆ ಕೊಡ್ತೀವಿ, ಉಚಿತ ನೀರು ಕೊಡ್ತೀವಿ, ಉಚಿತ ಕರೆಂಟ್ ಕೊಡ್ತೀವಿ, ನಮ್ಮಲ್ಲಿ ಬಂದು ಹೂಡಿಕೆ ಮಾಡಿರಿ ಅಂತೇಳಿ. ಈ ಥರ ಉಚಿತ ಕೊಟ್ಟರು ಅವ್ರು ಯಾಕೆ ಹೂಡಿಕೆ ಮಾಡಬೇಕು ಗೊತ್ತೀರಿ, ಯಾಕೆ ರಾಜ್ಯ ಸರ್ಕಾರಗಳು ಈ ಥರ ಉಚಿತ ಕೊಡ್ತೀವಿ ಅಂತಂದಾಗ ಅಲ್ಲಿಂದ ಏನಾಗುತ್ತೀರಿ, ನೇರವಾಗಿ ನಮಗೆ ಸ್ಥಳೀಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ತವ್ರಿ, ಉದ್ಯೋಗ ಸೃಷ್ಟಿ ಆಗ್ತವೆ ಅಂತ ಹೇಳ್ತಾರೆ. ಸೊ ಹೀಗಾಗಿ 2021-22 ಅತಿ ಹೆಚ್ಚು ಬಂದಿದ್ದೆ ಆದರೆ ಕರ್ನಾಟಕ ಮತ್ತು ಮಹಾರಾಷ್ಟ್ರಕ್ಕೆ ರೀ. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡ್ಕೊಡಿ ಬಡ್ಡಿ. ಓಕೆ, ಸಿ ಸಿಂಪಲ್ ಇಂಟ್ರೆಸ್ಟ್ ಆ್ಯಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತೀವಿ.
ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿನ ಇದನ್ನು ನೋಡಿ ನೀವು ಸಾಲ್ವ್ ಮಾಡಿದಾಗ ನಿಮಗೆ ಸರಿಯಾದ ಉತ್ತರ ಯಾವ್ದು ಬರುತ್ತೆ 69 ಇದಕ್ಕೆ ಬರುತ್ತೆ ರೀ ಸ್ವಲ್ಪ ನೋಡ್ಕೊಂಡು ಐ ತಿಂಕ್ ಅವಾಗ ಓದ್ತಿರ್ತೀವಿ ಪಿ ಟಿ ಆರ್ ಬೈ ಹಂಡ್ರೆಡ್ ಇದೇನತ್ತೆ ರೀ ಸಿಂಪಲ್ ಅಂತ ಸರಳ ಬಡ್ಡಿ ಇಲ್ಲಿ ಏನಾಗುತ್ತೆ ವಾರ್ಷಿಕ ಚಕ್ರ ಬಡ್ಡಿ ಅಂತ ಕೇಳತ್ತಾರೆ ಮೀನ್ಸ್ ಕಾಂಪೌಂಡ್ ಇಂಟ್ರೆಸ್ಟ್ ಅಂತಾರೆ ಸ್ವಲ್ಪ ಇದನ್ನು ಸಾಲ್ವ್ ಮಾಡಿದಾಗ ನಿಮಗೆ ಎ ಆಪ್ಷನ್ ರೀ 7803 ಬರ್ತೈತೆ ರೀ ನೆಕ್ಸ್ಟ್ ಒನ್ ಓಕೆ ಓಕೆ ಹಂಸರಾಜ್ ಭಾರದ್ವಾಜ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿದ್ದು ಅವಧಿ ಅಂತ ಕೇಳ್ತೀನಿ ಇದಕ್ಕೆ ಸರಿಯಾದ ಉತ್ತರ 2009 ರಿಂದ 2014 ತನಕಾಗಿದ್ದರು ಓಕೆ ಓಕೆ ಪ್ರತಿ ವರ್ಷ ಯುನೈಟೆಡ್ ನೇಷನ್ ಓಕೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿನ ಆತಾರೆ ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ಏನಪ್ಪಾ ಪ್ರತಿ ಓಕೆ ನೂತನ 5 ಸದಸ್ಯ ಪ್ರತಿ ವರ್ಷ 5 ಜನರು ಏನು ಬಂದು ಸದಸ್ಯ ಮಾಡ್ತೀರಿ ಅವಧಿಗೆ ಮಾಡುತ್ತೆ ಎಷ್ಟು ವರ್ಷಕ್ಕೊಮ್ಮೆ ಮಾಡ್ತೈತಿ ಇದು ಪ್ರತಿ 2 ವರ್ಷಕ್ಕೊಮ್ಮೆ ನೂತನ 5 ಸದಸ್ಯರ ನೇಮಕ ಮಾಡ್ತೈತ್ರಿ ಓಕೆ ಓಕೆ ಇತ್ತೀಚೆಗೆ ನೀತಿ ಆಯೋಗ ಕೆಳಗಿನ ಓಕೆ ಕೆಳಗಿನ ಇತ್ತೀಚೆಗೆ ನೀತಿ ಆಯೋಗ ಕೆಳಗಿನ ಯಾವ ಜಿಲ್ಲೆಯನ್ನು ಅತ್ಯುತ್ತಮ ಮಹತ್ವಾಕಾಂಕ್ಷೆ ಜಿಲ್ಲೆ ಮೀನ್ಸ್ ಬೆಸ್ಟ್ ಆಸ್ಪಿರೇಷನ್ ಡಿಸ್ಟಿಕ್ ಅಂತ ಕೊಟ್ಟಿದ್ರೆ ಹರಿದ್ವಾರ ನೇರವಾಗಿ ರೀ ಸಿ ನೀತಿ ಆಯೋಗ ರೀ ಪರೀಕ್ಷೆಯಲ್ಲಿ ಇದ್ರೂ ಫುಲ್ ಫಾರ್ಮ್ ಕೇಳಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ರೀ ಅರ್ಲಿಯರ್ ಇದ್ರ ಹೆಸರೇನೈತ್ರಿ ಪ್ಲಾನಿಂಗ್ ಕಮಿಷನ್ ಅರ್ಲಿ ಇದ್ರ ಹೆಸರೇನೈತ್ರಿ ಪ್ಲಾನಿಂಗ್ ಕಮಿಷನ್ನ ಪ್ರಸ್ತುತವಾಗಿರೋ ಸರ್ಕಾರ ಏನು ಮಾಡ್ತೀರಿ ಪ್ಲಾನಿಂಗ್ ಕಮಿಷನ್ ಇದನ್ನು ನೀತಿ ಆಯೋಗ ಅಂತೇಳಿ ಮರುನಾಮಕರಣ ಮಾಡಿಕೊಡ್ರಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತಾರೆ ಇದೊಂದು ಸಲಹಾ ಮಂಡಳಿ ಅಷ್ಟೇ ರೀ ಪ್ರಧಾನಮಂತ್ರಿಗೆ ಸಲಹಾ ಮಂಡಳಿ ಅಷ್ಟೇ ಅಂತ ಹೇಳ್ತಾರೆ ನೆಕ್ಸ್ಟ್ ಒನ್ ಓಕೆ ರಾಣಿ ವಿಕ್ಟೋರಿಯಾ ಸಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ 1857 ನೋಡ್ರಿ ಭಾರತದ ಮೊದಲ ಮಹಾದಂಗೆ ಅಂತ ಹೇಳ್ತಾರೆ ಯಾಕಂದ್ರೆ 1857 ಆದಮೇಲೆ ಏನು ರೀ ಮಂಗಲ್ ಪಾಂಡೆಯವರು ಮೊದಲ ಮಹಾದಂಗೆ ಸ್ಟಾರ್ಟ್ ಮಾಡಲೇ 1858ಕ್ಕೆ ಇಮಿಡಿಯೇಟ್ಲಿ ರಾಣಿ ಏನು ಮಾಡ್ತಾಳೆ ರೀ ನೇರವಾಗಿ ಆಡಳಿತ ಸ್ಟಾರ್ಟ್ ಮಾಡ್ತಾರೆ ನೇರವಾಗಿ ಆಡಳಿತ ಸ್ಟಾರ್ಟ್ ಮಾಡ್ತಾಂದ ಇದನ್ನು ನಾವು ಸರಿಯಾಗಿ ಹುಡುಕಬೇಕನ್ನಂತ ಬ್ರಿಟಿಷ್ ಸರ್ಕಾರ ಭಾರತ ಧಾರ್ಮಿಕ ನಂಬಿಕೆ ಹೇಳಿ ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಹೌದ್ರಿ ಮಾಡಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡ್ಕೊಡಿ ದತ್ತು ಪತ್ರವನ್ನು ಪಡೆಯುವ ಭಾರತೀಯ ಅರಸರು ಹಕ್ಕನ್ನು ಮಾನ್ಯ ಮಾಡಲಾಗುವುದಿಲ್ಲ ಅಂತ ಇದು ತಪ್ಪಾಗಿದೆ ರೀ ಇಲ್ಲ ಇದು ತಪ್ಪಾಯ್ತು ಅಂದಾಗ ಸೊ ಉಳಿದ ಎಲ್ಲ ಹೇಳಿಕೆಗಳು ಸರಿಯಾದ ನನಗೆ ಸರಿಯಾದ ಉತ್ತರ ಎ ಮತ್ತು ಸಿ ಮಾತ್ರ ರೀ ದತ್ತು ಪತ್ರವನ್ನು ಪಡೆಯುವ ಭಾರತ ಅರಸರ ಹಕ್ಕನ್ನು ಮಾನ್ಯ ಮಾಡಲು ಇದನ್ನು ಮಾನ್ಯ ಮಾಡ್ತೇನೆ ಅಂತ ಹೇಳ್ತಾರೆ ಓಕೆ ಇದಕ್ಕೆ ಸರಿಯಾದ ಉತ್ತರ ಸಿ ನೆಕ್ಸ್ಟ್ ಆಪ್ಷನ್ ಓಕೆ ಭಾರತ ಸಂವಿಧಾನ ಪೂರ್ವ ಪೀಠಿಕೆಯಲ್ಲಿ ಸ್ವಾತಂತ್ರ್ಯ ಸಮಾನತೆ ಮತ್ತು ಭಾತೃತ್ವ ಆದೇಶಗಳನ್ನು ಈ ಕೆಳಗಿನ ಯಾವ ಸಂವಿಧಾನದಿಂದ ಎರವಲು ಮಾಡ್ಕೊಂಡಂತೆ ಸಿ ಫ್ರೀಡಮ್ ಈಕ್ವಾಲಿಟಿ ಮತ್ತು ಫ್ರಾಟರ್ನಿಟಿ ಸಿ ನಾನು ಲಾಸ್ಟ್ ಟೈಮ್ ಹೇಳ್ಬೇಕಾದ್ರೆ ಹೇಳಿದ್ದೀನಿ ಯಾವಾಗಲೂ ಒಂದು ಪ್ರಶ್ನೆ ಏನಿರ್ತದೆ ರೀ ಎರವಲು ಮೇಲಿರ್ತದ್ರಿ ಮೀನ್ಸ್ ಅಡಾಪ್ಟೇಷನ್ ಯಾವ ಸಾರಿ ಬಾರೋವಿಂಗ್ಸ್ ಅನ್ನತ್ತೀರಿ ಯಾವ ದೇಶದಿಂದ ನಾವು ಏನು ತೊಗೊಂಬಂದು ಅಂತ ಇರ್ತೀರಿ ಸೊ ಹೀಗಾಗಿ ಸ್ವಲ್ಪ ಬಾರೋವಿಂಗ್ಸ್ ನೋಡ್ಕೊತೀರಿ ಬಾರೋವಿಂಗ್ಸಲ್ಲಿ 74 ಓಕೆ ಇಲ್ಲಿ ನೋಡ್ಕೊಡಿ ಸಮಾನತೆ ಈಕ್ವಾಲಿಟಿ ಸ್ವಾತಂತ್ರ್ಯ ಮತ್ತು ಫ್ರಾಟರ್ನಿಟಿ ನಾವು ಫ್ರಾನ್ಸ್ ದೇಶದಿಂದ ತಗೋರಿ ಜರ್ಮನಿಯಿಂದ ಏನು ತೊಗೊಂಬಂದಿವ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ರೀಸೆಂಟಾಗಿ ಎಕ್ಸಾಮ್ ಆಗಿತ್ತು ರೀ ತುರ್ತು ಪರಿಸ್ಥಿತಿ ಅಮೇರಿಕದಿಂದ ಏನು ತೊಗೊಂಬಂದಿರಿ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಮೂಲಭೂತ ಹಕ್ಕುಗಳು ಇವೆಲ್ಲ ನಾವು ಅಮೇರಿಕದಿಂದ ತೊಗೊಂಡು ಜಾಸ್ತಿ ನಾವು ಸ್ವಲ್ಪ ಅಮೇರಿಕದಿಂದನ ಮೂಲಭೂತ ಹಕ್ಕುಗಳ ಬಗ್ಗೆ ನಾವು ಭಾಳ ಮಾಡಿದ್ದೇವೆ ರೀ ಸೊ ಹೀಗಾಗಿ ಸ್ವಲ್ಪ ಎರವಲು ಇರ್ತದೆ ಇದಕ್ಕೆ ಸರಿಯಾದ ಉತ್ತರ ಫ್ರಾನ್ಸ್ ರೀ ನೆಕ್ಸ್ಟ್ ಒನ್ ಓಕೆ ಥೈರಾಯ್ಡ್ ಗ್ರಂಥಿಯ ಥೈರಾಕ್ಸಿನ್ ಓಕೆ ಥೈರಾಕ್ಸಿನ್ ಎಂಬ ಹಾರ್ಮೋನು ಉತ್ಪಾದಿಸುವ ಅದಕ್ಕೂ ಪ್ರಮುಖವಾಗಿ ಏನಾಗುತ್ತೆ ಚಯಾಪಚಯ ದರವನ್ನು ನಿಯಂತ್ರಿಸಲು ರೀ ಚಯಾಪಚಯ ಯಾಕಂದರೆ ಸ್ವಲ್ಪ ಗ್ರಂಥಿಗಳ ಬಗ್ಗೆ ಓದ್ಕೊಡ್ರಿ ಗ್ರಂಥಿ ಬಗ್ಗೆ ನೇರವಾಗಿ ಕೇಳಿರ್ತಾನೆ ರೀ ನೆಕ್ಸ್ಟ್ ಒನ್ ಓಕೆ ಓಕೆ ಪರ್ಸೆಂಟೇಜ್ ರೀ ಸಿ ಪರ್ಸೆಂಟೇಜ್ ಮೇಲೆ ಅವಾಗ ಕ್ವಶನ್ಸ್ ಬಂದಿರ್ತವೆ ರೀ ಸ್ವಲ್ಪ ನೋಡ್ಕೊಡಿ ಕೆಲಸ ಮತ್ತು ಸಮಯ ನೆಕ್ಸ್ಟು ಪರ್ಸೆಂಟೇಜು ಮತ್ತು ಬಡ್ಡಿ ಇದ್ದಾರೆ ರೀ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಇಂಥದ್ದು ಬರ್ತದೆ ಇದನ್ನು ನೀವು 76 ನೀವು ಸಾಲ್ವ್ ಮಾಡಿದಾಗ ಈಗ ನಿಮಗೆ ಬರೋ ಉತ್ತರ 2 ರೀ ಸ್ವಲ್ಪ ಸಾಲ್ವ್ ಮಾಡಿರಿ ಆಮೇಲೆ ಓಕೆ ನೆಕ್ಸ್ಟ್ ಒನ್ ಓಕೆ ಎರಡನೇ ಕರ್ನಾಟಕ ಯುದ್ಧದಲ್ಲಿ ಫ್ರೆಂಚರು ಈ ಕೆಳಗಿನ ಯಾರನ್ನು ಬೆಂಬಲಿಸಿದ್ದಾರೆ ಚಂದಾ ಸಾಹೇಬ್ ಮತ್ತು ಮುಜಾಫರ್ ಜಂಗ್ ರೀ ಸ್ವಲ್ಪ ಕರ್ನಾಟಕ ಯುದ್ಧಗಳು ನೋಡ್ಕೊಳಿ ಕರ್ನಾಟಕ ಯುದ್ಧ ಆಂಗ್ಲೋ ಮೈಸೂರು ಯುದ್ಧ ಸ್ವಲ್ಪ ಅವಾಗ ಕೇಳೋ ಚಾನ್ಸ್ ಇದ್ದೀರಿ ನೋಡ್ಕೊಂಡು ರೀ ಇದಕ್ಕೆ ಸರಿಯಾದ ಉತ್ತರ ಸೀರಿ
ನೆಕ್ಸ್ಟ್ ಒನ್ ರಾಬರ್ಟ್ ಗಿಪ್ಪನ್ ಅವರು ವಿರೋಧಾಭಾಸ ನಿಯಮದ ಪ್ರಕಾರದ ಸರಕುಗಳ ಬೆಲೆ ಹೆಚ್ಚಾದಂತೆ ಹೆಚ್ಚಾದಂತೆ ಬೇಡಿಕೆಯು ಅಂತ ಹೇಳತ್ತಾನೆ. ಸ್ವಲ್ಪ ಇದು ಸಬ್ಜೆಕ್ಟ್ ಇದ್ರೆ ಸಬ್ಜೆಕ್ಟ್ ಅಂದಾಗ ಯಾವಾಗ ಸ್ವಲ್ಪ ಹೇಳಿಕೆ ಇರ್ತಲ್ಲ ರೀ, ಎಕ್ಸ್ಪರ್ಟ್ಸ್ ಒಂದಿಷ್ಟು ಸಲಹೆ ಕೊಟ್ಟಿರ್ತಾರೆ, ಅದರ ಮುಖಾಂತರ ಇವರ ಪ್ರಕಾರ ಇದು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ, ಬೇಡಿಕೆಯು ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಓಕೆ, ಸಿ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಕೊಡ್ರಿ, 100% ನೂರಕ್ಕೆ ನೂರು ಆನ್ಸರ್ ಬರೋಂಗೆ ಇಟ್ಟಿರಂಗಿಲ್ಲ ರೀ. ಯಾವುದಾದ್ರು ಮಿನಿಮಮ್ 10 ಕ್ವಶನ್ ಆದರೂ ನಾವು ಗೊತ್ತಿರಲಾರ್ದು ಇಟ್ಟಿರ್ತಾರೆ, ಅಂಥವು ಇಂಥವು ನೇರವಾಗಿ ಬಂದಿರ್ತವೆ ರೀ. ನೆಕ್ಸ್ಟ್ ನೋಡ್ಕೊಡಿ, ರಾಜ್ಯಸಭೆ ಮೇಲ್ಮನೆಗೆ ಸಂಬಂಧಿಸಿದ ಕೆಳಗಡೆ ಯಾವುದು ಸರಿಯಾಗಿ ಇಲ್ಲ ಅಂತ ಹೇಳತ್ತಾನೆ. ನಾನು ತಪ್ಪಾಗಿದ್ದನ್ನು ಹುಡುಕ್ಬೇಕನ್ನೋದು ಮೇಲ್ಮೇಲೆ ನೋಡ್ಕೊಂಡು ಅತಿಂಗ್ ಬಿಟ್ಟು ರಾಜ್ಯಸಭೆ ಮೇಲ್ಮೇಲೆ ವಿಸರ್ಜನೆಗೆ ಒಳಪಡುವುದಿಲ್ಲ. ಹೌದ್ರಿ, ಇದು ಸರಿಯಾಗಿದೆ. ಯಾಕಂದ್ರೆ ಪ್ರತಿ 2 ವರ್ಷಕ್ಕೊಮ್ಮೆ ಅವ್ರು ಏನಂತೀರಿ, ಅವ್ರದ್ದು ಕಾಲಾವಧಿ ಮುಗಿದ್ರೆ ವಾಪಸ್ ನೇಮಕ ಆಗ್ತಾನೆ, ಮೀನ್ಸ್ ಇದು ಎಂಡ್ ಆಗಲ್ಲ ರೀ, ಕಂಟಿನ್ಯೂಸ್ ಅಂತ ಹೇಳ್ತಾರೆ ರೀ, ಕಂಟಿನ್ಯೂ. ಇದು ಸರಿಯಾಗಿದೆ ರೀ. ನೆಕ್ಸ್ಟ್ ಏನಾಗ್ತೀರಿ, ರಾಜ್ಯಸಭೆಯ ಅಧ್ಯಕ್ಷರು 6 ವರ್ಷ, ಇದು ಕೂಡ ಸರಿಯಾಗಿದೆ. 1/3 ಪ್ರತಿ 2 ವರ್ಷಕ್ಕೊಮ್ಮೆ ಆಗ್ತಾರೆ ರೀ. ಸೊ ಮೂರು ಹೇಳಿಕೆಗಳು ಸ್ಟಾರ್ಟಿಂಗ್ದು ಸರಿಯದು ನಾವು ಹುಡುಕ್ಬೇಕಾದ್ರೆ ತಪ್ಪಾಗಿದೆ ಅಂತ ಹೇಳಿದ್ರು. 4ನೇ ಹೇಳಿಕೆ ಏನಂದರೆ, ಸದಸ್ಯರ ವಯಸ್ಸು ಕನಿಷ್ಠ 20 ವರ್ಷ ಅಂತಾನೆ. 25 ಅಲ್ಲ ರೀ, ಇದು ಲೋಕಸಭೆಗೆ. ಆದರೆ ರಾಜ್ಯಸಭೆಗೆ ಎಷ್ಟು ಬೇಕು, ರಾಜ್ಯಸಭೆಗೆ ಎಷ್ಟು ಬೇಕು ರೀ, ಕನಿಷ್ಠ ವಯಸ್ಸು 30 ಆಗಿರಬೇಕು. ನಮಗೆ ಇಲ್ಲಿ ಏನಕ್ಕೆ ಯಾವುದು ಸರಿಯಾಗಿಲ್ಲ ಅಂದಾಗ ಇದು ಡಿ ಆಪ್ಷನ್ ಸರಿಯಾಗಿಲ್ಲ ರೀ. ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಸರಿಯಾಗಿಲ್ಲ ಅಂದರೆ ಡಿ ಆಪ್ಷನ್. ಯಾಕಂದರೆ 25 ವರ್ಷ ಅಲ್ಲ ರೀ, 30 ವರ್ಷ ಕನಿಷ್ಠ ಆಗಿರಬೇಕು. ನೆಕ್ಸ್ಟ್ ಮುಕ್ತ ಮಾರುಕಟ್ಟೆ ಏಕೈಕ ಪ್ರಮುಖತೆ ಅಂದರೆ ಎರಡೂ ಪಕ್ಷದವರಲ್ಲಿ ಹಾಗೂ ಅನುಕೂಲ ಆದರೆ ಹೊರತುಪಡಿಸಿ ಅಂತ. ಸಿ ಮುಕ್ತ ಮಾರುಕಟ್ಟೆ ಅಂದಾಗ ಸ್ವಲ್ಪ ನೋಡ್ಕೊಡ್ರಿ, ಇದು ಕೆ ಎಸ್ ಎಲ್ ಆಗೈತಿ, 2020 PSI 300 ಪೋಸ್ಟ್ಗೆ ಆಗೈತೆ ನೋಡಿರಿ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅನ್ನತ್ತಾರೆ, ಓಪನ್ ಮಾರ್ಕೆಟ್. ಏಕೈಕ ಪ್ರಮುಖ ಅಂದಾಗ ಇದಕ್ಕೆ ಸರಿಯಾದ ಉತ್ತರ 80ಕ್ಕೆ ಸರಿಯಾದ ಉತ್ತರ, ಓಕೆ, ವಿಲ್ಟ್ಮನ್ ಫ್ರೀಡಮನ್ ಅಂತ ಇದ್ರು, ಇವ್ರು ಕೊಟ್ಟಿದ್ರಿ ಇದು. ಸೊ ಅವಾಗ ಸ್ವಲ್ಪ ಎಕನಾಮಿಕ್ಸ್ ಹೇಳಿಕೆದಾರನ ಕೇಳ್ತಾ ಇದ್ದಾನೆ ರೀ. ಕೆಳಗಿನಲ್ಲಿ ಬ್ಯಾಂಕಿನ ಪ್ರಾತಿನಿಧ್ಯ ಕಾರ್ಯಗಳಂತೆ ಹಣವನ್ನು ರವಾನಿಸಿ, ಆಬ್ವಿಯಸ್ಲಿ ಹಣವನ್ನು ತಗೊಂಡ್ರಿ, ದತ್ತು ಸಾಧನೆಗೆ ಸಂಗ್ರಹ ಮತ್ತು ಸಮುದಾಯ, ಆಬ್ವಿಯಸ್ಲಿ ಭದ್ರತೆಯನ್ನು ಕೊಳ್ಳುವುದು ಮತ್ತು ಮಾರುವುದು ಅನ್ನತ್ತಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ 3 ಸರಿಯಾಗಿದ್ದವು, ಸಾರಿ 3 ಹೇಳಿಕೆಗಳು ಸರಿಯಾಗಿದ್ದವು ರೀ. ರಿಗಾರ್ಡಿಂಗ್ ಬ್ಯಾಂಕಿನ ಬಗ್ಗೆ ಕಾರ್ಯಗಳು ಕೇಳತ್ತಾನೆ ರೀ. ನೆಕ್ಸ್ಟ್ 81, ಓಕೆ, ಸಾಗರದ ನೀರು ನೀಲಿ ಆಗಿ, ಬಿಕಾಸ್ ಪ್ರತಿ ಸಲ ಒಂದು ಕ್ವಶನ್ ಆಗುತ್ತೆ, ಆಕಾಶದ ಬಣ್ಣ ನೀಲಿ ಹಾಕಿದೆ ಇಂಥ ಕೇಳ್ತಾರೆ. ಯಾಕಂದ್ರೆ ಬೆಳಕಿನ ಚದುರಿಕೆ, ಬೆಳಕಿನ ಚದುರಿಕೆ ಅಂತೇಳಿ ರೀ. ಸಿ ನಾವು ಇವಾಗ ಕೇಳ್ತಾರೆ, ಸಾಗರದ ನೀರು ಯಾಕೆ ನೀಲಿಯಾಗಿ ಕಾಣಲು ಕಾರಣ ಏನಾಗ್ತಾರೆ, ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಡ್ರಿ. ಸಾಗರದ ನೀರಿನಲ್ಲಿ ನೀಲಿ ಆಕಾಶದ ಪ್ರತಿಫಲನ ರೀ, ಮೀನ್ಸ್ ರಿಫ್ಲೆಕ್ಷನ್ ಬರುತ್ತೆ ರೀ. ಯಾಕಂದ್ರೆ ದ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಏನಾಗ್ತೀವಿ ರೀ, ಸಿ ವಿ ರಾಮನ್ ಅವ್ರು ಕೊಟ್ಟಿದ್ರು, ಬೆಳಕಿನ ಚದುರುವಿಕೆ. ಸೊ ಅದರಿಂದ ನಮಗೆ ಆಕಾಶ ನೀಲಿ ಕಾಣ್ತಾ ಇದ್ದಾರೆ, ಅದರ ಪ್ರತಿಬಿಂಬ ನೀರಲ್ಲಿ ಬಿದ್ದಿರ್ತೈತಿ. ಹೀಗಾಗಿ ನಮ್ಗೆ ಏನಾಗುತ್ತೆ ರೀ, ಆಕಾಶ ಸಮುದ್ರದ ನೀರು ಅಥವಾ ಸಾಗರದ ನೀರು ನೀಲಿ ಆಗೈತೆ ರೀ. ಸಾಗರದ ನೀರಿನಲ್ಲಿ ನೀಲಿ ಆಕದ ಪ್ರತಿಫಲನ ಮತ್ತು ನೀರಿನ ಅಣುಗಳಿಂದ ನೀಲಿ ಬೆಳಕಿನ ಚದುರುವಿಕೆ ಅಂತಾರೆ. ಇದಕ್ಕೆ ಸರಿಯಾದ ಉತ್ತರ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸರಳ ಸಂಗತನೆ ಚಲನೆ ಅಂತೆ, ಸರಳ ಸಂಗತಿ ಚಲನೆ, ಇದಕ್ಕೆ ಸರಿಯಾದ ಉತ್ತರ 83, ಇದಕ್ಕೆ ಸರಳ ಲೋಕದ ಚಲನೆ ಅನ್ನತ್ತಾರೆ. ಓಕೆ, ನೆಕ್ಸ್ಟ್ 1, ಓಕೆ, ಸಿ ಕೆಳಗಿನ ಹೇಳಿಕೆಗಳನ್ನು ಅನ್ವಯಿಸಿ, ಮೀನ್ಸ್ ಹಾರ್ಟ್ ರೀ, ಹೃದಯದ ಬಗ್ಗೆ ಹೇಳ್ತಾನೆ. ನಾಷ್ಟು ನೋಡಿ, ಹೃದಯದಿಂದ ದೇಹದ ವಿವಿಧ ಭಾಗಗಳಲ್ಲಿ ರಕ್ತವನ್ನು ಸಾಗಿದ ರಕ್ತನಾಳಿಗೆ ಅಪಧಮನಿಗಳು ಅಂತ ಹೇಳ್ತಾರೆ. ಇದು ತಪ್ಪಾಗಿದೆ ರೀ, ತಪ್ಪಾಗಿದೆ. ಧಮನಿಗಳು ಅಪಧಮನಿಗಳಂತ ಬರ್ತವೆ, ಇದು ಒನ್ನೆ ಹೇಳಿಕೆ ತಪ್ಪಾಗಿರೋದ್ರಿಂದ ನಮ್ಗೆ ಹುಡುಕ್ಬೇಕಾದ್ರೆ ಸರಿ ರೀ, ಆದರೆ ಒನ್ನೆ ಹೇಳಿಕೆನ ತಪ್ಪಿದ್ದಾರೆ. ಅಪಧಮನಿಗಳೇ ಧಮನಿಗಳಂತ ಹೇಳ್ತಾರೆ. ಕೆಂಪು ರಕ್ತದ ಜೀವಿತಾವಧಿ ಯೂಶ್ವಲಿ ನೋಡ್ಕೊಂಡು 100 ರಿಂದ 120 ದಿನ, ಸಮ್ 30 ವರ್ಷ ಏನು ಬರ್ತೀವಿ, 110 ರಿಂದ 120, ಯೂಶ್ವಲಿ 100 ರಿಂದ 120 ಅಂದಾಗ ಬಿ ಆಪ್ಷನ್ ಸರಿಯಾಗಿದೆ. ಅಂದರೆ ನನಗೆ ಸರಿಯಾದ ಉತ್ತರ ಬಿ ಸರಿ, ಆದರೆ ಎ ತಪ್ಪು ರೀ, ಎ ತಪ್ಪು. ನೆಕ್ಸ್ಟ್ 1, ಇತ್ತೀಚೆಗೆ, ಓಕೆ, ಅಗೇನ್ ಇತ್ತೀಚೆಗೆ ಸೋವಿಯತ್ ಒಕ್ಕೂಟ ಮಾಜಿ ಅಧ್ಯಕ್ಷ ವಿಲಿಯಂ ಸೆಕ್ರೆಟರಿ ಅವರು ನಿಧನರಾಗಿದ್ದು, ಇದು ನೋಡ್ಕೊಡಿ ನೇರವಾಗಿ ನೊಬೆಲ್ ಶಾಂತಿ ಪ್ರಶಸ್ತಿ ಕೇಳತ್ತಾನೆ. 85, ಇದಕ್ಕೆ ಸರಿಯಾದ ಉತ್ತರ 1999. ಸ್ವಲ್ಪ ನೋಡ್ಕೊಡಿ, ಯಾರಾದರೂ ಪ್ರಮುಖರು ಮರಣ ಹೊಂದಿದಾಗ ಅವ್ರು ಏನಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಇದ್ದಾರೆ, ಅದನ್ನು ಕೇಳೋ ಚಾನ್ಸಸ್ ಇರ್ತಾರೆ ರೀ. ಫಸ್ಟ್ ಎಕ್ಸಾಂಪಲ್, PSI 200 ಪೋಸ್ಟ್ ರೀ, January 2020 ಮದರ್ ತೆರೇಸ ಅವರಿಗೆ ಯಾವ ವರ್ಷದಿಂದ ನೊಬೆಲ್ ಶಾಂತಿ ಪ್ರಶಸ್ತಿ ಕೊಟ್ಟಿದ್ರು ಅಂತೇಳಿ ಈ ಥರ ಅವಾಗವಾಗ ಕೇಳೋ ಸಾಧ್ಯ ಇರುತ್ತೆ. ಸ್ವಲ್ಪ ನೊಬೆಲ್ ಪ್ರಶಸ್ತಿಯ ಯಾರಾದರೂ ಇತ್ತೀಚಿನ ಇದನ್ನಾದ್ರೆ ಸ್ವಲ್ಪ ನೋಡಿಕೊಂಡು ರೀ. ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್ ರೀ.
ಸಿ ಪ್ರತಿ ಹೆಚ್ಚುವರಿ ಘಟದ ಹೆಚ್ಚಿಗೆಂದು ಒಂದು ಒಟ್ಟು ಉತ್ಪನ್ನಕ್ಕೆ ಈಗ ನಾವು ಆಲ್ರೆಡಿ ಏನೈತ್ರಿ ಎಕ್ಸ್ಟ್ರಾ ಗ್ರೋ ಮಾಡಿದ್ದೀನಿ ಪಾ ಎಕ್ಸ್ಟ್ರಾ ಗ್ರೋ ಇದು ಮಾಡಿದ್ನ ಮತ್ತೆ ಹೊಳೆ ಹಾಕ್ತೇವೆ ಅಂದಾಗ ಏನಾಗುತ್ತೆ ಇದಕ್ಕೂ ಸೀಮಾಂತ ಉತ್ಪನ್ನ ಅಂತ ಆಗ್ತಾರೆ ಸೀಮಾಂತ ಉತ್ಪನ್ನ ಇದಕ್ಕೆ ಸರಿಯಾದ ಉತ್ತರ ಬೀರಿ ನಾವು ಎಚ್ ಎಲ್ ರೀ ಎಚ್ ಎಲ್ ಸಿ ಇತ್ತೀಚೆಗೆ ನೋಡಿರಿ ನೀವು ಭಾರತ ಸರ್ಕಾರ ಅತಿ ಹೆಚ್ಚು ಯುದ್ಧ ಸಾಮಗ್ರಿಗಳನ್ನ ಯುದ್ಧ ಸಾಮಗ್ರಿಗಳು ಅಥವಾ ಯುದ್ಧ ಹೆಲಿಕಾಪ್ಟರ್ ಅಥವಾ ಯುದ್ಧ ವಿಮಾನಗಳನ್ನ ಬೇರೆ ದೇಶಕ್ಕೆ ರಫ್ತು ಮಾಡ್ತಿದೆ. ಇದಕ್ಕೇನಂತೀವಿ ಎಚ್ ಎಲ್ ತನ್ನ ಮೊದಲ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಮತ್ತು ಮಾರಾಟ ಕೇಂದ್ರವನ್ನು ಎಲ್ಲಿ ಹಾಕಲು ಕೆ ಎಲ್ಲಿ ಹಾಕಲು ನಿರ್ಧರಿಸಿದ್ರಿ ಮಲೇಷ್ಯಾ ರೀ ಮಲೇಷ್ಯಾದಲ್ಲಿ ಹಾಕಾಗುತ್ತೆ ರೀ. ಯಾಕಂದ್ರೆ ಇತ್ತೀಚೆಗೆ ಏನು ಹೇಳಿದ್ರಿ ಅವನು ನಮಗೆ ತೇಜಸ್ ಯುದ್ಧ ವಿಮಾನನ ನಮಗೆ ಕೊಡ್ರಿ ನಾವು ಆಮದು ಮಾಡ್ಕೊತೀವಿ ಅಂತ. ಸೊ ಇದಕ್ಕೆ ಸರಿಯಾದ ಉತ್ತರ ಮಲೇಷ್ಯಾ ರೀ ಮಲೇಷ್ಯಾ. ಓಕೆ, ಇವುಗಳಲ್ಲಿ ಯಾವುದಲ್ಲಿ ವಿದ್ಯುತ್ ಪೂರೈಕೆ ಕಂಪ್ನಿ ಅಲ್ಲನಾತಾರೆ ನಮ್ಮಲ್ಲಿ ನೋಡ್ಕೊಡ್ರಿ ಹೆಸ್ಕಾಮ್ ಬೆಸ್ಕಾಮ್ ಇವೆಲ್ಲದವ್ರಿ, ಆದರೆ ಟೆಸ್ಕಾಮ್ ಇದು ಕರ್ನಾಟಕದಲ್ಲ ರೀ. ಟೆಸ್ಕಾಮ್ ಇದು ಕರ್ನಾಟಕದಲ್ಲಿ ಯಾವುದು ಅಲ್ಲ ಅಂತಲೇ ಕೇಳಿದೆ. ಇದಕ್ಕೆ ಸರಿಯಾದ ಉತ್ತರ ಈ ಆಪ್ಷನ್ ಇದು ಕರ್ನಾಟಕದಲ್ಲ ರೀ. ನೆಕ್ಸ್ಟ್ ನೇರವಾದ ಪ್ರಶ್ನೆ ರೀ. ಆ್ಯಕ್ಚುಲಿ ನೀವು ನೋಡ್ಕೊಳ್ಳಿ ಒಂದು ವಾರದ ಹಿಂದೆ ಯಾವುದಾದ್ರೂ ಸ್ಟ್ರಾಟಜಿಕ್ಕೆ ಬುಕ್ ತೊಗೊಂಡ್ರಲ್ಲಿ ಅಲ್ಲಿ ಡಿ ಆರ್ ಡಿ ಯು ಅಧ್ಯಕ್ಷರ್ ಬಿ ಡಾಕ್ಟರ್ ಸತೀಶ್ ರೆಡ್ಡಿಯವರಂತನೂ ಬರೆದಿರ್ತಾನೆ. ಬಟ್ ಈ ಒಂದು ವಾರದಿಂದ ಹೊಸದಾಗಿ ನೇಮಕ ಆಗಿದ್ರಿ ಡಿ ಆರ್ ಡಿ ಹೊಸದಾಗಿ ನೇಮಕ ಆದರೆ ಸಮೀರ್ ವಿ ಕಾಮತ್ ಲಾಸ್ಟ್ ಟೈಮು ಕವರ್ ಮಾಡಿಕೊಟ್ಟಿದ್ದಾರೆ, ಸ್ವಲ್ಪ ಅಪ್ಡೇಟೆಡ್ ನೆನಪಿಟ್ಕೊಂತವ್ರಿ. ಸಮೀರ್ ವಿ ಕಾಮತ್ ಅವ್ರು ನೋಡ್ಕೊಳ್ಳಿ ಪ್ರಸ್ತುತವಾಗಿ ಅಂದರೆ ಇತ್ತೀಚೆಗೆ ನೇಮಕ ರೀ. ಸಿ ಡಾಕ್ಟರ್ ಸತೀಶ್ ರೆಡ್ಡಿ ಅವರು ಏನಪ್ಪ ಇವರಿಗೆ ಹೈಯರ್ ಪೋಸ್ಟ್ ಕೊಟ್ಟು ಇವ್ರಿಗೆ ಪ್ರಮೋಷನ್ ಕೊಟ್ಕೊಂಡು ಸೈಂಟಿಫಿಕ್ ಅಡ್ವೈಸರ್ ಅಂತ ಮಾಡಿದ್ದಾರೆ. ಸೊ ಪ್ರಸ್ತುತವಾಗಿ ಯಾರಿದ್ದಾರೆ ಈಗ ಸಮೀರ್ ವಿ ಕಾಮತ್ ಅವರು ಇತ್ತೀಚೆಗೆ ಅಪಾಯಿಂಟ್ ಆಗ್ಯಾರಿ. ನೆಕ್ಸ್ಟ್ ಒನ್ ಒಂದು ರಾಜ್ಯ ಹಲವು ಜಗತ್ತು ಇದು ಕೆಳಗಿನ ಯಾವ ಇಲಾಖೆ ಘೋಷಣೆ ಅಂತಂದಾಗ ರಾಜ್ಯ ನೋಡ್ಕೊಳ್ರಿ ರಾಜ್ಯ ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯವರು ಇತ್ತೀಚೆಗೆ ಘೋಷಣೆ ಕೊಟ್ಟರಿ ಒಂದು ರಾಜ್ಯ ಹಲವು ಜಗತ್ತು. ಯಾಕಂದ್ರೆ ಪ್ರವಾಸೋದ್ಯಮ ಹೆಚ್ಚಿಗಾದಂಗೆ ಏನಾಗುತ್ತೆ ರೀ ನಮಗೆ ಆದಾಯ ಬರ್ತೈತಿ ರೀ ಪ್ರವಾಸೋದ್ಯಮದಿಂದ ಸ್ಥಳೀಯ ಉದ್ಯೋಗಗಳು ಕ್ರಿಯೇಟ್ ಆಗ್ತವ್ರಿ. ಬೆಸ್ಟ್ ಎಕ್ಸಾಂಪಲ್ ದಾಂಡೇಲಿ ಪ್ರವಾಸೋದ್ಯಮ ಹೆಚ್ಚಿಗೆ ಆದಾಗಿಂದ ಅಲ್ಲಿಯ ಸ್ಥಳೀಯ ಉದ್ಯೋಗಗಳು ಕ್ರಿಯೇಟ್ ಆಗಿರಿ. ಬೆಸ್ಟ್ ಎಕ್ಸಾಂಪಲ್ ಧಾರವಾಡ ರೀ, ಧಾರವಾಡದಲ್ಲಿ ಶಿಕ್ಷಣ ಬೇಡಿಕೆ ಬಂದಾಗ ಎಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗಿರಲಿ. ಸೊ ಹೀಗಾಗಿ ಇದನ್ನು ಸ್ಲೋಗನ್ ತಂದರೆ ಯಾರು ಕರ್ನಾಟಕ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ರೀ. ಸೊ 90th ರೀ ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್. ನೆಕ್ಸ್ಟ್ ಒನ್ ಅಗೇನ್ ನೋಡ್ಕೊಡ್ರಿ ಸ್ವಲ್ಪ ಇದನ್ನು ಸಾಲ್ವ್ ಮಾಡಿಕೊಡ್ರಿ ಸಮಯ ಮತ್ತು ದೂರ ಅಂತ. ಇದಕ್ಕೆ ಸಾಲ್ವ್ ಮಾಡಿದಾಗ ನಿಮಗೆ ಸರಿಯಾದ ಉತ್ತರ ಓಕೆ ಬಿ ಆಪ್ಷನ್ ಬಿ ಆಪ್ಷನ್. ನೆಕ್ಸ್ಟ್ ಒನ್ ಇಂಗ್ಲೀಷ್ ಭಾಷೆಯಲ್ಲಿ ಸುದ್ದಿ ಪ್ರಕಟಣೆ ಮೊದಲ ಭಾರತೀಯ ಪತ್ರಿಕೆ ಯಾವುದು ಅಂತ ಹೇಳ್ತಾರೆ. ಸಿ ಅವಾಗ ಏನಿರುತ್ತೆ ಸ್ವಲ್ಪ ಸ್ಟ್ಯಾಟಿಕಲ್ಲಿ ನೋಡ್ಕೊಡ್ರಿ ದ ಪೇಟ್ರಿಯಾಟ್ ಅನ್ನೋದು ನೋಡ್ಕೊ ಪೇಟ್ರಿಯಾಟು ಮೊದಲ ಇಂಗ್ಲೀಷಲ್ಲಿ ಪ್ರಿಂಟ್ ಆಗಿದ್ರಿ. ಯಾಕಂದ್ರೆ ಈಗ ನಾವು ಸ್ವತಂತ್ರ ಆಜಾದಿಕ ಅಮೃತ ಮಹೋತ್ಸವದಲ್ಲಿ ಇತ್ತೀಚೆಗೆ ಮುಗಿಸಿರೋದ್ರಿಂದ ಸ್ವಲ್ಪ ಈ ಥರ ಏನಪ್ಪ ಪತ್ರಿಕೆಗಳನ್ನ ಆಥರ್ಸ್ನ ಕೇಳ್ತಿರ್ತಾನೆ. ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್. ಓಕೆ, ಸೊ ನೆಕ್ಸ್ಟ್ ನೋಡ್ಕೊ 93 ಇದಕ್ಕೇನೈತೆ ಸ್ಥಿರ ತಾಪದಲ್ಲಿ ನಿರ್ದಿಷ್ಟವಾದ ಅನಿಲ ಗಾತ್ರವು ಅದಕ್ಕೆ ಒತ್ತಡ ವಿಲೇ ತಾಪಮಾನದಲ್ಲಿ ಎಂಬುದನ್ನು ತಿಳಿಸಿದ ವಿಜ್ಞಾನ ನೋಡ್ಕೊಳ್ರಿ ರಾಬರ್ಟ್ ಬಾಯ್ಲ್ ರೀ ರಾಬರ್ಟ್ ಬಾಯ್ಲ್ ಅವಾಗ ಅಧ್ಯಯನದ ಬಗ್ಗೆ ಒಂದೊಂದು ಕ್ವಶನ್ ಹಾಕಿರ್ತಾನೆ ರೀ. ಇದಕ್ಕೆ ಸರಿಯಾದ ಉತ್ತರ ಬಿ. ನೆಕ್ಸ್ಟ್ ಕ್ವಶನ್ ಓಕೆ ಇವುಗಳಲ್ಲಿ ಯಾವ ಸಮಿತಿಯು ರಾಜ್ಯಸಭೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಅಂತ ಕೇಳತ್ತಾನೆ ರೀ. ಅಂದರೆ ನಮ್ಮಲ್ಲಿ ಹೆಂಗೆ ಗೊತ್ತಿರಿ ಸಂಸತ್ ಐತ್ರಿ ಸಂಸತ್ ಅಂದ್ರೆ ಏನು ಗೊತ್ತ್ರಿ ಸಂಸತ್ ಯಾವಾಗಲೂ ನೋಡ್ಕೊಡ್ರಿ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಈ ಮೂರನ್ನು ಒಳಗೊಂಡಿಗೆ ಏನಾಗುತ್ತೆ ರೀ ಸಂಸತ್ ಪಾರ್ಲಿಮೆಂಟ್ ಆಗುತ್ತೆ ರೀ. ಇದಕ್ಕೇನಂತರಿ ಯಾವ ಯಾವ ಸಮಿತಿಯು ರಾಜ್ಯಸಭೆಯ ಅಡಿಯಲ್ಲಿ ಮಾಡಲ್ಲ. ಯಾಕಂದ್ರೆ ರಾಜ್ಯಸಭೆಗೆ ನೋಡ್ಕೊ ಕೆಲವೊಂದಿಷ್ಟು ಅಧಿಕಾರಗಳನ್ನ ರಾಜ್ಯಸಭೆಗೆ ಕೊಟ್ಟಿದ್ದಾರೆ ಲೋಕಸಭೆಗೆ ಕೊಟ್ಟರೆ ಕೆಲವೊಂದಿಷ್ಟು ಇಬ್ಬರು ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಡ್ರಿ ವಿದೇಶಾಂಗ ವ್ಯವಹಾರ ನೋಡ್ಕೊಡ್ರಿ ಇದು ರಾಜ್ಯಸಭೆಯ ಅಡಿಯಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಸೊ ಪ್ಲೀಸ್ ರಿಮೆಂಬರ್ ಇದಕ್ಕೆ ಸರಿಯಾದ ಉತ್ತರ ಸೊ ಡಿ ಇಸ್ ದ ರೈಟ್ ಆನ್ಸರ್ ವಿದೇಶಾಂಗ ವ್ಯವಹಾರ ರೀ. ನೆಕ್ಸ್ಟ್ ಒನ್ ಓಕೆ ಗಣರಾಜ್ಯೋತ್ಸವ ಪರೇಡಲ್ಲಿ ಭಾಗವಹಿಸಿದ ಮೊದಲ ಮಹಿಳಾ ಪೈಲಟ್ ಓಕೆ ಮೊದಲ ಮಹಿಳಾ ಪೈಲಟ್ ಅಂದಾಗ ಭಾವನಾಕಾಂತ್ ಅವರು ಭಾವನಾಕಾಂತ್ ಅವರು 2021 ಗಣರಾಜ್ಯೋತ್ಸವ ದಿನ ಮೊದಲ ಮಹಿಳಾ ಪೈಲಟ್. ಇದೇ ಥರ ಇನ್ನೊಂದು ಕ್ವಶನ್ ಏನು ಮಾಡ್ತಾನೆ ಇದೇ ಲೈನ್ ಹೆಂಗೆ ಮಾಡ್ತಾನೆ ಮೊದಲ ಮಹಿಳಾ ರಫೈಲ್ ಪೈಲಟ್
ಕ್ವಶನ್ ಟ್ವಿಸ್ಟ್ ಮಾಡ್ಬೋದು ರೀ. ಭಾವನಾ ಕಂತ್ ಅವರು 2021 72 ಗಣರಾಜ್ಯೋತ್ಸವದಲ್ಲಿ ಭಾರತದ ಮೊಟ್ಟ ಮೊದಲ ಮಹಿಳಾ ಪೈಲಟ್ಟು ಪರೇಡಲ್ಲಿ ಭಾಗವಹಿಸಿದ್ರಿ. ಮೊಟ್ಟ ಮೊದಲ ಮಹಿಳಾ ಪೈಲಟ್ ಅದೇ ಕ್ವಶನ್ ಟ್ವಿಸ್ಟ್ ಮಾಡಿ ಮೊಟ್ಟ ಮೊದಲ ಮಹಿಳಾ ರಫೇಲ್ ಪೈಲಟ್ ಅಂದ್ರೆ ಏನು ಗೊತ್ತ ರೀ? ಇವ್ರು ರಫೇಲ್ ಅಂದಾಗ 2022 ಗಣರಾಜ್ಯೋತ್ಸವದಲ್ಲಿ ಪಾಲ್ಗೊಂಡ್ರಿ ಯಾರು? ಶಿವಾಂಗಿ ಸಿಂಗ್. ಕ್ವಶನ್ ಓದ್ಬೇಕಾದ್ರೆ ಸರಿಯಾಗೋದು. ಬರೀ ಮಹಿಳಾ ಪೈಲಟ್ ಅಂತ ಬಂದಾಗ ಭಾವನಾ ಕಾಂತ್ ರೀ. ಅದೇ ಪ್ರಶ್ನೆ ಮೊದಲ ಮಹಿಳಾ ರಫೇಲ್ ಪೈಲಟ್ ಬಂದಾಗ ಶಿವಾಂಗಿ ಸಿಂಗ್ ರೀ. ರಫೇಲ್ ಅಂತ ಬಂದಾಗ ಶಿವಾಂಗಿ ಸಿಂಗ್ ರೀ. ಇದೇ ಟೈಪ್ ಏನು ಮಾಡ್ಕೊಳ್ರಿ? ಏಳಗಿನ ಯಾವ ಮಹಿಳೆ ಎರಡನೇ ಪೈಲಟ್ ಅಂದರೂ ಕೂಡ ಶಿವಾಂಗಿ ಸಿಂಗ್ ರೀ. ಮೊದಲ ರಫೇಲ್ ಅಂದರೂ ಕೂಡ ಶಿವಾಂಗಿ ಸಿಂಗು, ಎರಡನೇ ಪೈಲಟ್ ಅಂದರೂ ಕೂಡ ಶಿವಾಂಗಿ ಸಿಂಗು. ಅದೇ ಬರೀ ಮಹಿಳೆ ಮೊದಲ ಅಂತ ಕೇಳಿದಾಗ ಭಾವನಾ ಕಾಂತ್. ರಫೇಲ್ ಬಂದಾಗ ಅಷ್ಟೇ ಶಿವಾಂಗಿ ಸಿಂಗ್ ಆಗ್ತಾರೆ. ಸ್ವಲ್ಪ ನೋಡ್ಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಎ ಆಪ್ಷನ್. ಓಕೆ, 96. ಓಕೆ, ಏನು ಹೇಳ್ತಾರೆ? ಮೈಕ್ರೋ ಎಕನಾಮಿಕ್ ಸೂಚ್ಯಂಕಗಳ ಅಲ್ಲ ಅಂತ. ಮೈಕ್ರೋ ಅಂದ್ರೆ ಏನು ಗೊತ್ತ ರೀ? ಇಲ್ಲಿ ನೋಡ್ಕೊಳಿ, ಜಿ ಡಿ ಪಿದೊಂದು ಮ್ಯಾಕ್ರೋ ಬರ್ತೈತಿ, ಇದು ಮೈಕ್ರೋ ಅಲ್ಲ ಮ್ಯಾಕ್ರೋ ಬರ್ತೈತಿ. ಏನು ಹೇಳ್ತಾನೆ ರೀ? ಕೆಳಗಿನ ಯಾವುವು ಸೂಕ್ಷ್ಮ ಅರ್ಥಶಾಸ್ತ್ರ ಮೈಕ್ರೋ ಎಕನಾಮಿಕ್ಸ್ ಸೂಚಕಗಳ ಅಲ್ಲನ ಆತಾನೆ ರೀ? ವಿದೇಶ ವಿನಿಮಯ ಇದು ನೋಡ್ಕೊಡ್ರಿ, ಮ್ಯಾಕ್ರೋ ಬರ್ತೈತಿ, ಮ್ಯಾಕ್ರೋ ಬರ್ತೈತಿ. ಜಿ ಡಿ ಪಿದು ಮ್ಯಾಕ್ರೋ ಬರ್ತೈತಿ. ನಿರುದ್ಯೋಗದಾರ ಇದು ಜಿ ಡಿ ಪಿ ಏನಪ್ಪ ಮ್ಯಾಕ್ರೋ ಬರ್ತೈತಿ. ಬೆಲೆ ಸೂಚನೆ ಮ್ಯಾಕ್ರೋ ಅಂದಾಗ ಸೊ ಮೇಲಿನ ಎಲ್ಲವೂ ಅಂತ ಹೇಳತ್ತಾರೆ. ಸೊ ಮೇಲಿನ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿಯಾಗಿದೆ ಅಂತ ಹೇಳತ್ತಾನೆ. ಸೊ ಪ್ಲೀಸ್ ರಿಮೆಂಬರ್, 96 ಡಿ ಇಸ್ ದ ರೈಟ್ ಆನ್ಸರ್. ಓಕೆ, 97. ಭಾರತ ಸಮಗ್ರ ಆರ್ಥಿಕತೆಯ ಕೆಳಗಿನ ಯಾವ ಅಂಶಗಳನ್ನು ಹೊಂದಿದೆ ಅಂತೇಳಿ ಇದಕ್ಕೆ ಸರಿಯಾದ ಉತ್ತರ 4 ಆಪ್ಷನ್ ರೀ. ಎ ಬಿ ಸಿ ಮೂರು ಕರೆಕ್ಟ್ ಇದಾವೆ. ಮೂರು ಅಂದರೆ ಉಳಿತಾಯ ರೀ, ತಂತ್ರಜ್ಞಾನ ಬಳಕೆ, ಬಂಡವಾಳ ರಚನೆ, ಪ್ರಮಾಣ. ಮೂರು ಸರಿಯಾಗಿರೋದು. ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್, 98. ಓಕೆ, ಸಿ ಎಫ್ ಡಿ ಐ ರೀ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವಾಗಿಂದ ಅಲೋವ್ ಮಾಡಿದಂತೆ ವಿದೇಶಿ ನೇರ 1997. ಬಿಕಾಸ್ ಎಲ್ ಪಿ ಜಿ ಮಾಡೆಲ್ ನಾವು ಅಡಾಪ್ಟ್ ಮಾಡ್ಕೊಂಡಿದ್ದೆ ಆದ್ರಿ 1991 ಅಂದಾಗ ವಿದೇಶಿ ಕಂಪ್ನಿಗಳನ್ನ ಭಾರತದಲ್ಲಿ ಹೂಡಿಕೆ ಮಾಡಾಕ್ಬಿಟ್ರಿ. ಎಲ್ ಪಿ ಜಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್. ಎಫ್ ಡಿ ಐ ವಿದೇಶಿಗರು ನಮ್ಮ ದೇಶದಲ್ಲಿ ಹೂಡಿಕೆ ಮಾಡ್ಬೋದಂತ ಯಾವಾಗಿಂದ ಕೊಟ್ಟಿರಿ ನಾವು? 1997 ಇಂದ ರೀ. 1997 ಇಂದ. ಓಕೆ, ಇಲ್ಲಿ ಏನು ಹೇಳ್ತಾರೆ? ಓಕೆ, ಈ ಕೆಳಗಿನ ನೀಡಿದ ಆಕೃತಿ ಒಟ್ಟು ಅರ್ಧ ವೃತ್ತ ಅಂತ ಕೇಳತ್ತಾನೆ. ಮೀನ್ಸ್ ಅರ್ಧ ವೃತ್ತನ ಆತಾನೆ. ಅರ್ಧ ವೃತ್ತ ಅಂದಾಗ ಇಲ್ಲಿ ನೋಡ್ರಿ, ಇದೊಂದು ಅರ್ಧ ವೃತ್ತಿ, ಇದೊಂದು ಇದೊಂದು ಅರ್ಧ ವೃತ್ತಿ, ಇದೊಂದು ಅರ್ಧ ವೃತ್ತ, ಇಲ್ಲೊಂದು ಐತಿ. ಬಿಕಾಸ್ ಇಲ್ಲಿ 1 2 1 2 ಮೀನ್ಸ್ 1 2 3 4 ಇಲ್ಲಿ ಆದವು, 4 ಇಲ್ಲಿ ಆದವು. ಅದೇ ಥರ ನೀವು ವಾಪಸ್ ಇಲ್ಲಿ ಬಂದ್ರೆ ನಾನು ಕೊಡ್ರಿ, ಮತ್ತೇನಾಯ್ತು ರೀ? ಇಕ್ಕಡಿದ್ದಕ್ಕೆ ಆಗುತ್ತಲ್ರಿ ಇದು, ಇದು 30. ಸೊ ಇವನ್ನೆಲ್ಲ ಕೌಂಟ್ ಮಾಡಿದಾಗ ಏನಾಯ್ತು ರೀ? ನಿಮಗೆ ಒಟ್ಟು 8 ಅರ್ಧ ವೃತ್ತಗಳು ಬರ್ತವೆ ರೀ. ಸಿ ಇದೊಂದು ಅರ್ಧ ಐತ್ರಿ, ಇದೊಂದು ಹತ್ತು, ಇಲ್ಲಿ 2 ಆದವು ರೀ, 3 4. ವಾಪಸ್ ಈ ಕಡೆನೂ ಕೌಂಟ್ ಮಾಡಬೇಕಲ್ಲ, 5 6, ಆಮೇಲೆ ಇಲ್ಲಿ 2 ಬರ್ತವ್ರಿ, ಅರ್ಧ ಅದ 7 8, ಒಟ್ಟು 8 ಆಗ್ತವ್ರಿ. ಇದಕ್ಕೆ ಸರಿಯಾದ ಉತ್ತರ ಡಿ ರೀ. ಓಕೆ, ನೆಕ್ಸ್ಟ್ ಆಪ್ಷನ್ ಈ ಕಡೆ. ಓಕೆ, 5 ಚುಕ್ಕೆ, 5 ಎಲ್ಲ ಇತ್ತು ನಮ್ಗೆ ಇಲ್ಲಿ ಐತಿದೆ. ಸಿ ಯಾವಾಗಲೂ ಈ ಥರ ಪೇಪರ್ ಫೋಲ್ಡಿಂಗ್ ಮಾಡ್ಬೇಕಾದ್ರೆ ಈ ಥರ ನಂಬರ್ ಹಾಕೊಂಬಿಡ್ರಿ, 1 2 3 4 ಸಾರಿ, 1 2 3 4 5 6 ಈ ಥರ ನಂಬರ್ ಹಾಕೊಂಬಿಡ್ರಿ. ಯಾವಾಗಲೂ ಪೇಪರ್ ಅಂತ ಬಂದಂಗೆ ರೀ ಆಲ್ಟರ್ನೇಟ್ ಫೋಲ್ಡ್ ಮಾಡ್ಕೋಬೇಕು ರೀ. ಒಂದು ಸಂಖ್ಯೆ ಬಿಟ್ಟು ಒಂದು ಸ್ಥಾನ ಬಿಟ್ಕೊಂಡು ಇನ್ನೊಂದು ಸ್ಥಾನಕ್ಕೆ ವಿರುದ್ಧವಾಗಿರ್ತದೆ ರೀ. 1 ಮತ್ತು 3 ವಿರುದ್ಧವಾಗಿರ್ತವೆ ರೀ. ಅದೇ ಟೈಪ್ 2 ಮತ್ತು 4 ವಿರುದ್ಧವಾಗಿರ್ತೀವಿ. ಅದೇ ಥರ 5 ಮತ್ತು 6 ವಿರುದ್ಧವಾಗಿರ್ತೀವಿ. ಒಂದು ಮೀನ್ಸ್ ಒಂದು ಸ್ಥಾನ ಬಿಟ್ಟು ಇನ್ನೊಂದು ಸ್ಥಾನ ಅಪೋಸಿಟ್ ಇರ್ತೀವಿ. ಈಗ ಕೇಳಿದ್ದೇನೆ ರೀ, 5 ಚುಕ್ಕೆಗಳಲ್ಲಿ ರೀ, 5 ಚುಕ್ಕೆಗಳಲ್ಲಿ ಇದಕ್ಕೆ ವಿರುದ್ಧವಾಗಿದೆ ರೀ ಇದ್ರಿ ಈ ಬಾಕ್ಸ್ನಾಗ 3 ಚುಕ್ಕೆ. ಇದಕ್ಕೆ ಸರಿಯಾದ ಉತ್ತರ ಡಿ ಆಪ್ಷನ್. ಓಕೆ, ಐ ಹೋಪ್ ಎಕ್ಸ್ಪ್ಲನೇಷನ್ ಅರ್ಥ ಆಗಿದೆ ಅಂದರೆ. ಇದೇ ಥರ ಯಾವುದೇ ಪೇಪರ್ ಮಾಡಬೇಕಾದ್ರೆ ಸಂಡೇ ಅನಲೈಸ್ ಮಾಡ್ಕೊಡ್ರಿ. ಅನಲೈಸ್ ಮಾಡ್ಕೊಂಡಾಗ ಏನಾಗುತ್ತೆ ಗೊತ್ತ ರೀ? ನಮಗೆ ಎಕ್ಸಾಮಿನೇಷನ್ ಪ್ರಿಪೇರ್ ಮಾಡೋಕ್ಕೆ ಚೆನ್ನಾಗಿರ್ತದೆ ರೀ. ಸಿ ಈಗ ಮಾಡ್ತಾ ನಾವು ಪಿ ಎಸ್ ಐ ರೀ. ಸಿ ಪಿ ಎಸ್ ಐಗೆ ಬೇರೆ ಮಾಡ್ತೀವಿ, ಕೆ ಎಸ್ಸು ಮತ್ತು ಬ್ಯಾಂಕಿಂಗು. ನೆಕ್ಸ್ಟ್ ಸ್ವಲ್ಪ ಎಫ್ ಡಿ ಎಸ್ ಟಿ ಕ್ವಶನ್ ಪೇಪರ್ನ ಸಪ್ರೇಟಾಗಿ. ಸೊ ಬೆಂಗಳೂರು, ಕಲಬುರಗಿ ಮತ್ತು ಧಾರವಾಡದಲ್ಲಿ ಶಾಖೆಗಳಲ್ಲಿ ಪ್ರತಿ ಭಾನುವಾರ ನಡೆಸ್ತೀವಿ ರೀ. ಸೊ ಇದೇ ಥರ ಮುಂದಿನ ವಾರ ಮತ್ತೆ ಪ್ರಶ್ನೆ ಪತ್ರಿಕೆ ಒಂದು ಬರೋಣ, ಅಲ್ಲಿ ತನಕ ಚೆನ್ನಾಗಿ ಓದ್ಕೊಡ್ರಿ. ಓಕೆ, ಸೊ ನಿಮಗೆ ಏನೇ ಮಾಹಿತಿ ಬೇಕಾದರೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಡೌನ್ಲೋಡ್ ಮಾಡ್ಕೊ, ಸಬ್ಸ್ಕ್ರೈಬ್ ಆಗಿ ಅವ್ರು ರೆಗ್ಯುಲರ್ ಕ್ಲಾಸಸ್ ನಡೀತಾ ಇರ್ತವೆ ನೋಡ್ತಾರೆ. ಓಕೆ, ಥ್ಯಾಂಕ್ ಯು ಗೈಸ್, ಹ್ಯಾವ್ ಎ ನೈಸ್ ಡೇ.